ಗ್ರಹಣ ಬಂದಿರುತ್ತೆ. ಮಾನಾಮುದುರೆಯಲ್ಲಿ ಇರ್ತಾರೆ, ಹತ್ತಿರದಲ್ಲಿ ರಾಮೇಶ್ವರ, ದೊಡ್ಡ ಪರ್ವಕಾಲ ಸೂರ್ಯಗ್ರಹಣ, ರಾಮೇಶ್ವರಕ್ಕೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಿ ಸತ್ಯಬೋಧ ತೀರ್ಥರು ರಾಮೇಶ್ವರ ಯಾತ್ರೆಗೆ ಹೊರಡ್ತಾರೆ. ರಾಮೇಶ್ವರದಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ವಿಶೇಷವಾದ ರಾಮದೇವರ ಪೂಜೆ, ಅಲ್ಲೆಲ್ಲ ದಾನ ಧರ್ಮಾದಿಗಳನ್ನು ಮಾಡಿ ಸೂರ್ಯಗ್ರಹಣದಲ್ಲಿ ಎಲ್ಲ ಸಾವಿರಾರು ಜನ ಭಕ್ತರಿಗೆ ವಿಶೇಷವಾಗಿ ಉದ್ಧಾರವನ್ನು ಮಾಡುತ್ತಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳು. ಅಲ್ಲಿ ಎಷ್ಟೋ ದಿವಸ ವಾಸವಾಗ್ತಾರೆ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು 40 ವರ್ಷ ವೇದಾಂತ ಸಾಮ್ರಾಜ್ಯವನ್ನು ಆಳಿದ್ದಾರೆ. ಆಶ್ರಮ ತೆಗೆದುಕೊಂಡ ಮೇಲೆ 40 ವರ್ಷದವರೆಗೆ ಒಟ್ಟು ಅವರು 80 ವರ್ಷ ಬದುಕಿದ್ದು, 40ನೇ ವಯಸ್ಸಿಗೆ ಆಶ್ರಮ ತೆಗೆದುಕೊಂಡಿದ್ದಾರೆ, ಮುಂದೆ 40 ವರ್ಷ ಬದುಕಿದ್ದಾರೆ ಮಹಾನುಭಾವರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ನಮ್ಮ ಗುರುಗಳು ಆಶ್ರಮವಾದ ತಕ್ಷಣ ಕೆಲವೇ ದಿವಸದೊಳಗೆ ರಾಣೆಬೆನ್ನೂರಿನಿಂದ ಸವಣೂರಿಗೆ ಸತ್ಯಬೋಧರ ದರ್ಶನಕ್ಕೆ ಹೋದರು. ಆಗ ಅವತ್ತಿನ ಪರ್ಯಾಯಸ್ಥರಲ್ಲಿ ಯಾರಿದ್ರು ಅವರು ಹೇಳಿದರು, ನೀವು ಆಶ್ರಮ ತೆಗೆದುಕೊಂಡ ಕೆಲವೇ ದಿವಸದಲ್ಲಿ ಸತ್ಯಬೋಧರ ದರ್ಶನಕ್ಕೆ ಬಂದಿದ್ದೀರಿ, ಆದ್ದರಿಂದ ಅವರ ಅನುಗ್ರಹದಿಂದ ನೀವು 40 ವರ್ಷ ವೇದಾಂತ ಸಾಮ್ರಾಜ್ಯವನ್ನು ಆಳುತ್ತೀರಿ. ಆ ಸತ್ಯಬೋಧರ ದರ್ಶನಕ್ಕೆ ಹೋದಾಗೆಲ್ಲ ಸ್ವಾಮಿಗಳಿಗೆ ಈ ಮಾತನ್ನ ನೆನೆಸಿದೆ. ಅವತ್ತು ಆ ವೃದ್ಧರು ಆ ಮಾತನ್ನು ಹೇಳಿದ್ರು, ಸತ್ಯಬೋಧರ ಅನುಗ್ರಹದಿಂದ 36 ವರ್ಷ ಆಯಿತು, 40 ವರ್ಷ ಆಯಿತು, 48 ವರ್ಷಗಳವರೆಗೆ 50 ವರ್ಷಗಳವರೆಗೆ ಸುದೀರ್ಘವಾದಂತಹ ವೇದಾಂತ ಸಾಮ್ರಾಜ್ಯವನ್ನು ಆಳುವ ಯೋಗವನ್ನ ಸತ್ಯಬೋಧ ತೀರ್ಥರು ಕರುಣಿಸಿದ್ದಾರೆ ಅಂತ ಒಂದು ನವರತ್ನಗಳಿಂದ ಮಾಡಿದ ಬಂಗಾರದ ಒಂದು ದೊಡ್ಡದಾದ ಸರವನ್ನ ಪ್ರಥಮ ಭೇಟಿಯಲ್ಲಿ ಇಂತೂ ಸವಣೂರಿನ ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಸ್ವಾಮಿಗಳು ಸಮರ್ಪಣೆ ಮಾಡಿದ್ದಾರೆ. ಇವತ್ತಿಗೂ ಅದನ್ನು ಬೃಂದಾವನಕ್ಕೆ ಹಾಕ್ತಾರೆ. ಆ ಮಹಾನುಭಾವರು ಹೀಗಾಗಿ ಅವರ ಸಂಚಾರದೊಳಗೆ ಬಹಳ ಅವಕಾಶ ಸಂಚಾರ ಅವರು ಸತ್ಯಬೋಧ ತೀರ್ಥರ ಸಂಚಾರ ಒಂದೊಂದು ಕಡೆಗೆ ಹೋದ್ರೆ 1-2 ತಿಂಗಳು ಇದ್ದಂಥವ್ರು. ಕೇವಲ ಸಮನೂರಿನೊಳಗೇನೆ 18 ವರ್ಷ ಒಂದೇ ಕಡೆಗೆ ಇರ್ತಾರೆ, ಆ ಕಡೆಗೆ ಈ ಕಡೆ ಸರಿಯೋದಿಲ್ಲ, 18 ವರ್ಷ. ಹೀಗೆ ಆ ಸತ್ಯಬೋಧ ತೀರ್ಥರು ರಾಮೇಶ್ವರದಲ್ಲಿ ಬಹಳ ದಿವಸ ಇರ್ತಾರೆ. 100 ಜನ ಭಕ್ತರು ತೀರ್ಥಯಾತ್ರೆಗೆ ಗುರುಗಳ ಸನ್ನಿಧಾನ ಅಂತ ಬಂದು ಬಂದು ಹೋಗ್ತಾರೆ. ಅಲ್ಲಿರುವ ರಾಜನಿಗೆ ಸೇತುಪತಿ ಅವನಿಗೆ ಸ್ವಲ್ಪ ಕೆಲವು ಸತ್ಯಬೋಧ ತೀರ್ಥರಿಗೆ ಆಶ್ರಮವಾದದ್ದು ಸಹನೆಯಾಗದೇ ಇರತಕ್ಕಂತಹ ಇತರ ನೈವಯುಕ್ತನ್ಯ ಏನ ಭಿನ್ನರೂ ಹೌದು ಸದೃಶರೂ ಹೌದು ಅಂಥವರು ಇತರರು ಇವರ ಬಗ್ಗೆ ಸಹನೆಯಾಗದೇ ಇದ್ದಂತಹ ಜನ ಅವನಿಗೆ ಚುಚ್ಚು ಕೊಡ್ತಾರೆ. ಆ ಇತರ ಮಠಿಯರ ಮಾತನ್ನ ಕೇಳಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನ ಸೇತುಪತಿ ಆ ರಾಮೇಶ್ವರದ ರಾಜ ಏನ್ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಿರಕ್ಷರ ಕುಕ್ಷಿ, 4 ಜನ ಹೇಳಿದ ಮಾತು ಕೇಳಿದ, ಇವರ ಹತ್ರ ಬಹಳ ಸಂಪತ್ತಿದೆ, ಎಷ್ಟೆಷ್ಟೋ ರಾಜ ಮಹಾರಾಜರು ಕೊಟ್ಟಿರತಕ್ಕಂತಹ ಸಂಪತ್ತುಗಳೆಲ್ಲ ಇದೆ, ನೀವು ಸುಮ್ಮನೆ ಇವ್ರನ್ನೆಲ್ಲ ಯಾಕೆ ಬಿಡ್ತೀವಿ, ಆ ಸಂಪತ್ತೆಲ್ಲ ತೆಗೆದುಕೋ ಹಾಗೆ ಅಂತ ಹೇಳಿ ಕೆಲವು ಬೇರೆ ಜನ ಅವನಿಗೆ ಚುಚ್ಚು ಕೊಡ್ತಾರೆ. ಇವರು ಸ್ನಾನಕ್ಕೆ ಹೋದ ಸಂದರ್ಭದೊಳಗೆ ಪೂಜೆಯನ್ನ ಮಾಡುವ ಸಂದರ್ಭದೊಳಗೆ ಎಲ್ಲ ದೇವರ ಸಾಮಾನುಗಳನ್ನ ಬಂಗಾರ ಬೆಳ್ಳಿ ವಜ್ರ ಮುತ್ತು ರತ್ನ ಇದ್ದಾಗ ಗೊತ್ತಾಗದೇ ಇದ್ದಂತೆ ದೊಡ್ಡ ಸೈನ್ಯ ಬಂದು ಸುತ್ತುವರೆದು ಬಿಡ್ತು. ಆಗ ಇವರಿಗೆ ಬಹಳ ಶಿಷ್ಯರು ಎಲ್ಲ ಗಾಬರಿ ಆಗ್ತದೆ, ಸತ್ಯಬೋಧರು ಮಾತ್ರ ಏನು ವಿಚಾರ ಮಾಡೋದಿಲ್ಲ, ಸಂಪೂಜೆ ಅವರು ಸುತ್ತ ನಿಂತಿರ್ತಾರೆ, ಇವರಿಗೇನು ಹತ್ರ ಬಂದಿರೋದಿಲ್ಲ, ಸಂಪೂಜೆ ಪ್ರಾಠ ಪ್ರವಚನ ಯಥಾ ಪ್ರಕಾರ ನಡೆಸ್ತಾ ಇರ್ತಾರೆ. ಅವರು ಮಧ್ಯ ಮಧ್ಯದಲ್ಲಿ ಬಂದು ಹೆದರಿಸೋದು, ನಿಮ್ಮ ಪದಾರ್ಥಗಳನ್ನೆಲ್ಲ ನಮಗೆ ತೋರಿಸಿರಿ, ನಮಗೆ ಕೊಟ್ಟು ಬಿಡಿ, ನಿಮ್ಮನ್ನು ಊರಿಂದ ಬಿಡೋದಿಲ್ಲ, ನಿಮಗೆ ನೀವೆಲ್ಲ ಪದಾರ್ಥಗಳನ್ನು ಒಪ್ಪಿಸಿ ಹೋದ್ರೆ ಮಾತ್ರ ನಿಮ್ಮನ್ನು ಬಿಡ್ತೇವೆ ಅಂತ ಅವರು ಹೆದರಿಸ್ತಾರೆ. ಕ್ಷೇಮಂ ಯಥಾಸ್ತತಿ ತನೋ ಭಗವಾನ್ ತ್ರಜೀಶಃ ಪ್ರಾತ ಅಸ್ಮದೀಯ ವಿಮೃಶೇನ ಕಿಯಾನಿಹರ್ಥ ಅಂತ ನಂಬಿದ ಸತ್ಯಬೋಧ ತೀರ್ಥರು ಏನು ವಿಚಲಿತರಾಗುವುದಿಲ್ಲ. ದೇವರು ಏನೋ ಮಾಡ್ತಾನೆ, ಹೇಗೋ ಹಾದಿ ಹುಡುಕ್ತಾನೆ, ಶತಕ್ರತು ಅವನು ಸಹಸ್ರ ರೀತಿಯ ಉಪಾಯಗಳನ್ನು ತಿಳಿದುಕೊಂಡಿರತಕ್ಕಂತಹ ಆ ಭಗವಂತನಿಗೆ ನಮ್ಮನ್ನ ರಕ್ಷಣೆ ಮಾಡುವಂತಹ ಸಾವಿರಾರು ದಾರಿಗಳು ಅವನಿಗೆ ಗೊತ್ತು. ಯಾರು ಚಿಂತೆ ಮಾಡಿದ್ರು ಸುಧಾಪಾಠ ಹೇಳ್ತೇನೆ ಕೇಳಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಚಿಂತನೆ ಮಾಡಿ, ಉಳಿದ ವಿಚಾರ ಎಲ್ಲ ದೇವರಿಗೆ ಬಿಡಿ ಅಂತ ಹೇಳ್ತಾರೆ. ಏನ ಸಂದರ್ಭ ಹೇಗೆ ಬರ್ತದೆ? ಇದೇ ಸಂದರ್ಭದೊಳಗೆ ಜ್ಞಾನೋಜಿ ನಿಂಬಾಳಕರಂತ ತ್ರಿಚನಾಪಲ್ಲಿಯಲ್ಲಿರತಕ್ಕಂತಹ ಒಬ್ಬ ದೊಡ್ಡ ವ್ಯಕ್ತಿ, ಆ ಮನುಷ್ಯ ತ್ರಿಚನಾಪಲ್ಲಿಯ ರಾಜ ನವಾಬ, ಅವನಿಗೆ ಅತ್ಯಂತ ಬೇಕಾದಂತಹ ಹಳೇ ಅವನು ಮಂತ್ರಿ. ಆ ಮನುಷ್ಯ ಹತ್ತಿರದಲ್ಲಿ ಗುರುಗಳಿದ್ದಾರೆ, ಅವರನ್ನ ಶ್ರೀರಂಗಕ್ಕೆ ಕರೆಸೋಣ ತ್ರಿಚನಾಪಲ್ಲಿ ಅಂತ ಹೇಳಿ ತನ್ನ ಅನೇಕ ಜನ ಸೈನಿಕರನ್ನ ಮತ್ತು ತಾನು ಪ್ರಾರ್ಥನಾ ಪತ್ರವನ್ನ ವಿಜ್ಞಾಪನ ಪತ್ರಿಕೆಯನ್ನ ಅನೇಕ ಮರ್ಯಾದೆಯ ವಸ್ತುಗಳನ್ನೆಲ್ಲ ದಕ್ಷಿಣೆಯನ್ನ ವಸ್ತ್ರಗಳನ್ನ ಕೊಟ್ಟು ರಾಮೇಶ್ವರದಲ್ಲಿದ್ದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಇದನ್ನು ಕೊಟ್ಟು ಬರಬೇಕು ಅಂತ ಕೊಟ್ಟಳ. ಆ
ಸಂದರ್ಭದೊಳಗೆ ಸುಮಾರು ಏನಾಗಿರುತ್ತದೆ, ಶಿವಾಜಿಯ ಒಂದು ಕಾಲದೊಳಗೆ ಈ ಮಹಾರಾಷ್ಟ್ರದಿಂದ ಹೋದಂತಹ ದೇಶಸ್ಥ ಮರಾಠಿ ಜನ ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಕೂಡ ಮಾಧ್ವರೇ, ಅವರೆಲ್ಲರೂ ಶ್ರೀ ಮಧುತ್ತರಾದಿ ಮಠದ ಶಿಷ್ಯರು. ಹೀಗಾಗಿ ಎಲ್ಲೆಲ್ಲಿ ಆ ಶಿವಾಜಿಯ ಸಂಸ್ಥಾನದ ಆಮಂತರು ಇರ್ತಾರೋ ಅವರೆಲ್ಲರೂ ಸತ್ಯಬೋಧನ ಶಿಷ್ಯರೇ. ಹೀಗಾಗಿ ಈ ನವಾಬನ ಕೈಯಲ್ಲಿರತಕ್ಕಂತ ಈ ಜಾನೋಜಿ ನಿಂಬಾಳಕರ ಅವನೂ ಸತ್ಯಬೋಧರ ಶಿಷ್ಯ. ಹೀಗಾಗಿ ಅವನು ಕೊಟ್ಟು ಕಳಿಸಿದ. ಕೊಟ್ಟು ಕಳಿಸಿದ ತಕ್ಷಣ ಅಲ್ಲಿ ಹೋದ್ರು, ಇವರು ಸಹಜವಾಗಿ ಹೋಗೋ ಹಾಗೆ ಹೋದ್ರು. ಹೋಗಿ ನೋಡ್ತಾರೆ ಸುತ್ತಲೂ ಸೈನ್ಯ ನಿಂತಿದೆ. ಅವನು ಸಾಮಂತ, ರಾಮೇಶ್ವರದ ರಾಜ, ಇವರ ಕೈ ಕೆಳಗಿನ ರಾಜ ಅವನು. ಈ ಸೈನಿಕರು ಇವರು ಮೇಲೆ ಹೈಕಮಾಂಡ್ನಿಂದ ಬಂದವರು, ಇವರು ನೋಡಿದ್ದೆ ನೋಡಿ ಎರಡನೇ ವಿಚಾರಣೆ ಮಾಡೋದಿಲ್ಲ, ಕೈಯಾಗಿ ಸಿಕ್ಕದ್ದನ್ನು ತೆಗೆದುಕೊಂಡು ಚೆನ್ನಾಗಿ ಹೊಡಿತಾರ. ಎಲ್ಲಾ ಸೈನಿಕರಿಗೆ ಕೈಗೆ ಕಾಲಿಗೆ ಸಿಕ್ಕಾಗೆ ಹೊಡೆದು, ಯಾರು ನಮ್ಮ ಗುರುಗಳನ್ನ ನೀವು ಈ ರೀತಿಯಾಗಿ ಬಂಧನದಲ್ಲಿ ಇಟ್ಟಿದ್ದೀರಿ, ನಿಮಗೆ ಬುದ್ಧಿ ಇದೆಯೋ ಇಲ್ಲೋ ಅಂತ ಹೇಳಿ ಚೆನ್ನಾಗಿ ಹೊಡೆದು ಅವ್ರನ್ನೆಲ್ಲ ಓಡಿಸಿಬಿಡುತ್ತೆ. ಹೋಗಿ ನಿಮ್ಮ ರಾಜನಿಗೆ ಹೇಳ ನಾವು ಇಲ್ಲಿ ಬಂದಿದ್ದೇವೆ ಕೃಷ್ಣಾಪಲ್ಲಿಯಿಂದ ಅಂತ. ಆ ರಾಜನಿಗೂ ಅವಮಾನ ಆಗೋಯ್ತು. ನಾನೇನೋ ಬಂಧನ ಮಾಡಿ ಭಾರಿ ದೊಡ್ಡ ಪೌರುಷ ಅಂತ ತೋರಿಸಿಕೊಳ್ಬೇಕು ಅಂತ ಹೋದ್ರೆ ನಮ್ಮ ಮೇಲಿನ ರಾಜನಿಗೆ ಇದು ಅಸಮ್ಮತವಾಗಿದೆ, ಅವನಿಗೆ ಇವರು ಗುರುಗಳಾಗಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಹೇಳಿ ಬಹಳ ಅವಮಾನ ಮಾಡಿಕೊಂಡು ಅವನು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳ್ತಾನೆ ಸತ್ಯಬೋಧರಿಗೆ. ಕ್ಷಮೆ ಕೇಳಿ ಸತ್ಯಬೋಧರು ಏನು ವಿಚಾರ ಮಾಡೋದಿಲ್ಲ, ಮಾಮಂಗಲಂ ತಾತ ಪರೇಶ ಮುಕ್ತಃ, ದೇವರು ಒಳ್ಳೇದು ಮಾಡ್ತಾನಪ್ಪ ಅಂತ ಹೇಳಿ ಸತ್ಯಬೋಧರು ಆ ರಾಮೇಶ್ವರದಿಂದ ನಿಂಬಾಳಕರವರ ಮತ್ತೆ ಅಪೇಕ್ಷೆಯಂತೆ ಈ ಕಡೆಗೆ ತಿರುಚನಾಪಲ್ಲಿಯ ಕಡೆಗೆ ಸಂಚಾರವನ್ನು ಬೆಳೆಸ್ತಾರೆ. ತಿರುಚನಾಪಲ್ಲಿಯ ಕಡೆಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸಂಚಾರಕ್ಕೆ ಹೊರಟಂತಹ ಸಂದರ್ಭದೊಳಗೆ ಆ ಯಾವ ಪರಮಠಿಯರು ಆ ಸೇತುಪತಿಗೆ ಬುದ್ಧಿಯನ್ನ ಕೆಡಿಸಿದ್ರೋ ಅವರಿಗೆ ತೃಪ್ತಿ ಆಗಲಿಲ್ಲ. ಸತ್ಯಬೋಧರಿಗೆ ನಾವೇನೋ ಮಾಡಬೇಕು ಅಂತ ಹೊರಟ್ರೆ ಮತ್ತಷ್ಟು ಇವರಿಗೆ ಮರ್ಯಾದೆಯೇ ಸಿಕ್ಕಂತೆ ಆಯಿತು. ಈ ರಾಜನಿಗೂ ಮಾನಭಂಗವಾಗಿ, ಅವನಿಗೆ ಮಾನಭಂಗವಾದದ್ರಿಂದ ನಮಗೂ ಮಾನಭಂಗ ಆದಂತೆ ಆಯಿತು. ಏನಾದರೂ ಮಾಡಬೇಕು ಅಂತ ಹೇಳಿ ಆ ಜನ ರಾಮೇಶ್ವರ ಬಿಟ್ಟು ಕೃಷ್ಣಾಪಲ್ಲಿ ನವಾಬನ ಹತ್ರ ಬರ್ತಾರೆ. ನಿಂಬಾಳಕರನ ಹತ್ರ ಬಂದ್ರೆ ಏನ್ ಕೆಲಸ ಆಗೋದಿಲ್ಲ ಗೊತ್ತಿತ್ತು, ಇವನು ಮಠದ ಶಿಷ್ಯ, ಇವನೇನಿದ್ರು ಅವರಿಗೆ ದಾಸಾನದಾಸ ಅಂತ. ನವಾಬ ಅವನು ಹುಚ್ಚ, ನಿಂಬಾಳಕರ ಹೇಳಿದಾಗ ಹೂ ಅಂದ, ಮತ್ತೆ ಯಾರೋ ಹೇಳಿದ್ರು ಅದನ್ನು ಹೂ ಅಂತಾನೆ, ಹೇಗಿದ್ರು ಹುಚ್ಚ ನವಾಬ ಅವ ಸರಿ ಅಂತ ಹೇಳಿ ಅವನ ಬುದ್ಧಿಯಲ್ಲಿ ಇವರು ಮತ್ತೆ ದೂಷಣೆಯನ್ನು ಮಾಡಿದ್ರು. ನೋಡ್ರಿ ನವಾಬರೇ, ನೀವು ಬಹಳ ಮರ್ಯಾದೆಯಿಂದ ಸತ್ಯಬೋಧನ ಇಲ್ಲಿ ಬರಮಾಡಿಕೊಳ್ತಾ ಇದ್ದೀರಿ, ಯಾವ ಮುರಾರಿರಾಯ ಗೋರ್ಪಡೆ ನಿಮ್ಮ ಈ ಕೃಷ್ಣಾಪಲ್ಲಿಯ ಕೋಟೆಯನ್ನ ಆವರಿಸಿಕೊಂಡಿದ್ದಾನೆ, ವಶ ಮಾಡಿಕೊಂಡಿದ್ದಾನೆ, ಯಾವನನ್ನ ಸೋಲಿಸಬೇಕು ಅಂತ ನೀವು ಎಷ್ಟು ದಿವಸದಿಂದ ಪ್ರಯತ್ನ ನಡೆಸಿದ್ದೀರಿ? ಆ ಮುರಾರಿರಾವ್ ಘೋರ್ಪಡೆ ಅವನು ಸತ್ಯಬೋಧ ಸ್ವಾಮಿಗಳ ಶಿಷ್ಯ, ಅವನು ಶ್ರೀಮಠದ ಶಿಷ್ಯ. ಹೀಗಾಗಿ ತನ್ನ ಕೋಟೆಯಲ್ಲಿರುವ ಏನೇನು ಮುಖ್ಯವಾದ ಬೆಲೆ ಬಾಳುವ ವಜ್ರ ರತ್ನ ಮುತ್ತು ವೈಡೂರ್ಯ ಬಂಗಾರ ಬೆಳ್ಳಿ ಸಾಮಾನುಗಳಿವೆ ಅವುಗಳೆಲ್ಲವನ್ನೂ ಈ ಮಠದೊಳಗೆ ಇಟ್ಟಿದ್ದಾನೆ, ಸತ್ಯಬೋಧರಲ್ಲಿ ಇಟ್ಟಿದ್ದಾನೆ. ಯತಿಗಳು ಸನ್ಯಾಸಿಗಳು ಭಿಕ್ಷುಗಳು ಅಂತ ಯಾರು ಅವರನ್ನ ಚೆಕ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಎಲ್ಲರೂ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಿಡ್ತಾರೆ. ಹೀಗಾಗಿ ಅವನ ಸಂಪತ್ತು ಸುಖವಾಗಿರ್ತದೆ. ನೀನೇನಾದರೂ ನಾಳೆ ಗೆದ್ದು ಮುರಾರಿರಾವ್ ಘೋರ್ಪಡೆ ಅವರನ್ನ ವಶಪಡಿಸಿಕೊಂಡರೂ ಕೂಡ ಸಂಪತ್ತು ನಿನಗೆ ಸಿಗೋದಿಲ್ಲ, ಸಂಪತ್ತೆಲ್ಲ ಸತ್ಯಬೋಧರ ಜೊತೆಗೆ ಹೋಗ್ತದೆ. ಆ ಘೋರ್ಪಡೆ ಅವರನ್ನ ತೆಗೆದುಕೊಂಡು ನೀನೇನ್ ಮಾಡಿದ್ರಿ ಬರೀ ಮುರಾರಿರಾವ್ ಘೋರ್ಪಡೆ ಅಂತ ತಗೊಂಡು? ಆದ್ದರಿಂದ ನೀವು ಸತ್ಯಬೋಧರನ್ನ ಯಾವಾಗ ಹಿಡಿತಿದ್ದಿ, ಇವರ ಸಂಪತ್ತನ್ನು ಯಾವಾಗ ಕಸಿದುಕೊಳ್ತೀಯೋ ಆಗ ನಿನಗೆ ನಿಜವಾಗಿ ವಿಜಯವಾದ ಹಾಗೆ ಅಂತ ಹೇಳಿದಾಗ ಆ ನವಾಬ ನೋಡ್ರಿ ಅಲ್ಲಿ ಹೊಡೆದು ತಾನೇ ಕರೆಸಿದ್ದಾನೆ, ಕಂಸನ ಗತಿ ಆಯ್ತಿದೆ. ಯಾವ ಮನುಷ್ಯ ತಾನೇ ಸತ್ಯಬೋಧರನ್ನ ವೈಭವದಿಂದ ಕರೆಸಿದ ಅವನಿಗೆ ದುರ್ಬುದ್ಧಿ ಬಂತು. ಓಹೋ, ಹಾಗಾದ್ರೆ ಮುರಾರಿರಾಯನ ಸಂಪತ್ತು ಇವರ ಹತ್ರ ಇದೆ ಅಂತಾದ ಮೇಲೆ ಇವರನ್ನ ನಾನು ಹಿಡಿಯಲೇಬೇಕು ಅಂತ ಹೇಳಿ ಮತ್ತೆ ಅವರನ್ನ ಈ ರಾಮೇಶ್ವರದಿಂದ ತಿರುಚನಾಪಲ್ಲಿಗೆ ಬರುವ ಹೊತ್ತಿಗೆ ತಿರುಚನಾಪಲ್ಲಿಯಲ್ಲಿ ಈ ನವಾಬನ ಸೈನ್ಯ ಅವನ ಸುತ್ತುವರೆದ್ರು, ನಿಮ್ಮನ್ನೆಲ್ಲಿಯೂ ಬಿಡುವುದಿಲ್ಲ ಅಂತ. ಎಷ್ಟು ಅಂದ್ರೆ ಹಿಂಸ ವಿಹಾರ ದುಷ್ಟಾಸ್ತೆ ಅಂತ ಹೇಳಿದಾಗ ಎಂತಹ ಕ್ರೂರರು ಅವರು ಅಂದ್ರೆ, ಮುರಾರಿರಾವ್ ಘೋರ್ಪಡೆ ದೊಡ್ಡ ಕೋಟೆಯನ್ನ ವಶಪಡಿಸಿಕೊಂಡಿದ್ದಾನೆ, ತಿರುಚನಾಪಲ್ಲಿಯ ಕೋಟೆಯನ್ನ ಫೋರ್ಟ್ ಅವನ ಕೈಯಲ್ಲಿ ಬಂದ್ಬಿಟ್ಟಿದೆ. ಅವನ ಮೇಲೆ ಯುದ್ಧ ಮಾಡುವುದಕ್ಕೆ ಇವರು ಬಂದಿದ್ದಾರೆ ನವಾಬರು, ಅದನ್ನು ವಶಪಡಿಸಿಕೊಳ್ಳೋದಕ್ಕೆ ಇವರು ಒಂದ್ ಕಡೆ ಬಿಡಾರ ಮಾಡಿದ್ದಾರೆ. ಈ ಸತ್ಯಬೋಧರನ್ನ ತಿರುಚನಾಪಲ್ಲಿ ಒಳಗೆ ಎಲ್ಲಾದರೂ ಒಂದ್ ಕಡೆ ಇಳಿಸ್ಬೇಕಲ್ಲ, ಎಲ್ಲಿ ಇಳಿಸ್ತಾರೆ ಅಂದ್ರೆ ಆ ತಿರುಚನಾಪಲ್ಲಿ ಕೋಟೆ ಒಳಗೆ ಏನು ಮುರಾರಿರಾವ್ ಘೋರ್ಪಡೆ ಇರ್ತಾನೆ, ಅವನು ತಾನು ಫೋರ್ಟ್ ಒಳಗಿಂದ ಬಂದೂಕ ಹಾರಿಸಿದ್ರೆ ಅದಕ್ಕೇನಂತಾರೆ ದೊಡ್ಡದು ತೋಪು, ಆ ಕೋರ್ಟ್ನೊಳಗಿನಿಂದ ಆ ತೋಪು ಹಾರಿಸಿದ್ರೆ ಅದ ನೇರವಾಗಿ ಎಲ್ಲಿ ಬಂದು ಫಸ್ಟ್ ಬೀಳ್ಬೇಕೋ ಅಲ್ಲಿ ಸತ್ಯಬೋಧರನ್ನು ಕೂಡಿಸ್ತಾನೆ. ಅಂದ್ರೆ ಅವನು ತೋಪು ಹಾರಿಸಬೇಕು ಅಂದ್ರೆ ಎದುರುಗಳಿಗೆ ತಮ್ಮ ಗುರುಗಳು ಕಾಣಿಸ್ಬೇಕು.
ಅವ ಹೇಗ್ ತೋಫಾರಿಸ್ತಾನೆ ಹಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ತೋಫಾರಿಸಿದ್ರೆ ಸಾಯ್ಬೇಕು ಅವನು, ನಾವು ತೋಫಾರಿಸಿದ್ರೆ ಅವನ ಸಾಯ್ಬೇಕು. ಪ್ರತಿಯಾಗಿ ಹಸಬೇಕು ಅಂದ್ರೆ ಎದುರಿಗೆ ಸತ್ಯಬೋಧರು ಕಾಣಿಸ್ಬೇಕು. ಅವನಿಗೆ ಎಷ್ಟು ಗುರುಭಕ್ತಿ ಅಂದ್ರೆ ತಾ ಸತ್ರು ಅಡ್ಡಿಲ್ಲ, ಗುರುಗಳ ಮೇಲೆ ಅವನು ಹರಸೋದಿಲ್ಲ. ಹಾಗಾದ್ರೆ ಆ ನೇರವಾಗಿ ಆ ತೋಪಿನ ಅವುಗಳು ಗುಂಡುಗಳು ಬೀಳೋ ಸ್ಥಳದಲ್ಲಿ ಇವರಿಗೊಂದು ಬಿಡಾರ ಮಾಡಿಕೊಟ್ಟು ಅಲ್ಲಿ ಎಲ್ಲಾ ಸಂಪತ್ತು ಮಠ ಶಿಷ್ಯರು ಎಲ್ಲರನ್ನೂ ಅಲ್ಲಿ ಕೂಡುತ್ತಾರೆ. ಪಾಪ ಸತ್ಯಬೋಧ ಸ್ವಾಮಿಗಳು ಏನ್ ಮಾಡುದು ಸರಿ ಅಂತ. ಈ ಸಂದರ್ಭದೊಳಗೆ ಜಾನೋಜಿ ನಿಂಬಾಳಕರು ಅಲ್ಲೇ ಇದ್ದ ಸಂದರ್ಭದೊಳಗೆ ಇದನ್ನೆಲ್ಲ ಮಾಡಿಸಿಕೊಡ್ತಿದ್ದಿಲ್ಲ ಅವನ ಹಿರೇ ಮುತ್ತದ್ದೆ ಅವನು, ಇದು ಯಾವುದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ. ಅದಕ್ಕೆ ಅವನಿಗೇನೋ ಒಂದು ಬೇರೆ ರಾಜ್ಯಭಾರದ ಕಾರ್ಯವನ್ನು ಒಪ್ಪಿಸಿ ನವಾಬ ಊರಿನಿಂದ ಅವನನ್ನು ಬೇರೆ ಕಡೆ ಕಳಿಸಿಬಿಟ್ಟಿರ್ತಾನೆ. ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅವರು. ಅವತ್ತಿನಿಂದ ನಡೆದು ಬಂದಂತಹ ಪದ್ಧತಿ. ಆ ಜಾನೋಜಿ ನಿಮ್ಮ ಬಾಳಕರ ಪಾಪ ಅವನು ತಾನೇನೋ ತನ್ನ ಕೆಲಸಕ್ಕೆ ಹೊರಗೆ ಹೋಗಿರ್ತಾನೆ. ಇದು ಸತ್ಯಬೋಧರಿಗೆ ಹೀಗಾಗ್ತದೆ. ಸತ್ಯಬೋಧರು ಮತ್ತೆ ಸತ್ಯ ಹಿಂದೆ ಯಾವ್ದಾದ್ರು ಯಾರ ಕಥೆಯಲ್ಲಿ ಬಂತಲ್ಲ ಇದು, ಸತ್ಯಾಗನವರ ಕಥೆಯಲ್ಲಿ. ಹಾಗೆ ಸತ್ಯಪ್ರಿಯ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ವಿಚಾರ ಮಾಡ್ತಾರೆ. ಸಂಸ್ಥಾನ ದೊಡ್ಡದು, ನಮಗೇನಾದರೂ ಅಪಾಯವಾದ್ರೆ ಅಡ್ಡಿ ಇಲ್ಲ, ಸಂಸ್ಥಾನಕ್ಕೆ ಅಪಾಯ ಆಗಬಾರದು. ಇದು ಅಚಂದ್ರಾರ್ಕವಾಗಿ ಉಳಿಯತಕ್ಕಂತಹ ಸಂಸ್ಥಾನ ಅಂತ ಹೇಳಿ ಆ ಸಂಸ್ಥಾನದ ಸಮಗ್ರವಾದ ಪ್ರತಿಮೆಗಳನ್ನ, ದೇವರ ಪೆಟ್ಟಿಗೆಗಳನ್ನ ದೊಡ್ಡ ದೊಡ್ಡ ಬೆಳ್ಳಿ ತಾಮ್ರ ಬೇರೆ ಬೇರೆ ಕೊಡಗಳಲ್ಲಿ ನೀರು ತರೋದಕ್ಕೆ ಅಂತ ನೋಡಪ್ಪ, ನಾವು ಬ್ರಾಹ್ಮಣರು ನಾವೆಲ್ಲ ಸ್ನಾನ ಸಂಧ್ಯಾವಂದನ ಮಾಡದೆ ಒಂದು ಹನಿ ನೀರು ಹಾಕೋದಿಲ್ಲ. ನೀರಾದರೂ ನಾವು ಕುಡಿಬೇಕು ಅಂತೀರೋ ಬೇಡ ಅಂತೀರೋ? ಅದಕ್ಕೆ ಅವಶ್ಯವಾಗಿ ಕುಡಿರಿ ಅಂತ ಪಾಪ ಹುಚ್ಚುಗಳು ಮುಸಲ್ಮಾನ ಸೈನಿಕ ಅಂದ್ರು. ಆ ನೀರಿನ ಕೊಡ, ಐದು ನೀರಿನ ಕೊಡಗಳನ್ನ ತೆಗೆದುಕೊಂಡು ಒಂದೊಂದು ಕೊಡದಲ್ಲಿ ಒಂದೊಂದು ಪೆಟ್ಟಿಗೆ ಹಾಕ್ತಾರೆ. ಒಂದರೊಳಗೆ ಮೂಲರಾಮದೇವರ ಪೆಟ್ಟಿಗೆ, ಒಂದರೊಳಗೆ ದಿಗ್ವಿಜಯರಾಮದೇವರ ಪೆಟ್ಟಿಗೆ, ಒಂದರೊಳಗೆ ಸೀತಾದೇವಿ ವೇದವ್ಯಾಸದೇವರ ಪೆಟ್ಟಿಗೆಗಳನ್ನು ಒಂದೊಂದು ಕೊಡದೊಳಗೆ ಪಾತೇಲಿ ಒಳಗೆ ಹಾಕಿ ಮೇಲೆ ಮುಚ್ಚಿಸಿ ಐದು ಜನ ಬ್ರಾಹ್ಮಣರು ಬಾಲಂ ಭಟ್ಟಾಚಾರ್ಯರು ಅಂತ ಮುಖ್ಯ ಒಬ್ಬ ಮುಖ್ಯಸ್ಥರು, ಅವರನ್ನ ಮುಖ್ಯಸ್ಥರನ್ನ ಮಾಡಿ ಐದು ಜನ ಅವರಿಗೆ ಬಲ ಸೇವಕರು ಎರಡು ಸೇವಕರನ್ನ ಕೊಟ್ಟು ಈ ದೇವರ ಪೆಟ್ಟಿಗೆಯನ್ನಂತೂ ಮೊದಲಿಗೆ ಇಲ್ಲಿ ಸಾಗತ್ರಿ. ನರಸಿಂಹದೇವರ ಪಕ್ಕಕ್ಕೆ ಒಂದು ದೊಡ್ಡ ನರಸಿಂಹ ಶಾಲಿಗ್ರಾಮ ಇದೆ, ಇವತ್ತಿಗೂ ನಮ್ಮ ತಟ್ಟೆಯೊಳಗಿರುತ್ತದೆ. ಆ ನರಸಿಂಹ ಶಾಲಿಗ್ರಾಮ ಒಂದು ತಾವು ಇಟ್ಟುಕೊಳ್ತಾರೆ ಆ ಪೂಜೆಗೆ ಅಂತ ತಾವು ಇಟ್ಟುಕೊಂಡು ಆ ಎಲ್ಲ ತ್ರಿಚನಾಪಲ್ಲಿಯಿಂದ ದಾಟಿಸಿ ನೀರು ತರಲಿಕ್ಕೆ ಅಂತ ಹೋದವರು ಅವ್ರು ಹೋಗೇ ಬಿಡ್ತಾರೆ. ಅವರ ವಿಜಯದಲ್ಲಿ ವರ್ಣನೆ ಬರ್ತದೆ, ಕೆಲವರು ನೀರು ತರಲಿಕ್ಕೆ ಹೋಗ್ತಾರೆ ಅಂತ ತುಂಬಿಕೂತರು. ಇನ್ ಕೆಲವರಿಗೆ ಗೊತ್ತೇ ಆಗಲಿಲ್ಲ, ಇವರು ಹೋದದ್ದೇ ಗೊತ್ತಾಗಲಿಲ್ಲ. ಕೃಷ್ಣನ ಮಾಯೆಯಂತೆ ಅವರು ರಾಮದೇವರು ತಾನು ಹೊರಡ್ತಾ ಇರುವಾಗ ಕಾರಾಗಾರದಿಂದ ಕೃಷ್ಣ ಹೊರಟಾಗ ಹೇಗೆ ಗೊತ್ತಾಗಲಿಲ್ಲವೋ ಹಾಗೆ ರಾಮದೇವರು ಈ ದುಷ್ಟರ ಕಾರಾಗಾರದಿಂದ ಹೊರಗೆ ಸಾಕ್ತಾ ಇರುವಾಗ ಅವರಿಗೆ ಕಲ್ಪನೆಯೇ ಬರಲಿಲ್ಲ, ಸುಮ್ಮನೆ ಕೂತಿದ್ದಾರೆ. ತಡೆಯಬೇಕು ಅಂತೂ ಗೊತ್ತಾಗಲಿಲ್ಲ. ಇವರು ತಂಪಾಡಿಗೆ ತಾವು ಹೋಗಿ ಸತ್ಯಬೋಧರ ಆದೇಶದಂತೆ ಹತ್ತಿರದಲ್ಲಿ ತ್ರಿಕಾಟಪಲ್ಲಿ ಅಂತ ಇನ್ನೊಂದು ಸಂಸ್ಥಾನ, ಆ ಸಂಸ್ಥಾನದಲ್ಲಿ ಭೀಮಸೇನ ರಾಯ ಅಂತ ಅವನ ಸಾಮಂತರಾಜ, ಅವನು ಶ್ರೀಮಠದ ಶಿಷ್ಯನೇ. ಹೀಗಾಗಿ ಅವನು ದೇಶಸ್ಥ ಬ್ರಾಹ್ಮಣ, ಅವನ ಕಡೆಗೆ ಕೊಟ್ಟು ಕಳಿಸ್ತಾರೆ ಸತ್ಯಬೋಧರು. ಅವನು ಬಹಳ ಭಗವದ್ ಭಕ್ತ, ಶ್ರೀಮಠಕ್ಕೆ ಪ್ರಾಣ ಕೊಡತಕ್ಕಂತಹ ವ್ಯಕ್ತಿ. ಅವನ ಹತ್ರ ಹೋಗಿ ಈ ಸಂಸ್ಥಾನವನ್ನ ಅವನ ಒಂದು ದೊಡ್ಡದಾದ ಮತ್ತೆ ಭದ್ರವಾದಂತಹ ಮತ್ತೆ ಸ್ಟ್ರಾಂಗ್ ರೂಮ್ ಒಳಗೆ ಇದನ್ನ ಇಟ್ಟು ರಕ್ಷಣೆ ಮಾಡಬೇಕು ಅಂತ ಆಜ್ಞಾಪತ್ರ ಕೊಟ್ಟು ಬರೆದಿರ್ತಾರೆ. ಆ ಭೀಮಸೇನ ರಾಯ ಪರಮ ಮಠದ ಶಿಷ್ಯ, ಅತ್ಯಂತ ಭಕ್ತಿಯಿಂದ ರಾಮದೇವರಿಗೆ ಸ್ವಾಗತ ಮಾಡಿ ತನ್ನ ಭದ್ರವಾದಂತಹ ಕೋಣೆಯಲ್ಲಿ ಅದನ್ನ ಇಟ್ಟು ಸ್ವತಃ ತಾನೇ ನಿಲ್ತಾನೆ, ಯಾರನ್ನೂ ನಿಲ್ಲಿಸೋದಿಲ್ಲ. ಸ್ವತಃ ತಾನೇ ಸತ್ಯಬೋಧರು ಆಜ್ಞಾ ಕೊಟ್ಟು ಕಳಿಸುವವರೆಗೆ ತಾನೇ ಬಾಗಿಲದಲ್ಲಿ ನಿಂತು ದೇವರನ್ನ ಕಾಯ್ತಾನೆ. ಈ ಕಡೆಗೆ ಆ ವ್ಯವಸ್ಥೆ ಮಾಡ್ತಾನೆ. ಸತ್ಯಬೋಧರು ತಾವು ನರಸಿಂಹದೇವರ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ತೀರ್ಥ ಬಿಟ್ಟರೆ ಒಂದು ಹನಿ ನೀರು ಹಾಕಲಿಲ್ಲ. ರಾಮದೇವರು ಪೂಜೆ ಮಾಡದೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಉಪವಾಸ ಕುಳಿತಿದ್ದಾರೆ. ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು, ನಾಲ್ಕು ಆಯ್ತು, ಐದು ದಿವಸ ಆಯ್ತು, ಇಷ್ಟು ಪಂಚಕ ಆಯ್ತು. ಅಷ್ಟೊತ್ತಿಗೆ ಜಾನೋಜಿ ನಿಂಬಾಳಕರ ಆ ಊರಿಗೆ ವಾಪಸ್ ಬರ್ತಾನೆ. ತಾನು ಏನೋ ಕೆಲಸಕ್ಕೆ ಹೋಗಿದ್ದ ಮುಗಿಸಿಕೊಂಡು ಬರ್ತಾನೆ. ವಯಸ್ಸಾದಂತಹ ವ್ಯಕ್ತಿ, ಅವನಿಗೆ ಭಕ್ತರು ಓಡಿ ಹೋಗಿ ಮಠದ ಶಿಷ್ಯರು ಸುದ್ದಿ ಹೇಳ್ತಾರೆ. ಕೆಲವರು ಹೊರಗಿದ್ದವರು, ಈಗೆಲ್ಲ ಮಾಡಿದ್ದಾನೆ, ಗುರುಗಳನ್ನ ಅಲ್ಲಿ ಇಟ್ಟಿದ್ದಾನೆ, ಹುಚ್ಚು ನವಾಬ, ಯಾರದೋ ಮಾತೇಳಿ ನೀನು ಹೊರಗೆ ಹೋದದ್ದು ತಪ್ಪಾಯಿತು, ಏನಾದರೂ ಮಾಡಿ ಅದನ್ನ ಬಗೆಹರಿಸು ಮಹಾರಾಯ, ದೇಶಕ್ಕೆ ಕ್ಷೇಮ ಅಲ್ಲ, ಗುರುಗಳಿಗೆ ಉಪವಾಸ ಹಾಕೋದು. ಆಗ ಜಾನೋಜಿ ನಿಂಬಾಳಕರ ನವಾಬರಿಗೆ ಹೋಗಿ ಹೇಳ್ತಾನೆ, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿಟ್ಟಿದ್ದೀರಿ ನಿಮ್ಮ ಬುದ್ಧಿ, ಎಂತಹ ಯತಿಗಳು ದೊಡ್ಡ ತಪಸ್ಸುಗಳು ಅವರನ್ನು ಉಪವಾಸ ಕೂಡಿಸೋದು ಅಂದ್ರೆ ನಾ ಇಲ್ಲಿ ಉಪವಾಸ ಕೂಡು ಅಂತ ಹೇಳಿದ್ದೇನೆ ಅವರಿಗೆ. ಮುರಾರಿ ರಾಯ ಘೋರ್ಪಡೆಯವರ ಸಂಪತ್ತು ಅವರ ಹತ್ರ ಇದೆ ಅಂತನ್ನೋ ದೃಷ್ಟಿಯಿಂದ ನಾನು ಅದನ್ನ ಪರೀಕ್ಷೆ ಮಾಡುವುದಕ್ಕೆ ಮಾತ್ರ ಅವರನ್ನು ಇಟ್ಟುಕೊಂಡಿದ್ದೆ ಹೊರತು ಉಪವಾಸ ಕೂಡ ನಾ ಇಲ್ಲಿ ಹೇಳೀನಿ ಅಂತ ಅವನಂತ. ಆಗ ಅವನಿಗೆಲ್ಲ ಹೇಳ್ತಾರೆ, ನೋಡಪ್ಪ ಹೇಗೆ ನಮ್ಮ ದೇವರು ಇರ್ತಾರೆ, ಪ್ರತಿನಿಧಿಗಳು ಪೂಜೆ ಮಾಡದೆ ಊಟ ಮಾಡೋದಿಲ್ಲ ಹಾಗೆ ಅಂತೆಲ್ಲ ಹೇಳಿದಾಗ ಅವನು ಬಿಡ್ಲಿಕ್ಕೆ ಒಪ್ಪೋದಿಲ್ಲ, ಉಪವಾಸ ಇದ್ದಾರಲ್ಲ ಅಂತ ಹೇಳಿ ಬೇಕಾದಷ್ಟು ಮಾವಿನ ಹಣ್ಣುಗಳನ್ನು ಕೊಳಿಸ್ತೇನೆ ಅಂತ ಬುಟ್ಟಿ ಬುಟ್ಟಿ ಗಟ್ಟಲೆ ಭಾರೀ ಮಾವಿನ ಹಣ್ಣುಗಳು ನವಾಬರ ತೋಟದಲ್ಲಿ ಬೆಳೆದದ್ದು ಮಾವಿನ ಹಣ್ಣುಗಳನ್ನು ಕೊಟ್ಟು ಕಳಿಸ್ತಾನೆ. ಇದನ್ನೆಲ್ಲ ತಿಂದು ಸುಖವಾಗಿರು ಅಂತ ಹೇಳ್ರಿ, ನಾನು ಅದನ್ನೆಲ್ಲ ಚೆಕ್ ಮಾಡಿ ಏನಿಲ್ಲ ಅಂತ ಆದ ಕೂಡಲೇ ವಾಪಸ್ ಕೊಟ್ಟು ಬಿಡ್ತೇನೆ.
ಸರಿ ಅಂತ ಹೇಳಿ ನಿಂಬಾಳಕರ ಅದನ್ನೆಲ್ಲ ಹಣ್ಣು ತೆಗೆದುಕೊಂಡು ಬರ್ತಾನೆ. ಇವರು ಏನು ಮುಟ್ಟೋದಿಲ್ಲ, ನೈವೇದ್ಯ ಮಾಡ್ತಾರೆ. ನರಸಿಂಹದೇವರಿಗೆ ನೈವೇದ್ಯ ಮಾಡಿ ವಿದ್ಯಾರ್ಥಿಗಳಿಗೆಲ್ಲ ಕೊಡ್ತಾರೆ, ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ, ಉಳಿದ ಪರಿವಾರದ ಜನರಿಗೆಲ್ಲ ಹೊತ್ತು ತುಂಬ ತಿನಿಸಿ ತಾವು ಮಾತ್ರ ಮತ್ತೆ ಉಪವಾಸ. ಇವರು ಸಂಶೋಧನೆ ಮಾಡೋದು ಪ್ರಾರಂಭ ಆಗ್ತದೆ. ಹರಿ ಭಾರಿ ಎಲ್ಲ ಮುಸಲ್ಮಾನ ಅಧಿಕಾರಿಗಳು ಎಲ್ಲ ಶೋಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನೇನು ಸಂಪತ್ತು, ಬಂಗಾರ, ಬೆಳ್ಳಿ, ವಜ್ರ, ಮುತ್ತು ನೋಡ್ಲಿಕ್ಕೆ ಶುರು ಮಾಡಿದಾಗ ಆದಾಗ ಅವರಿಗೆ ಆಶ್ಚರ್ಯ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಈ ನವಾಬನ ಹಿರಿಯರಾದಂತಹ ಇವನ ಹಿಂದಿನ ದೊಡ್ಡ ದೊಡ್ಡ ನವಾಬರುಗಳ ಹೆಸರೆಲ್ಲ ಅದರೊಳಗಿದೆ. ಅವರು ಕೊಟ್ಟಿರತಕ್ಕಂತಹ ಮಂಟಪ, ಮತ್ತೊಂದು ತಟ್ಟಿ ಬುಟ್ಟಿ ಕೊಡ ಎಲ್ಲ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಅವರಿಗೆ ಆಶ್ಚರ್ಯ, ನಮ್ಮ ಯಾವ ನವಾಬರನ್ನ ನಾವು ಭಾರಿ ದೊಡ್ಡ ಮರ್ಯಾದೆಯಿಂದ ಪೂಜೆ ಮಾಡುತ್ತೇವೆ ನಮ್ಮ ಪರಂಪರೆಯೊಳಗೆ, ಅಂತಹ ಭಾರಿ ಭಾರಿ ನವಾಬರೆಲ್ಲ ಇವರು ಶಿಷ್ಯರಿದ್ದಾರೆ ಸತ್ಯಪ್ರಿಯರಿಗೆ, ಸತ್ಯಾಭಿನವರಿಗೆ. ಅದಕ್ಕೂ ಹಿಂದೆ ಕೊಟ್ಟಂತಹ ಎಲ್ಲ ಐತಿಹಾಸಿಕವಾದ ಹೆಸರುಗಳು ಅದರ ಮೇಲೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಆ ಹೆಸರುಗಳನ್ನು, ಅವರು ಕೊಟ್ಟ ಪದಾರ್ಥಗಳನ್ನು ಎಲ್ಲ ಯಾವತ್ತಾಗಿ ಯಾದಿ ಮಾಡಿದ್ರು. ಒಂದು ಸಣ್ಣ ಗುಂಜಿ ಏನು ಅವರಿಗೆ ಮುರಾರಿ ರಾಯರ ಘೋರ್ಪಣೆಯ ಸಂಪತ್ತು ಅಲ್ಲಿ ಸಿಗಲಿಲ್ಲ. ಇದ್ದ ವಿಷಯವನ್ನು ಹೋಗಿ ನವಾಬನಿಗೆ ಹೇಳಿದ್ರು, ಯಾವ ಮುರಾರಿ ರಾಯನಿಗೂ ಇವರಿಗೂ ಏನೂ ಸಂಬಂಧ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮ ಹಿರಿಯರೇ ಕೊಟ್ಟ ಆಸ್ತಿಗಳು ಇಲ್ಲಿವೆ, ದಾನ ಕೊಟ್ಟದ್ದು ನಿಮ್ಮ ಹಿರಿಯರಿಗೆ ಮಾನ್ಯರಿವರು, ಪೂಜ್ಯರು ಅಂತ ಏನು ಹೀಗೆ ಹಿಡಿದು ಹಾಕೋದು, ನಮಗೂ ಏನೋ ಸರಿ ಬರ್ತಾ ಇಲ್ಲ ಅಂತ ಅವನ ಜನರೇ ಅವರಿಗೆ ಹೇಳ್ತಾರೆ. ಆಗ ಅವನಿಗೆ ಪಶ್ಚಾತ್ತಾಪ, ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಸತ್ಯಬೋಧರಿಗೆ ಕ್ಷಮ ಕೇಳ್ತಾನೆ. ಸ್ವಾಮಿ, ನಾನು ಮಾಡಿದ್ದು ತಪ್ಪಾಯ್ತು. ಇದರ ಜೊತೆಗೆ ಇನ್ನೊಂದಾಗಿರ್ತದೆ, ಅಲ್ಲಿರ್ತಕ್ಕಂತಹ ಸೈನಿಕರೆಲ್ಲ ಸುಮ್ಮನೆ ಏನಿಲ್ಲದೆ ಸಾಯ್ತಿರ್ತಾರೆ. ಏನು ಯಾರು ಹೊಡತಿಲ್ಲ, ಬಡತಿಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ನಿಂತು ನಿಂತಲ್ಲೇ ಸಾಯ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ದಿವಸ ಸುದ್ದಿ ಬರಬೇಕು, ಇವತ್ತು 10 ಮಂದಿ ಸತ್ರು, 20 ಮಂದಿ ಸತ್ರು, 30 ಮಂದಿ ಸತ್ರು ಅಂತ. ಅದರ ಜೊತೆಗೆ ಈ ತಮ್ಮ ಅಧಿಕಾರಿಗಳೆಲ್ಲ ಬಂದು ವರದಿ ಒಪ್ಪಿಸ್ತಾರೆ, ನಿಮ್ಮ ಹಿರಿಯ ನವಾಬರಿಗೆ ಮಾನ್ಯರಾದವರು, ಅವರಿಗೆ ನೀನು ಹೀಗೆಲ್ಲ ಮಾಡೋದು ಸರಿಯಲ್ಲ ಅಂತ ಇವರೂ ಬಂದು ಹೇಳ್ತಾರೆ. ಇವೆರಡೂ ವಿಚಾರ ಮಾಡಿ ಇದರನಂತೆ ಇರುವ ಜಾನೋಜಿ ನಿಮ್ಮರನ್ನೇ ಸಲಹೆ ಕೇಳ್ತಾನೆ, ನಾನೇನ್ ಮಾಡಬೇಕೀಗ, ಏನು ಮಾಡಬೇಡ, ಎಲ್ಲ ವಾದ್ಯ ವೈಭವಗಳಿಂದ ಅವರಿಗೆ ಯೋಗ್ಯವಾದ ಮರ್ಯಾದೆಯನ್ನ ಮಾಡಿ, ಆದರಾತಿಥ್ಯಗಳನ್ನ ಮಾಡಿಸಿ, ವೈಭವದಿಂದ ರಾಮದೇವರ ಪೂಜೆ ಭಿಕ್ಷೆಗಳನ್ನ ಮಾಡಿಸಿ ಅವರಿಗೆ ಆದರ ಮಾಡು, ನೀ ಬದುಕ್ತೀರಿ, ಆ ಸೈನಿಕರಿಗೆ ಬಂದ ಸಾವು ನಿನಗೆ ತಪ್ಪಿಲ್ಲ, ನೀನು ಒಂದು ದಿವಸ ಸಾಯುವ ಪ್ರಸಂಗ ಬರ್ತದೆ, ಆದ್ದರಿಂದ ಅವರ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗಬೇಡ ಅಂತ ನಿಂಬಾಳಕರ ಸರಿಯಾಗಿ ಸಂಭಾಳಿಸಿ ಹೇಳ್ತಾನೆ. ಆಗ ನವಾಬನಿಗೆ ಪಶ್ಚಾತ್ತಾಪ ಆಗಿ, ಆನಂತ ಏನ್ ಮಾಡ್ತೋ ಹಾಗಿಲ್ಲ, ಅವನ್ ಮುಖಾನ ನೋಡೋರಲ್ಲ ಇವರು, ನಿಂಬಾಳಕರನ ಮನೆಯಲ್ಲೇನೆ ಸಂಪೂರ್ಣ ಖರ್ಚು ಕೊಟ್ಟು ನವಾಬ ಭಿಕ್ಷೆಯನ್ನು ಮಾಡಿಸ್ತಾನೆ. ಅಷ್ಟೊತ್ತಿಗೆ ರಾಮದೇವರು ಅಲ್ಲಿ ಹೋಗಿರ್ತಾರೆ, ಬೇರೆ ಅಧಿಕಾರಿಗಳನ್ನ ಕೊಟ್ಟು ಕಳಿಸಿ ಅತ್ಯಂತ ವೈಭವದಿಂದ ಮೆರವಣಿಗೆಯನ್ನ ಮಾಡಿ ತ್ರಿಕಾಟಪಲ್ಲಿಯಿಂದ ತ್ರಿಚನಾಪಲ್ಲಿಯವರೆಗೆ ರಾಮದೇವರನ್ನ ಆನೆಯ ಮೇಲೆ ವಾದ್ಯ ವೈಭವಗಳಿಂದ ಕರ್ಕೊಂಡು ಬರ್ತಾರೆ. ತ್ರಿಚನಾಪಲ್ಲಿಯಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಿಸಿ ಆ ನವಾಬನಿಗೆ ಕ್ಷಮಾ ಮಾಡ್ತಾರೆ. ಸತ್ಯಬೋಧ ತೀರ್ಥರು ಕ್ರುದ್ಧರಾಗಿ ಏನಾದರೂ ಕೆಟ್ಟು ಬಯಸಿದ್ರೆ ಆ ಸೈನಿಕರ ತಂತೆ ನವಾಬ ಸಾಯೋದೇನು ಬಾಳುತ್ತಿರಲಿಲ್ಲ, ಆದ್ರೆ ಸತ್ಯಬೋಧರ ದಯ ಅವನನ್ನ ಕ್ಷಮ ಮಾಡಿ ಬಿಟ್ಬಿಡ್ತಾರೆ. ನನ್ನ ಮರ್ಯಾದೆ ಉಳಿತದೆ, ನಾನು ಎಲ್ಲಾ ಊರುಗಳನ್ನ ಗೆದ್ದು ಗೆದ್ದು ಬಂದೀನಿ, ಈ ಮುರಾರಿರಾವ್ ಘೋರ್ಪಡೆ ಮಾತ್ರ ಆ ಘೋರ್ ಆಗಿದ್ದಾನೆ. ನನಗೆ ಹೇಳಿದ್ದು ಪ್ರತಿಯೊಬ್ಬ ಜನರು ಒಂದೇ, ನೀನು ಉಳಿದ ರಾಜರನ್ನು ಸೋಲಿಸದಂತೆ ಇವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಮುರಾರಿ ರಾಯನ ಹಿಂದೆ ಸತ್ಯಪ್ರಿಯ ತೀರ್ಥರು, ಸತ್ಯಬೋಧ ತೀರ್ಥರ ವಿಶೇಷವಾದ ಮಂತ್ರಾಕ್ಷತೆಯ ಬಲ ಇದೆ, ಅವರ ಅನುಗ್ರಹ ಇದೆ, ನೀನೇನು ಮಾಡಿದ್ರು ಇವರನ್ನು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಅನೇಕ ಜನ ಹೇಳಿದ್ದಾರೆ. ಅದಕ್ಕೆ ನೀವೇ ಅವನಿಗೆ ಬುದ್ಧಿ ಹೇಳಿ ಅವನಿಗೆ ಹೋಗು ಅಂತ ಹೇಳಿದ್ರೆ ಬಹಳ ಒಳ್ಳೇದಾಗ್ತದೆ. ಸತ್ಯಬೋಧರಂತಾರೆ ಹಾಗೆ ಹೇಗೆ ಹೇಳಲಿಕ್ಕೆ ಬರ್ತದಪ್ಪ ಅಂತ. ಅದಕ್ಕೆ ಅವನು ಹೇಳಿದ, ನೋಡಪ್ಪ ನನಗೂ ಏನು ಸಂಪತ್ತು ಬೇಕಾಗಿಲ್ಲ, ದುಡ್ಡು ಬೇಡ, ರೊಕ್ಕ ಬೇಡ, ಪ್ರೆಸ್ಟೀಜ್ ಇಶ್ಯೂ ಆಗಿದೆ. ನಾನು ಬಂದು ಕುಳಿತು ಎಷ್ಟೋ ತಿಂಗಳಾಯ್ತು, ವರ್ಷ ಆಯ್ತು, ಇನ್ನೂ ಅವನು ಕೋಟೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ, ನನಗೆ ಅವಮಾನ ಆಗೋ ಸಂದರ್ಭ ಬಂದಿದೆ, ಒಂದು 5 ಪೈಸಾ ಉಳಿಸೋದು ಬೇಡ. ಅವನು ಆ ಫೋರ್ಟಿನೊಳಗೆ ಏನೇನು ಸಂಪತ್ತು ಇಟ್ಟುಕೊಂಡಿದ್ದಾನೆ, ಒಂದು 5 ಪೈಸಾ ಒಳಗೆ ಇಡೋದು ಬೇಡ, ತಾಮ್ರದ ದುಡ್ಡು ಇಡೋದು ಬೇಡ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಬಟ್ಟಿ, ವಸ್ತು, ಹೆಣ್ಮಕ್ಳು, ಪುರುಷರು ಎಲ್ಲರನ್ನೂ ಅವನು ಗುತ್ತಿ ಸಂಸ್ಥಾನದ ರಾಜ ಮುರಾರಿ ರಾಯ ಘೋರ್ಪಡೆ. ಆ ಸಂಪೂರ್ಣವಾಗಿರತಕ್ಕಂತಹ ಒಳಗಿನ ಸಂಪತ್ತನ್ನ ಪೈ ಪೈ ಆನೆ, ಒಂಟಿ, ಕುದುರೆ ಮೇಲೆ, ಬಂಡುಗಳ ಮೇಲೆ ಗುತ್ತಿವರೆಗೆ ಸಾಗಿಸೋ ಜವಾಬ್ದಾರಿ ನಂದು, ಅದರ ಜವಾಬ್ದಾರಿ ನಾನು ತಗೋತೇನೆ. ಒಬ್ಬ ನಮ್ಮ ಸೈನಿಕನು ಅವನ ಮೇಲೆ ಒಂದು ಕಲ್ಲು ಎಸೆಯದೆ ಇದ್ದಾಗ ನಾನು ನೋಡ್ಕೋತೇನೆ, ಅದನ್ನೆಲ್ಲ ತಗೊಂಡು ಹೋಗ್ಲಿ, ಖಾಲಿ ಕೋಟೆ ಬಿಟ್ಟು ಕೊಡ್ಲಿ ಸಾಕು, ಮಂದಿ ಒಳಗೆ ನಾನು ಕೋಟೆ ಗೆದ್ದೆ ಅಂತ ಅನಿಸ್ಕೊಂಡ್ರೆ ನನಗೆ ಸಾಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸತ್ಯಬೋಧರು ಶಾಂತಿಪ್ರಿಯರು ವಿಚಾರ ಮಾಡಿ ಮುರಾರಿ ರಾವ್ ಘೋರ್ಪಡೆಯನ್ನು ಕರೆದು, ಈ ಅವನಿಗೂ ಸಂಕಟ ಬಂದಿರ್ತದೆ, 6 ತಿಂಗಳಾಗಿರ್ತದೆ ಕೋಟೆ ಒಳಗಿರ್ತಾನೆ, ಒಳಗೆ ಏನ್ ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ, 8 ದಿವಸ ಒಳಗಿರ್ತಾನೆ, ಹೊರಗೆಲ್ಲ ನವಾಬನ ಸೈನಿಕರು ಇರ್ತಾರೆ,
ಹೇಗಾದ್ರೂ ಮಾಡಿ ಗುತ್ತಿ ಊರಿಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಅಂತ ಅವ ವಿಚಾರ ಮಾಡ್ತಿರ್ತಾನೆ. ಈ ಕಡೆಗೆ ಹೀಗಾಗತ್ತೆ, ಸತ್ಯಭೋಸರ ಅಂದ್ರೆ ಬರಬರಾಗಿದೆ ಅಂತಾರೆ. ಸರಿ ಅಂತ ಹೇಳಿ ಮುರಾರಿ ರಾಯನ್ನ ಕರೆದು, ನೋಡಪ್ಪ ನಿನ್ನ ಸಂಪತ್ತೆಲ್ಲ ತೆಗೆದುಕೊಂಡು ನೀನು ಗುತ್ತಿ ಊರಿಗೆ ಹೋಗು, ಅದಕ್ಕೆಲ್ಲ ವ್ಯವಸ್ಥೆಯನ್ನ ನವಾಬರು ಮಾಡಿ ಕೊಡ್ತಾರೆ, ಸುಖವಾಗಿ ಖಾಲಿ ಊರಿದೆ, ಯಾರಿಲ್ಲ ಅಲ್ಲಿ, ನಿನ್ನಷ್ಟಕ್ಕೆ ನೀನು ಸುಖವಾಗಿ ಅಲ್ಲಿ ರಾಜ್ಯವನ್ನ ಆಳು. ಖಾಲಿ ಕ್ವಾಟಿ ಗೋಡಿ ತಗೊಂಡು ಕಲ್ಲಿಗೆ ತಲೆಗಿಟ್ಟು ಸಾಯ್ತಾನ ನವಾಬ, ಸಾಯ್ಲಿ, ಅವನಿಗೆ ಕೊಟ್ಟು ಬಿಡ ಅದನ್ನ ಕ್ವಾಟಿ ಗೋಡಿ ಅಂತ ಹೇಳ್ತಾನೆ. ಕೋರ್ಪಡೆ ಎರಡನೇ ಮಾತಾಡೋದು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆಜ್ಞೆ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದ ಹಾಗೆ. ಆಗಲಿ ಸ್ವಾಮಿ ಅಂತ ಹೇಳಿದವನೇ ಬಾಗಿಲ ತೆಗೆದೇ ಬಿಡ್ತಾನೆ, ಆಗಿಂತಾಗಿ ತನ್ನ ಎಲ್ಲಾ ಸಂಪತ್ತುಗಳನ್ನ ಕೊಟ್ಟು ಗುತ್ತಿಗೆ ಕಳಿಸ್ತಾನೆ, ತಾನೂ ಗುತ್ತಿಗೆ ಹೊರಡ್ತಾನೆ. ಇವನು ನವಾಬ ಆ ರಚನಾಪಲ್ಲಿಯ ಖಾಲಿ ಕೋಟೆ ಒಳಗೆ ಅಲ್ಲಿ ಇಲ್ಲಿ ಜೊಂಡಂಗಗಳನ್ನ ನೋಡ್ತಾ ತಾನು ವಾಸವಾಗಿರ್ತಾನೆ. ಹೀಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಹಿಂದೂ ಅಲ್ಲಿ ಹೊರಗಡೆ ಬರೆದಿದ್ದಾರೆ. ನಾಳೆ ಉಪನ್ಯಾಸ ಆಗೋದಿದೆ, ಪಾಕಿಸ್ತಾನ್ ಏನು ಏನದು, ಇಂಡಿಯಾ ಅಂಡ್ ಪಾಕಿಸ್ತಾನ್ ಕ್ಯಾನ್ ಲಿವ್ ವಿತ್ ಪೀಸ್. ಸತ್ಯಬೋಧ ತೀರ್ಥ ಇಫ್ ಶ್ರೀ ಸತ್ಯಬೋಧ ಸ್ವಾಮೀಜಿ ವಿಲ್ ಗ್ರೇಸ್ ದೀಸ್ ಪಾಕಿಸ್ತಾನ್ ಅಂಡ್ ಇಂಡಿಯಾ ಡೆಫಿನೆಟ್ಲಿ ದೀಸ್ ಬೋತ್ ನೇಷನ್ಸ್ ವಿಲ್ ಲಿವ್ ವಿತ್ ಪೀಸ್. ಅವರ ಅನುಗ್ರಹ ಬೇಕು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಇದ್ರೆ ಇಂಡಿಯಾ ಪಾಕಿಸ್ತಾನ ಅವಶ್ಯವಾಗಿ ಮತ್ತೆ ಪೀಸಿನಿಂದ ಬದುಕುವಂತಹ ಸಂದರ್ಭ ಇತ್ತು. ಅವರಿದ್ರೆ ಪಾರ್ಟಿಷನ್ ಮಾಡಿಸ್ಕೊಡ್ತಿರ್ಲಿಲ್ಲ. ಆ ಜನ ಕರೆದು ಒಂದಿಷ್ಟು ತಲೆ ಮೇಲೆ ದೂರಿಂದ ಕೈ ಆಡಿಸಿ ಅನುಗ್ರಹ ಮಾಡಿ, ಏನ್ ಮಾಡ್ತೀಯೋ ಆ ನೆಹರುವನ್ನು ಇಳಿಸಿ ನಿನ್ನೆ ಇಲ್ಲಿ ಕೂಡಿಸ್ತೀನಿ ಅಂತ ಒಂದು 4 ದಿವಸ ಕೂಡಿಸಿ ಆಮೇಲೆ ಅವನ್ನ ಮಲಗಿಸ್ತಿದ್ರು ಶ್ರೀಪಾದಂಗಳವರು. ಹೀಗೆ ಆ ತಿರುಚನಾಪಲ್ಲಿಯಲ್ಲಿ ಬಂದ ರಾಮೇಶ್ವರ ನೋಡ್ರಿ ಆಶ್ರಮವಾಗಿದೆ, ಮಾನಾಮಧುರಿಯಿಂದ ಹೊರಟಿದ್ದಾರೆ, ವಿಘ್ನಗಳು ಕೇಸುಗಳು ಜಗಳಗಳು ಪ್ರಾರಂಭ. ಅಲ್ಲಿಂದ ತ್ರಿಚನಾಪಲ್ಲಿಯಿಂದ ತ್ರಿಕಾಟಪಲ್ಲಿಗೆ ಬಂದು ಭೀಮಸೇನರಾಯನ ಮಾಡಿದಂತಹ ಅನುಗ್ರಹದಿಂದ ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಅಲ್ಲಿಂದ ಕ್ರಮೇಣ ಅನೇಕ ದಕ್ಷಿಣ ದೇಶದಲ್ಲಿರುವ ಪ್ರದೇಶಗಳಿಗೆ ಸಾವಕಾಶವಾಗಿ ಸಂಚಾರ ಮಾಡ್ತಾ ಮಾಡ್ತಾ ಬರ್ತಾರೆ. ಅಲ್ಲಿಂದ ತಂಜಾವೂರಿಗೆ ಬರ್ತಾರೆ. ತಂಜಾವೂರಿನಲ್ಲಿ ದೊಡ್ಡ ಶಿವಾಲಯ ಇದೆ, ಭಾರಿ ದೊಡ್ಡ ಶಿವಾಲಯ, ಬೃಹತ್ ಶಿವಾಲಯ ಅಂತ ಹೆಸರದಕ್ಕೆ. ಹರಿ ಎತ್ತರ ಇಷ್ಟೆತ್ತರದ ಲಿಂಗ ಇದು, ದೊಡ್ಡ ಲಿಂಗ. ಆ ಲಿಂಗ ಅಲ್ಲಿರ್ತಕ್ಕಂತಹ ಗೋಪದ ವೈಶಿಷ್ಟ್ಯ, ಆ ಸ್ಥಪತಿಯ ಕಲೆ ಅಂದ್ರೆ ಅಂತಹ ದೊಡ್ಡ ಗೋಪುರ ಇದೆ, ಉದ್ದ ಗೋಪುರ ಅಂದ್ರೆ ಪ್ರಧಾನ ದೇವಾಲಯ ಇದೆ. ಈ ತಿರುಪತಿ ಇತ್ಯಾದಿಗಳಲ್ಲಿ ಮಹಾದ್ವಾರಕ್ಕೆ ಗೋಪುರ ಇರುತ್ತದೆ, ಪ್ರಧಾನ ದೇವಸ್ಥಾನದ ಮೇಲೆ ಏನು ಭಾಳ ಇರೋದಿಲ್ಲ. ಇಲ್ಲಿ ಮುಖ್ಯ ದೇವಸ್ಥಾನದ ಮೇಲೆ ಆ ದೊಡ್ಡ ಗೋಪುರ ಇದೆ. ಆ ಗೋಪುರದ ನೆರಳು ಒಂದಿಷ್ಟು ನೆರಳು ಭೂಮಿಯ ಮೇಲೆ ಬೀಳೋದಿಲ್ಲ, ಆ ತರಹ ಕಟ್ಟಿದ್ದಾನೆ. ಎಷ್ಟು ಯಾವಾಗ ಉತ್ತರಾಯಣ ಇರಲಿ ದಕ್ಷಿಣಾಯನ ಇರಲಿ ಯಾವ ಬೇಕಾದಿರಲಿ ಮಧ್ಯಾಹ್ನ ಇರಲಿ ಬೆಳಗ್ಗೆ ಇರಲಿ ಸಾಯಂಕಾಲ ಇರಲಿ ಅದರ ನೆರಳು ಕೆಳಗೆ ಬೀಳಬಾರದು, ಯಾರು ಪ್ರದಕ್ಷಿಣೆ ಹಾಕೋ ಮುಂದೆ ಆ ನೆರಳು ತುಳಿದಿರಬಾರದು, ದೊಡ್ಡ ಪ್ರಕಾರ. ಅದೇನೋ ಬುದ್ಧಿವಂತಿಕೆ ಎಂದು ಕಟ್ಟಿದ್ದಾನೆ ಆ ದೇವ. ನಾವು ಹೋಗಿ ಬಂದಿದ್ದೇವೆ ಆ ದೇವಸ್ಥಾನದೊಳಗೆ. ಇವರು ಅಲ್ಲೇ ಬಿಡಾರ ಮಾಡ್ತಾರೆ, ಅಲ್ಲೇ ನಿತ್ಯದಲ್ಲಿ ರಾಮದೇವರ ಪೂಜಾ, ಅಲ್ಲೇ ಪಾಠ ಪ್ರವಚನ, ಅಲ್ಲೇ ವಾದ ವಿವಾದಗಳು ವಾಕ್ಯಾರ್ಥಗಳು. ಇವತ್ತು ಶಿವರಾತ್ರಿ, ಆ ಶಿವಾಲಯದೊಳಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಬಹಳ ದಿವಸ ವಾದ ವಿವಾದಗಳನ್ನು ಮಾಡ್ತಾ ಅಲ್ಲಿ ತಂಜಾವೂರು ದೊಡ್ಡ ಸಂಸ್ಥಾನ ಅಲ್ಲಿರ್ತಾರೆ. ಆಗ ಅನೇಕ ಜನ ಶೈವ ಪಂಡಿತರು ತಂಜಾವೂರು ಮಹಾರಾಜನಿಗೆ ದೂರು ಹೇಳ್ತಾರೆ, ಇವರು ವೈಷ್ಣವರು ಯಾವಾಗಲೂ ಬೇರೆಯವರನ್ನ ಬೈತಾರೆ, ಶೈವರನ್ನ ಖಂಡನ ಮಾಡುತ್ತಾರೆ, ಇಂತಹ ಶಿವಾಲಯದಲ್ಲಿ ಕುಳಿತು ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆಯನ್ನ ಮಾಡುತ್ತಾರೆ, ಎಲ್ಲರನ್ನ ದೂಷಣೆ ಮಾಡೋದೇ ಇವರ ಕೆಲಸ, ಇವ್ರನ್ನ ಹೊರಗೆ ಹಾಕು, ಇವ್ರನ್ನ ನಾವೆಲ್ಲ ಸೋಲಿಸ್ತೇವೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಗ ರಾಜನಿಗೆ ಕೆಟ್ಟ ಅನಿಸ್ತದೆ, ಓ ಇಷ್ಟೆಲ್ಲ ನಮ್ಮ ಪಂಡಿತರಿಗೆ ನಮ್ಮ ಊರಿನ ಪಂಡಿತರಿಗೆ ಇವರು ಬೈತಾರಂತೆ ಸುಮ್ ಸುಮ್ಮನೆ ಹಾಗೆ ಅಂತ ಹೇಳಿ ಮಂತ್ರಿಗಳನ್ನೆಲ್ಲ ಕರೆಸಿ ವಿಚಾರ ಮಾಡಿದಾಗ ಮಂತ್ರಿಗಳು ಸತ್ಯಬೋಧರ ಹತ್ರ ಬಂದು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಸತ್ಯಜ್ಞಾನರು ಯಾವ ಮಾತನ್ನು ಹೇಳ್ತಾ ಇದ್ರು ಅದನ್ನೇ ಹೇಳ್ತಾರೆ, ಯಾವ ವ್ಯಕ್ತಿಯನ್ನು ನಾವು ದೂಷಣೆ ಮಾಡುವುದಿಲ್ಲ, ಅವನ ಕುಂಟ ಕುರುಡ ಕುಡ್ಡ ಎಬಡ ಮದಡ ಏನು ನಾವು ಯಾರಿಗೂ ಅನ್ನೋದಿಲ್ಲ, ಅಷ್ಟೇ ಅಲ್ಲದೆ ಅವರಿಗೆ ಸಂಭಾವನೆ ಶಾಲು ದಕ್ಷಿಣೆ ಕೊಟ್ಟು ನಾವು ಸನ್ಮಾನ ಮಾಡ್ತೇವೆ, ಏನಾದರೂ ಒಂದು ವಾಕ್ಯಾರ್ಥ ವಿಚಾರವನ್ನ ನಾವು ಹೇಳುವಾಗ ಅದಕ್ಕೆ ಅವರು ಖಂಡನೆ ಮಾಡಿದರೆ ನಾವು ಹೇಳಿದ್ದು ಸರಿ, ನೀವು ಹೇಳಿದ ಮಾತುಗಳು ಯುಕ್ತಿಗಳು ಸರಿಯಲ್ಲ, ಇಷ್ಟೊಂದು ನಾವು ಹೇಳಬಾರದು ಅಂದ್ರೆ ಹೇಗೆ, ಇದಕ್ಕೂ ಹೆಚ್ಚಿಗೆ ನಾವು ಏನು ಮಾಡೋದಿಲ್ಲ, ಬೇಕಂದ್ರೆ ಪರೀಕ್ಷೆ ಮಾಡಬಹುದು ಅಂತ ಹೇಳಿದಾಗ ಮಂತ್ರಿಗಳಿಗೆ ರಾಜನಿಗೆ ಕನ್ವಿನ್ಸ್ ಆಗ್ತದೆ. ಆ ಪ್ರಕಾರ ಆ ಎಲ್ಲ ಪಂಡಿತರನ್ನ ಅವರನ್ನೇ ಬೈದು
ಅವರೆಲ್ಲರನ್ನೂ ಸತ್ಯಬೋಧರ ಹತ್ರ ಕರೆದುಕೊಂಡು ಬರ್ತಾರೆ. ಸತ್ಯಬೋಧರು ಶಾಂತ ಮನಸ್ಕರಾಗಿ ಒಬ್ಬರಿಗೂ ಒಂದು ಶಬ್ದವನ್ನು ಆಡದೆ ವಾಕ್ಯಾರ್ಥ ಮಾಡಿ ಅವರೆಲ್ಲರನ್ನ ಸೋಲಿಸಿ ಅವರಿಗೆ ಸಮೃದ್ಧವಾದ ಸಂಭಾವನೆಯನ್ನ ಶಾಲೆಗಳನ್ನ ಕೊಟ್ಟು ಎಲ್ಲ ಮತಸ್ಥರಿಗೂ ಗೌರವ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ. ಆಗ ರಾಜನಿಗೂ ಬಹಳ ಸಂತೋಷ ಆಗ್ತದೆ, ಅವರೆಲ್ಲರಿಗೂ ಅವಮಾನ ಆಗ್ತದೆ. ಮಾಡಿದ್ದೆ ಇವರ ಮಾನ ಆದರೂ ಅವರಿಗೆ ಅವಮಾನ. ರಾಜನಿಗೆ ಸುಳ್ಳು ಚಡಿ ಹೇಳಿರ್ತಾರೆ, ಇವರು ನಮಗೆಲ್ಲ ಬೈತಾರೆ ಅಂತ. ಇವರೆಲ್ಲ ಸತ್ಕಾರ ಮಾಡಿದ್ದು ನೋಡಿ ಅವರಿಗೆ ತಾವು ಮುಖ ಎತ್ತೋ ಹಾಗಾಗೋದಿಲ್ಲ. ಸತ್ಯಬೋಧರಿಗೆ ಕ್ಷಮಾ ಕೇಳಿಕೊಂಡು ತಮ್ಮ ತಮ್ಮ ಹಾದಿಯನ್ನು ಹಿಡಿತಾರೆ. ಆಮೇಲೆ ಇವರು ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಇನ್ನ ಅನೇಕ ಪ್ರದೇಶಗಳಿಗೆ ಹೋಗ್ತಾರೆ. ಮತ್ತೊಂದು ಆವೃತ್ತಿ ತಂಜಾವೂರ ಕ್ಷೇತ್ರಕ್ಕೆ ಬಂದಿರ್ತಾರೆ. ಆ ತಂಜಾವೂರ ಕ್ಷೇತ್ರಕ್ಕೆ ಬಂದ ಸಂದರ್ಭದೊಳಗೆ ಅಷ್ಟರೊಳಗೆ ಒಬ್ಬ ಅಲ್ಲಿ ರಾಜಗುರು ಸೇರ್ಕೊಂಡಿರ್ತಾನೆ. ಇವತ್ತೆಲ್ಲ ಆಗ್ತದೆ ನೋಡ್ರಿ, ಏನೋ ಮಾಯಾ ಮಂತ್ರ ಬೂದಿ ಇವುಗಳನ್ನ ಕೊಟ್ಟು ಬಿಟ್ರೆ ಆ ದೊಡ್ಡ ದೊಡ್ಡ ಅಧಿಕಾರದೊಳಗೆ ಇದ್ದವರಿಗೆ ಹುಚ್ಚು. ಈ ಭಾರಿ ಭಾರಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಗಳು ರಾತ್ರಿ 12 ಮೇಲೆ ಅಂತ ಬೂದಿ ಬಾಬಾಗಳ ಹತ್ರ ಓಡಿ ಹೋಗ್ತದೆ ಕರಿ ಕಾರೊಳಗೆ, ಯಾರಿಗೂ ಕಾಣಿಸದೆ ಇದ್ದಾಗೆ ಹೋಗಿ ಅವ್ರ ತಲೆ ಮೇಲೆ ಕಾಲು ಒದಿಸಿಕೊಂಡು ಮೈ ಮೇಲೆ ಒದಿಸಿಕೊಂಡು ಬೂದಿ ಪಡ್ಕೊಂಡು ಬರ್ತಾವೆ. ನಾವು ಭಾರಿ ಧರ್ಮ ನಿರಪೇಕ್ಷವಾದದ್ದು, ನಾವು ಎಲ್ಲ ಯಾವ ವಿಧ ಭಾರಿ ರಾಷನಲಿಸ್ಟ್ ಅಂತ ಮಂದಿ ಎದುರಿಗೆ ತೋರಿಸಿಕೊಳ್ತಾರೆ. ಆ ತರಹ ತಂಜಾವೂರ ಮಹಾರಾಜನಿಗೆ ಒಂದು ದುರ್ದೈವ, ಸೇತು ಗೋಸಾವಿ, ಸೇತು ಗೋಸಾವಿ ಅಂತ ಒಬ್ಬ ಮನುಷ್ಯ. ಆ ಸೇತು ಗೋಸಾವಿ ಅಂತನ್ನುವಂತಹ ವ್ಯಕ್ತಿ ಅವನಲ್ಲಿ ಬಂದು ಸೇರ್ಕೊಂಡಿರ್ತಾನೆ. ಅವನು ಅವನ ತಲೆ ಅವನು ಸ್ವತಃ ಅವನು ಹಾಗೆ ಮೂಲತಃ ಅವನು ಇದೇ ಸಂಪ್ರದಾಯದವನೇ, ಶೈವ ಆಗಿರ್ತಾನೆ. ಆ ರಾಜನ ತಲೆಯಲ್ಲಿ ಅವನೇನೋ ಮಂತ್ರ ಮಾಯಾ ಮಾಡಿ, ನಾನು ಭಾರೀ ದೊಡ್ಡ ಅಸಾಧಾರಣ ವಿದ್ವಾಂಸ, ನನಗೆ ಸಮಾನರೇ ಪ್ರಪಂಚದಲ್ಲಿ ಇಲ್ಲ ಅಂತ ರಾಜನ ಮನಸ್ಸಿನಲ್ಲಿ ಪ್ರತಿಬಿಂಬಿಸಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಹೇಗಾದರೂ ಮಾಡಿ ಅಗೌರವ ಮಾಡಬೇಕು. ಇವರ ಬಗ್ಗೆ ಈ ರಾಜನಿಗೆ ಬಹಳ ಆದರ ಹುಟ್ಟುಬಿಟ್ಟಿದೆ. ಈಗ ಎಲ್ಲ ಪಂಡಿತರನ್ನು ಸೋಲಿಸಿ ಮಹಾ ವಿದ್ವಾಂಸರು, ಭಾರಿ ಮೇಧಾವಿಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಇವರನ್ನು ಹೇಗಾದರೂ ಮಾಡಿ ಸೋಲಿಸ್ಬೇಕು ಅಂತ ಸೇತು ಗೋಸಾವಿ ವಿಚಾರ. ಅವ್ರನ್ನ ಸೋಲಿಸ್ತೇನೆ, ವಾಕ್ಯಾರ್ಥ ಮಾಡ್ತೇನೆ ಕರಿ ಅಂದ್ರೆ ಇವನೇನು ಕರೆಯೋದಿಲ್ಲ, ಏ ಅವ್ರ ಜೊತೆಗೆ ನೀನೇನು ವಾಕ್ಯಾರ್ಥ ಮಾಡ್ತೀನಿ ಬೈದು ಬಿಡ್ತಾನೆ. ಅದಕ್ಕೆ ಅವರಿಗೆ ಭಾರಿ ಆದರ ಮಾಡೋಣ, ಭಾರಿ ಉಪಚಾರ ಮಾಡೋಣ, ಭಾರಿ ವೈಭವದಿಂದ ಅವರಿಗೆ ಮೆರವಣಿಗೆ ಮಾಡಿಸಿ ಮರ್ಯಾದೆ ಮಾಡೋಣ, ಬಹಳ ದಿವಸ ಆಯ್ತು ಊರಿಗೆ ಬಂದಿಲ್ಲ, ಕರೆಸ್ರಿ ಅಂತ ರಾಜನಿಗೆ ಹೇಳ್ತಾನೆ. ಅವನು ಪಾಪ ಸಂತೋಷ ಆಗ್ತದೆ, ಅವನಿಗೇನು ಇವನ ಕುತಂತ್ರ ಗೊತ್ತಿರೋದಿಲ್ಲ, ಕರೆಸ್ತಾನೆ. ಇವನದೇನು ವಿಚಾರ ಇರ್ತದೆ ಅಂದ್ರೆ, ಸೇತು ಗೋಸಾವಿ ಈ ಮಠದ ಸಂಪ್ರದಾಯ ಅವನಿಗೆ ಗೊತ್ತಿರುತ್ತದೆ. ಗೃಹಸ್ಥರು ಪ್ರತಿಷ್ಠಾ ಮಾಡಿದ ಪ್ರತಿಮೆಗಳಿಗೆ ಇವರು ನಮಸ್ಕಾರ ಮಾಡುವುದಿಲ್ಲ, ಮತ್ತೆ ಬೇರೆ ಜನರ ಜೊತೆ ಇವರು ಪಂಕ್ತಿಯಲ್ಲಿ ಕೂಡೋದಿಲ್ಲ, ನಮಗಿಂತಲೂ ಎತ್ತರದ ಆಸನದ ಮೇಲೆ ಇನ್ನೊಬ್ಬರಿಗೆ ಕೂಡಿಸ್ಲಿಕ್ಕೆ ಒಪ್ಪೋದಿಲ್ಲ. ಈ ಮೂರು ಈ ಮಠದ ಪ್ರತಿಷ್ಠೆಗಳು ಅಂತ ಅವನಿಗೆ ಗೊತ್ತು. ಇದನ್ನು ಮೂರನ್ನು ಮುರಿಸ್ಬೇಕು ಅಂತ. ಹೇಗೆ ಮುರಿಸ್ಬೇಕು ಅಂದ್ರೆ, ತಾನು ತನ್ನ ಮನೆಯಲ್ಲಿ ಒಂದು ರಾಮದೇವರ ವಿಗ್ರಹಗಳನ್ನು, ಕಲ್ಲಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾನೆ. ಆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ತಾನು ರಾಜಗುರು ಅಂತ ಆಗಿಬಿಟ್ಟಿರ್ತಾನೆ. ಆಗ ಹೀಗಾಗಿ ಆ ರಾಜಗುರು ಇವನು ಮನಸ್ಸು ಒಲಸದೆ ಇದ್ರೆ ರಾಜ ತಂಜಾವೂರು ರಾಜ ಇಡೀ ಕಂಬಕೋಣ ತಂಜಾವೂರ ಸುತ್ತಮುತ್ತಲಿನ ಎಲ್ಲ ಪ್ರಾಂತಗಳು ಅವನ ಅಧೀನ, ಉಳಿದವರೆಲ್ಲ ಸಾಮಂತರಾಜರು, ಇವನೇ ಮುಖ್ಯ ಇರ್ತಾನೆ. ಇವನ ಕೈಯಲ್ಲಿ ಅನೇಕರ ಊರುಗಳು ಇರುತ್ತದೆ. ಹೀಗಾಗಿ ಆ ಯಾವುದೇ ಊರುಗಳಲ್ಲಿ ಒಂದು ಕಾಸು ಹುಟ್ಟಬೇಕಾದ್ರೆ, ಹಣ ಹುಟ್ಟಬೇಕಾದ್ರೆ, ಅಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ರಾಜನ ಪ್ರೀತಿ ಬೇಕು. ಈ ರಾಜನ ಪ್ರೀತಿ ಗಳಿಸ್ಬೇಕಾದ್ರೆ ಈ ರಾಜಗುರುವಿನ ಮನಸ್ಸು ಒಲಿಸ್ಬೇಕು. ಇವ ಏನ್ ಹೇಳ್ತಾನೋ ಅದನ್ನ ರಾಜ ಕೇಳ್ತಿರ್ತಾನೆ. ಹೀಗಾಗಿ ಇಲ್ಲಿ ಬಂದ ಮೇಲೆ ನಾನು ಹೇಳಿದ್ದೆಲ್ಲ ಅವ್ರು ಕೇಳಲೇಬೇಕು. ಬಂದ ತಕ್ಷಣ ನನ್ನ ಮನೆಯಲ್ಲೇನೆ ಅವ್ರಿಗೆ ಇಳಿಸಿಬಿಡೋದು. ನನ್ನ ಮನೆಯಲ್ಲಿ ಇಳಿಸಿದ್ರೆ ಮೊದಲನೇದಾಗಿ ನಾನು ಭಿಕ್ಷೆಯನ್ನು ಮಾಡಿಸ್ತೇನೆ. ಅವರು ಊಟಕ್ಕೆ ಕೂತ ಮೇಲೆ ಅವರ ಪಕ್ಕದಲ್ಲೇನೆ ನಾನು ಕೂಡ್ತೇನೆ. ಕೂತ ಮೇಲೆ ಹೇಗೆ ಹೇಳ್ತಾರೆ, ನನ್ನ ಪಂಕ್ತಿ ಅವರಿಗೆ ಸಿಕ್ಕಾಗಾಯ್ತು ಅನಿವಾರ್ಯವಾಗಿ. ಅವರು ಕೂತಾಗ ಅವರು ನಾನು ಸಭೆ ನಡೆಸ್ತಾ ಇರುವಾಗ ಎತ್ತರದ ಬೆಳ್ಳಿ ಪೀಠ ಹಾಕಿಕೊಂಡು ನಾನು ಕೂಡ್ತೇನೆ. ನನ್ನನ್ನು ಇಳಿ ಅಂದ್ರೆ ರಾಜಗುರು ಇಳಿ ಅಂತನೋ ಹಾಗಿಲ್ಲ, ಅನಿವಾರ್ಯವಾಗಿ ಕೂಡ್ತಾರೆ. ಅವರಿಗೆ ಅವಮಾನ ಆಗ್ತದೆ. ಜೊತೆಗೆ ನಮ್ಮ ಎಲ್ಲ ಊರಿನ ಪಂಡಿತರನ್ನ ಕರೆಸಿ ವಾಕ್ಯಾರ್ಥ ವಿವಾದವನ್ನು ಏಕಕಾಲಕ್ಕೆ, ಒಬ್ರು ವ್ಯಾಕರಣ, ಒಬ್ರು ಮೀಮಾಂಸ, ಒಬ್ರು ತರ್ಕ, ಒಬ್ರು ವೇದಾಂತ, ಒಬ್ಬೊಬ್ರು ಒಂದೊಂದು ಪ್ರಶ್ನೆಯನ್ನು ಕೌಕುವಂತ ಮಾಡಿ ಜೋರಾಗಿ ಗದ್ದಲ ಹಾಕಿ ನಾವೇ ಜಯ ಜಯಕಾರ ಹಾಕಿಸಿಬಿಟ್ರೆ ಅವರು ಸೋತರು ಅಂತ ಮಂದೆಲ್ಲ ತಿಳ್ಕೊತಾರೆ. ಹೀಗೆ ಮಾಡೋಣ ಅಂತ ಇಷ್ಟೆಲ್ಲ ಅವನ ವಿಚಾರ ಇರುತ್ತೆ. ಸತ್ಯಬೋಧರಿಗೆ ಅನೇಕ ಜನ ಹೇಳ್ತಾರೆ ಹೀಗೆಲ್ಲ ಅವನು ಮಹಾದುಷ್ಟ ಇದ್ದಾನೆ, ಊರಿಗೆ ಹೋಗೋದು ಬೇಡ ಅಂತ. ಸತ್ಯಬೋಧರಂತಾರೆ, ಇದೊಂದು ಸಂದರ್ಭ, ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಇದೊಂದು ಸದವಕಾಶ, ಯಾಕೆ ಬಿಡಬೇಕು ಅಂತ ಹೇಳಿ ನಡ್ರಿ ಹೋಗೋಣ, ಏನಾದದ್ದಾಗ್ತದೆ, ದೇವರಿದ್ದಾನೆ ಅಂತ ಹೊರಡ್ತಾನೆ.
ಬರ್ತದೆ. ಮೆರವಣಿಗೆ ಪ್ರಾರಂಭ ಆಯ್ತು, ಮೆರವಣಿಗೆ ಮಾಡ್ತೀವಿ ಅಂತ ಕರೆದಿರ್ತಾನಲ್ಲ, ಆನೆಯ ಮೇಲೆ ಮೆರವಣಿಗೆ ವೈಭವ ಎಲ್ಲ ಪ್ರಾರಂಭ ಆಯ್ತು. ಮೆರವಣಿಗೆ ನಡೆಯೋ ಹೊತ್ತಿಗೆನೆ ಸತ್ಯಬೋಧರ ಕಿವಿಯಲ್ಲಿ ಹೋಗಿ ಗೋಸಾವಿ ಹೇಳ್ತಾನೆ, ಮಹಾನುಭಾವರು ತಾವು ಮೊದಲಿಗೆ ರಾಜಗುರುಗಳಾದದ್ದರಿಂದ ನಮ್ಮ ಮನೆಗೆ ನೀವು ಬರಬೇಕು, ಆಮೇಲೆ ಉಳಿದವ್ರ ಮನೆಗೆ ನಿಮ್ ಭಿಕ್ಷೆ ಎಲ್ಲ ಆಗಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿ. ಸತ್ಯಬೋಧರು ಮೊದಲನೇ ಅವನ ಇಚ್ಛೆಯನ್ನೇ ಕಟ್ ಮಾಡ್ತಾರೆ. ಸಾಧ್ಯ ಇಲ್ಲ, ನಾವು ಊರಿಗೆ ದೊಡ್ಡದಾದದ್ದು ಶಿವಾಲಯ, ರಾಮ ಭಕ್ತರು ಶಿವದೇವರು ಮುಖ್ಯ, ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಇತ್ಯುಮಾಯೇ ಶಂಕರೋಕ್ತಂ ಅಂತ ಹೇಳಿದ ಹಾಗೆ ಉಮಾದೇವಿಗೆ ರುದ್ರದೇವರು ಹೇಳಿಕೊಟ್ಟಿದ್ದಾರೆ, ರಾಮ 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 ಅಂತ ಸದಾ ಜಪ ಮಾಡು ಅಂತ. ಯಾವಾಗಲೂ ಗಂಡ ಹೆಂಡತಿ ಕೂಡಿ ರಾಮ 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 ಅಂತ ಜಪ ಮಾಡುತ್ತಿರ್ತಾರೆ. ಅಂತಹ ರುದ್ರದೇವರ ಮನೆಯನ್ನು ಬಿಟ್ಟು ನಿನ್ನ ಮನೆಗೆ ನಾಯಕ ಬರಲಿ, ಹೋಗು ಮುಟ್ಟಾಳ ಬರೋದಿಲ್ಲ ಹೋಗು ಅಂತ ಹೇಳ್ತಾನೆ. ಇವನಿಗೆ ಎದರ ಎದರ ಅಂತೂ ವಿರೋಧ ಮಾಡೋ ಹಾಗಿಲ್ಲ, ಸಂಸ್ಥಾನ ಮರ್ಯಾದೆ, ಮನೆಗೆ ಬಂದ ಮೇಲೆ ಇವೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದ, ನಿನ್ನ ಮನೆಗೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವನು ಒಂದೇ ಇಚ್ಛಾ ಕುಂಠಿತ ಆಯ್ತು. ಮನೆಗೆ ಕರೆದು ಅವ್ರ ಜೋಡಿ ಊಟಕ್ಕೆ ಕೊಡ್ಬೇಕು ಅಂತ ಮಾಡಿದ್ದ, ಅದು ಕಟ್ಟಾಯ್ತು. ಸರಿ ಸುಮ್ಮನಾದ. ಇವ್ರು ಯಥಾ ಪ್ರಕಾರ ಶಿವಾಲಯದಲ್ಲಿ ಕುಳಿತರು, ಮತ್ತೆ ಇವರಿಗೆ ಮರ್ಯಾದೆಗಳೇ ಶುರುವಾಯಿತು. ಈ ಅವಮಾನ ಮಾಡಬೇಕು ಅಂತ ಕರೆಸಿದ್ದ, ಮತ್ತೆ ಪಾಠ ಪ್ರವಚನ ವಾದ್ಯ ವೈಭವ, ಸಾವಿರಾರು ಜನರು ಬರೋದು ನಮಸ್ಕಾರ ಮಾಡೋದು ಎಲ್ಲ ಯಥಾಪ್ರಕಾರ ಪ್ರಾರಂಭವಾಯಿತು. ಅವನಿಗೆ ಸಂಕಟ ಶುರುವಾಯಿತು, ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ರಾಜನಿಗೆ ಹೇಳಿದ, ಇನ್ನು ಒಳಗೆ ಮುಚ್ಚಿಟ್ಟು ಉಪಯೋಗ ಇಲ್ಲ ಅಂತ ಬಿಚ್ಚಿ ಹೇಳಿದ, ನೋಡ್ರಿ ಹೀಗೆ ಇವರಿದ್ದಾರೆ, ಇವರು ವೈಷ್ಣವರು, ಇವರು ಪೂರ್ಣ ದಡ್ಡರು, ಏನೇನೇನೇನೇನೇನು ಬರೋದಿಲ್ಲ, ಸುಮ್ಮನೆ ಏನೋ ರಾಮದೇವ್ರ ಪೂಜಾ ಮಾಡ್ತಾರೆ ಅಂತ ಇಷ್ಟೆಲ್ಲ ಜನ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ದೈವ ವಶಾತ್ ಅವರಿಗೆ ಪೀಠ ಸಿಕ್ಕಿದೆಯೇ ಹೊರತು ನಿಜವಾಗಿ ಅವರಿಗೆ ಪೀಠದ ಮೇಲೆ ಕೊಡೋ ಯೋಗ್ಯತೆ ಇಲ್ಲ, ಅವರಿಗೆ ನೀವು ಹೀಗೆ ಆದರ ಉಪಚಾರಗಳನ್ನ ನೀವು ಮಾಡಬಾರದು, ಯಾರು ಮಾಡ್ತಾರೆ ನಡೀತದೆ, ನಿಮ್ಮಂತಹ ರಾಜರು ಮಹಾಪ್ರಭುಗಳು ನೀವು ಹೋಗಿ ಅವರ ಮುಂದೆ ಡೊಗ್ಗೋದು ಅಂತಂದ್ರೆ ಇದು ಸರಿಯಲ್ಲ, ನೀವು ಮಾತ್ರ ಹೀಗೆ ಮಾಡತಕ್ಕದ್ದಲ್ಲ ಅಂತ ರಾಜನ ಕಿವಿಯಲ್ಲಿ ಚುಚ್ಚ. ರಾಜರು ಅಂದ್ರೆ ಅವರ ಹಾಗೆ, ಅವರು ಯಾವಾಗಲೂ ರಾಜಾನಶ್ಚಾರ ಚಕ್ಷುಷ, ಯಾರೇನ್ ಹೇಳ್ತಾರೋ ಅದನ್ನು ಕೇಳೋದು. ಓ ಈಗ ನಾನು ಅವರೇ ಭಾಳ ದೊಡ್ಡ ಪಂಡಿತರು ಅಂತ ತಿಳ್ಕೊಂಡಿದ್ನಲ್ಲ ಅಂತ, ಏ ಬೇಕು ಅಂದ್ರೆ ನಾನು ಬೇಕಾದಷ್ಟು ಪಂಡಿತರುಗಳನ್ನೆಲ್ಲ ಕರೆಸಿ ಸಭೆ ಮಾಡಿಸಿ ಮತ್ತೆ ಪರೀಕ್ಷೆ ಮಾಡಿಸಿ ನೋಡೋಣ, ಅದಕ್ಕೊಂದು ಉಪಾಯ ಮಾಡೋಣ, ನಮ್ಮ ಮನೆಯಲ್ಲಿ ಪೂಜೆ ಆಗಲಿ ಭಿಕ್ಷೆ ಆಗಲಿ, ಆ ಸಂದರ್ಭದೊಳಗೆ ಮತ್ತೆ ಪಂಡಿತರ ವಾಕ್ಯಾರ್ಥನೂ ಆಗ್ತದೆ ಪೂಜನೆಯೂ ಆಗ್ತದೆ ಹಾಗೆ ಹೀಗೆ ಅಂತ ಮತ್ತೆ ತನ್ನ ಸಂಚನ್ನ ತಾನು ಸಾಧಿಸಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ನೋಡಿ ಇವೆಲ್ಲ ಕಥೆಗಳು ಹೇಗಿದೆ, ಎಷ್ಟು ನೀಚರು ಎಷ್ಟು ದುಷ್ಟರು ಹೇಗೆ ಹೇಗೆ ಪ್ರಯತ್ನ ಮಾಡಿದರು ಅಂತ. ಅವರ ದುಷ್ಟ ವಿಚಾರಗಳನ್ನ ಒಂದು ಕಡೆಗೆ ಕೇಳಿದರೆ ದೇವರು ಅಂತಹ ಎಲ್ಲ ದುಷ್ಟ ಶಕ್ತಿಗಳಿದ್ದರೂ ಕೂಡ ಅವರು ಎಷ್ಟೆಷ್ಟು ಕೆಟ್ಟ ವಿಚಾರ ಮಾಡ್ತಾರೋ ಅದಕ್ಕೆ ಹತ್ತರಷ್ಟು ಪರಮಾತ್ಮ ತಾನು ಹಿಂದೆ ನಿಂತು ಸಜ್ಜನರನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಅನ್ನೋದು ಎರಡೂ ನಮಗೆ ಇದರೊಳಗೆ ಗೊತ್ತಾಗುತ್ತೆ. ಅಯ್ಯೋ ಯೋನ ಪ್ರಚೋದಯ. ಸರಿ ಎಂದ ರಾಜ. ಅವನ ಮನೆಯಲ್ಲಿ ಭಿಕ್ಷೆ ಏರ್ಪಾಟಾಯ್ತು, ಪೂಜೆ ಆಯ್ತು, ರಾಮದೇವರ ಪೂಜೆ ಆಯ್ತು, ಊಟಕ್ಕೆ ಕೂಡೋ ಸಂದರ್ಭ. ದೊಡ್ಡ ಒಂದು ಬೆಳ್ಳಿ ಪೀಠ ತನ್ನ ಒಂದು ಮೂರ್ನಾಲ್ಕು ಜನ ಶಿಷ್ಯರಿಗೆ ಹೇಳಿ ಅದರ ಮೇಲೊಂದು ಬಟ್ಟಿ ಮುಚ್ಚಿಸಿ ಅವ್ರಿಗೆ ರೆಡಿ ಇಡಿಸಿದ್ದ. ಇವ್ರು ಊಟಕ್ಕೆ ಕೂತ್ಕೊಳ್ಳೆ ಅದನ್ನು ತಂದಿಟ್ಟು ನಾ ಅದ್ರ ಮೇಲೆ ಕೊಡ್ಬೇಕು ಅಂತ ಸತ್ಯಬೋಧರಿಗೆ ಕಾಣಿಸ್ತದ. ಸತ್ಯಬೋಧರಿಗೆ ಕಾಣಿಸಿ ಅಲ್ಲಿ ಇರತಕ್ಕಂತಹ ಮತ್ತೆ ಯಥಾ ಪ್ರಕಾರ ಆ ತಂಜಾವೂರ ರಾಜನ ಕೈಯಲ್ಲಿರುವಂತಹ ಇಬ್ಬರು ಸರ್ದಾರರು ಇವರು ನಮ್ಮ ಮಠದ ಶಿಷ್ಯರು ಅವರನ್ನು ಕರೆದು ಹೇಳಿದ್ರು, ಅಲ್ಲಿ ನೋಡಲ್ಲಿ ಬೆಳ್ಳಿ ಪೀಠ ಇಟ್ಟಾನೆ, ನಾವು ಕೂತು ಕೂಡಲೇ ಅವ ಬಂದು ಕೂಡಬೇಕು ಅದರ ಮೇಲೆ ಅಂತ ಅಪೇಕ್ಷೆ ಮಾಡಿಕೊಂಡಿದ್ದಾನೆ, ಮತ್ತೆ ಇದು ಒಳ್ಳೇದಾಗ್ಲಿಕ್ಕಿಲ್ಲ, ನೀವು ಅದರ ಬಗ್ಗೆ ಗಮನ ಇಟ್ಟಿರಬೇಕು. ಅವರು ಬಂದದ್ದೇ ಬಂದು ಆ ರಾಜನಿಗೆ ಹೇಳಿ ಇದು ಯತಿಗಳಿಗೆ ಮಾಡತಕ್ಕಂತಹ ಅವಮಾನ, ಇವನು ಈ ರೀತಿ ಪ್ಲಾನ್ ಮಾಡಿದ್ದಾನೆ ಅದಕ್ಕೆ. ಮತ್ತೆ ರಾಜಗುರು ಅಷ್ಟು ನೇರವಾಗಿ ಬಯೋ ಆಗಿರಲಿಲ್ಲ, ಇವರು ಸರ್ದಾರರಿಗೆ ಏನ್ ಹೇಳ್ತಾರೆ ನೋಡಿ, ನಿಮ್ಮನೆಯಲ್ಲಿ ಭಿಕ್ಷೆ ಆಗಿದೆ, ಆದ್ರಿಂದ ಇವತ್ತು ನಾವು ಎಲ್ಲರ ಎದುರಿಗೆ ಘೋಷಣೆ ಮಾಡಿಬಿಡ್ತಾರೆ, ನಾವು ಮತ್ತು ನಮ್ಮ ಸೇತು ಗೋಸಾವಿ ರಾಜಗುರುಗಳು ಸತ್ಯಬೋಧಿತೀರ್ಥ ಶ್ರೀಪಾದಂಗಳವರು ಪೂರ್ಣ ಭಿಕ್ಷೆಯನ್ನು ತೆಗೆದುಕೊಂಡು ಎದ್ದು ಕೈ ತೆಗೆದು ಮಂತ್ರಾಕ್ಷತೆ ಕೊಡುವವರೆಗೆ ನಾವು ಯಾರು ಊಟ ಮಾಡೋದಿಲ್ಲ. ನಮ್ಮ ರಾಜಗುರುಗಳು ಔದಾರ್ಯ ಎಷ್ಟು ಔದಾರ್ಯ, ಪೂರ್ಣ ಎಲ್ಲ ವ್ಯವಸ್ಥೆ ಮಾಡೋವರೆಗೆ ಅವರು ಊಟ ಮಾಡೋದಿಲ್ಲ ಹಾಗೆ ಅಂತ ಘೋಷಣೆ ಮಾಡಿಬಿಡ್ತಾರೆ. ಇವನಿಗೆ ಹೊರಕಂಚಿಯೊಳಗೆ ತಾನು ಸ್ಮಾರತ ಕೂಲಿಸಿ ಅವರನ್ನ ಪಂಕ್ತಿ ಭ್ರಷ್ಟರನ್ನ ಮಾಡಬೇಕು ಅಂತ ಒದ್ದಾಡುತ್ತಿರ್ತಾನೆ. ಈ ಸರದಾರರು ಘೋಷಣೆ ಮಾಡಿಬಿಡ್ತಾರೆ, ಏ ನಾನು ಊಟಕ್ಕೆ ಕೂಡ್ತೇನೆ ಅಂದ್ರೆ ಅವಮರ್ಯಾದೆ, ಬಂದು ಯತಿಗಳಿಗೆ ನಾನು ಸರಿಯಾಗಿ ಮರ್ಯಾದೆ ಮಾಡೋದಿಲ್ಲ ಅಂತ ನಾಲ್ಕು ಜನರ ಎದುರಿಗೆ ತಾನೇ ಹೇಳ್ಕೊಂಡಂಗೆ ಆಗ್ತದೆ. ಹೋಯ್ತು, ಅದು ಚಾನ್ಸ್ ಸಿಗ್ಲಿಲ್ಲ ಅವನಿಗೆ. ಊಟ ಸುಖವಾಗಿ ಇವರು ಊಟ ಮಾಡ್ತಾರೆ, ಯಾರ್ಯಾರನು ಹತ್ರ ಸೇರಿಸೋದಿಲ್ಲ. ಅವು ತಮ್ಮ ಶ್ರೀಮಠದ ಪಂಡಿತರು ಏನು ಚೌಕಿಯೊಳಗೆ ಕೂಡಬೇಕೋ ಅಷ್ಟನ್ ಮಂದಿನ ಕೂಡಿಸಿ ಅವರು ಇವರು ಕೂಡ್ಲಿಕ್ಕೆ ಬಂದವರನ್ನ ಹಿಡಿದು ದಬ್ಬಿಸಿ ವ್ಯವಸ್ಥಿತವಾಗಿ ತಮ್ಮದೆಲ್ಲಾ ಕ್ರಮದ ಪ್ರಕಾರ ತಾವು ಎಲ್ಲ ಮುಗಿಸ್ಕೊಂಡು ಹೇಳ್ತಾರೆ. ಎದ್ದ ಮೇಲೆ ನೀವು ಊಟ ಮಾಡಿ
ಬಾ ಅಂತ ಹೇಳ್ತಾರೆ. ಅವನು ಹೋಗಿ ಊಟ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಸರಿ ಇದ್ರೊಳಗಂತೂ ಫೇಲ್ ಆಯ್ತು ಅಂದ್ರೆ ಇವನು ಮಹಾದುಷ್ಟ, ಇವರಿಗೆ ಮಾತ್ರ ತೊಂದರೆ ಕೊಟ್ಟವನಲ್ಲ. ಹಿಂದೆ ಇದೇ ತಂಜಾವೂರಿಗೆ ವಾದೇಂದ್ರ ತೀರ್ಥ ಶ್ರೀಪಾದಂಗಳವರು, ಜಗನ್ನಾಥ ತೀರ್ಥ ಶ್ರೀಪಾದಂಗಳವರು, ಕುಂಭಕೋಣದಲ್ಲಿ ಇದ್ದಂಥವರು, ಅವರೆಲ್ಲ ಇವನ ಗೋಸಾವಿಯ ಮನೆಗೆ ಬಂದಿರ್ತಾರೆ. ಬಂದಾಗ ಇದೇ ದುಷ್ಟ ಕೆಲಸಗಳನ್ನು ಅವರಿಗೂ ತ್ರಾಸು ಕೊಟ್ಟಿರ್ತಾನೆ. ಪಾಪ ಆ ದೇವರಿಗೆ ನಮಸ್ಕಾರ ಮಾಡಿಸಿ, ತಾನ ಆ ದೇವರಿಗೆ ನೈವೇದ್ಯ ಮಾಡಿದ್ದನ್ನು ಅವರಿಗೆ ಊಟ ಮಾಡಿಸಿ, ತಾನು ಎತ್ತರದ ಸಿಂಹಾಸನದ ಮೇಲೆ ಕೂತು ಅವರನ್ನು ಕೆಳಗೆ ಕೂಡಿಸಿ ಹೀಗೆಲ್ಲ ಮಾಡಿರ್ತಾನೆ. ಅದೇ ರೀತಿ ತ್ರಾಸನ್ನು ಇವರಿಗೂ ಕೊಡಬೇಕು ಅಂತ ಪ್ರಯತ್ನ ಮಾಡುತ್ತ. ಹೀಗೆ ಇಂತಹ ದುಷ್ಟ ಆ ಸೇತು ಗೋಸಾವಿ, ಮಹಾನೀಚ, ಅದು ಎಲ್ಲರಿಗೂ ತೊಂದರೆ ಕೊಡತಕ್ಕಂತಹ ಹಿಂಸಾ ವಿಹಾರ ಅಂತ ನಾನು ಹೇಳಿದ ಹಾಗೆ ದುಷ್ಟ ಸ್ವಭಾವ. ಸರಿ, ಇನ್ನು ಪಂಡಿತರಿಂದ ವಾಕ್ಯಾರ್ಥ ಮಾಡಿಸೋಣ ಅಂತ ಎಲ್ಲೋ ಮಹಾ ಪಂಡಿತರನ್ನೆಲ್ಲ ಕರೆಸಿ ಈ ವಿಷಯ ಇಡೀ ಊರಿಗೆ ಆಗ ಹಬ್ಬಿ ಬಿಟ್ಟಿರ್ತದೆ. ನೋಡಿದ್ದೇವೆ ನಾವು, ನೀವೆಲ್ಲ ಅನೇಕ ಜನ ತಂಜಾವೂರಿನಲ್ಲಿ ಅಪ್ಪುರವಿದ್ದಾರಲ್ಲ, ತಂಜಾವೂರನ್ನ ಬೇಕಾದಷ್ಟು ಜನ ನೋಡಿರ್ತಾರೆ. ದೊಡ್ಡ ಪ್ರಾಕಾರ ಇದೆ, ತುಂಬಿ ಜನ ಕುಳಿತು ಬಿಟ್ಟಿದ್ದಾರೆ, ನಿಲ್ಲಕ್ಕೆ ಜಾಗ ಇಲ್ಲ. ಸತ್ಯಬೋಧರ ವಾಕ್ಯಾರ್ಥ ಇಡೀ ತಂಜಾವೂರಿನ ಶೈವ ಪಂಡಿತರು ಬರ್ತಾ ಇದ್ದಾರೆ ಅಂತ ಹೇಳಿ ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ. ಆಗ ಸತ್ಯಬೋಧ ತೀರ್ಥರು ಕುಳಿತು ಸಖ್ಯೇತ ಇಂದ್ರ ಅಂತ ಋಗ್ಭಾಷ್ಯದ ಋಗ್ವೇದದಲ್ಲಿ ಬರುವ ಮಂತ್ರವನ್ನ ಹೇಳಿ ಅದರ ಋಗ್ಭಾಷ್ಯ ಜಟ ಕ್ರಮ ಘನ ಋಗ್ಭಾಷ್ಯ ಟೀಕಾ ಎಲ್ಲವನ್ನು ಅನುವಾದ ಮಾಡಿ ಅದನ್ನ ಉಪನ್ಯಾಸ ಮಾಡ್ತಾರೆ ಮಂಗಲಾಚರಣ ರೂಪದಲ್ಲಿ. ಅಲ್ಲಿ ಸಖ್ಯೆ ಎಂಬಂತಹ ಶಬ್ದ ಆದ್ಯದಾತ್ತನೋ ಅಂತೋದಾತ್ತನೋ ಅಂತ ಅದರ ಮೇಲೆ ಚರ್ಚೆ ಶುರುವಾಗಿ, ಇವರು ಅಂತೋದಾತ್ತ ಅಂತ, ಇವರು ಆದ್ಯದಾತ್ತ ಅಂತ ಸ್ವಾಮಿ ಶಾಸ್ತ್ರಿ ಅಂತ ಒಬ್ಬನು ಅವನು ಜಗಳಾಡ್ತಾನೆ. ಇವರು ಅನೇಕ ಪ್ರಮಾಣಗಳ ಉದಾಹರಣೆಯನ್ನ ಮಾಡಿ ಅದನ್ನ ಅಂತೋದಾತ್ತ ಅಂತನೋದನ್ನ ಸಮರ್ಥನೆ ಮಾಡಿಕೊಟ್ಟು ಅದನ್ನ ಒಪ್ಪಿಸ್ತಾರೆ. ಅದಾದ ಮೇಲೆ ದ್ವೈತಾದ್ವೈತ ವಿಚಾರ, ಇನ್ನು ಅನೇಕ ವಿಚಾರಗಳೆಲ್ಲ ನಡೀತದೆ. ವ್ಯಾಕರಣ, ತರ್ಕ, ಮೀಮಾಂಸಾ ಎಲ್ಲದರೊಳಗೂ ಪ್ರಶ್ನೆ ಹಾಕ್ತಾರೆ. ಎಲ್ಲದಕ್ಕೂ ಸಮರ್ಪಕವಾಗಿ ಇವರು ಉತ್ತರ ಕೊಟ್ಟಾಗ ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಹೇಗೆ ಶಿವಕುಮಾರ ಶಾಸ್ತ್ರಿಗಳ ಶಿಷ್ಯರೇ ಶ್ಲೋಕ ಮಾಡುತ್ತಾರೆ, ಹಾಗೆ ಅನೇಕ ಸ್ತೋತ್ರಗಳನ್ನ ಶ್ರೀಧರ ಶಾಸ್ತ್ರಿ ಮೊದಲಾದಂತಹ ನಿಷ್ಪಕ್ಷಪಾತಿಗಳಾದ ಶೈವ ವಿದ್ವಾಂಸರು ಇವರ ಬಗ್ಗೆ ದೊಡ್ಡ ದೊಡ್ಡ ಸ್ತೋತ್ರಗಳನ್ನು ಮಾಡ್ತಾರೆ. ಮಾಡಿ ಈ ವಾದದೊಳಗೆ ಸತ್ಯಬೋಧ ತೀರ್ಥರೇ ಗೆದ್ದದ್ದು, ನಮ್ಮ ಜನರು ಮೋಸ ಮಾಡಿದ್ದಾರೆ, ಈ ಸೇತು ಗೋಸಾವಿಯ ಮಾತನ್ನ ಕೇಳಿಕೊಂಡು ಮೋಸ ಮಾಡಿದ್ದಾರೆ. ನಮ್ಮ ಮತ ಯಾವುದೇ ಇರಬಹುದು, ನಮ್ಮ ಶ್ರದ್ಧೆ ಏನೇ ಇರಬಹುದು, ಆದರೆ ನಿಷ್ಪಕ್ಷಪಾತವಾಗಿ ನಾವು ವಿಚಾರ ಮಾಡೋದಾದರೆ ಈ ವಾದದಲ್ಲಿ ಇವರು ಗೆದ್ದಿದ್ದಾರೆ ಅಂತನ್ನೋದನ್ನ ಶ್ರೀಧರ ಶಾಸ್ತ್ರಿ ಅಂತ ಒಬ್ಬ ಹಿರಿಯ ವಿದ್ವಾಂಸರು ಅವರ ಎದ್ದು ನಿಂತು ಘೋಷಣೆ ಮಾಡಿ, ಘೋಷಣೆ ಮಾಡೋದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಜನರಿಗೂ ಕನ್ವಿನ್ಸ್ ಮಾಡ್ತಾರೆ. ಅವರು ಕೊಟ್ಟ ಹೇಳಿರತಕ್ಕಂತಹ ಮಾತನ್ನ ಸಮರ್ಥನೆ ಮಾಡಿ ಕೊಡ್ತಾರೆ. ಎಲ್ಲರಿಗೂ ಬಹಳ ಸಂತೋಷವಾಗ್ತದೆ. ರಾಜ ಬಂದಿರೋದಿಲ್ಲ, ಇದೆಲ್ಲ ರಾಜನ ಅಪ್ರತ್ಯಕ್ಷರೊಳಗೆ ನಡೆದಿರುತ್ತದೆ. ರಾಜನಿಗೆ ಸೇತು ಗೋಸಾವಿ ಹೋಗಿ ಏನು ಸುದ್ದಿ ಮುಟ್ಟಿಸ್ಬಿಡ್ತಾನೆ? ಮತ್ತೆ ಆ ಪ್ರಕಾರ ಪಂಡಿತರ ಸಭೆ ನಡೆದಿತ್ತು, ಸತ್ಯಬೋಧರನ್ನ ನಿರುತ್ತರರನ್ನಾಗಿ ಮಾಡಿ ಅವರನ್ನ ಸೋಲಿಸಿ ಅವರ ಮುಖದ ಮೇಲೆ ನೀರಿಳಿಸಿಬಿಟ್ರು ನಮ್ಮ ಪಂಡಿತರು, ಅಂತಹ ಸತ್ಯಬೋಧರಿಗೆ ನೀನು ಮರ್ಯಾದೆ ಕೊಡುತ್ತದೆ ಅಂತ ಮತ್ತೆ ಸುಳ್ಳು ಹೇಳ್ತಾನೆ ಹೋಗಿ ರಾಜನಿಗೆ ಒಂದರ ಮೇಲೆ ಒಂದು. ರಾಜ ಅದನ್ನ ಸತ್ಯ ಅಂತ ತಿಳಿದುಕೊಂಡಿರ್ತಾನೆ. ಆದರೆ ಶ್ರೀಧರ ಶಾಸ್ತ್ರಿಗಳು ಹೋಗಿ ತಾವು ಎದ್ದು ನಿಂತು ಹೇಳ್ತಾರೆ, ನನ್ನ ಮತದವರು ಅಂತ ನಾನು ಹೇಳೋದಿಲ್ಲ, ಅವರು ಪರಮತೀಯರಾಗಿದ್ದರೂ ಕೂಡ ಪ್ರಾಮಾಣಿಕವಾಗಿ ಅವರು ವಾಕ್ಯಾರ್ಥ ಮಾಡಿದ್ದಾರೆ, ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು. ಈ ಗೋಸಾವಿಯ ಮಾತನ್ನ ಕೇಳಿ ನೀನೇನಾದರೂ ಅವರಿಗೆ ಅವಮಾನ ಮಾಡಿದೆ ಅಂದ್ರೆ ನಿನಗಲ್ಲ ನಮಗಲ್ಲ ದೇಶಕ್ಕೆ ಒಳ್ಳೇದಾಗುವುದಿಲ್ಲ. ಅವರಿಗೆ ವ್ಯವಸ್ಥಿತ ಮರ್ಯಾದೆಯನ್ನು ಮಾಡಿ ಮೊದಲಿಗಿದ್ದಂತೆ ನೀನು ಗೌರವವನ್ನ ಸಂಸ್ಥಾನಕ್ಕೆ ಸಮರ್ಪಿಸಬೇಕು ಅಂತ ಶ್ರೀಧರ ಶಾಸ್ತ್ರಿಗಳೇ ಹೋಗಿ ಆ ತಂಜಾವೂರು ಮಹಾರಾಜನಿಗೆ, ಪ್ರತಾಪ್ ಸಿಂಗ್ ಭೋಸಲೆ ಅಂತ ಅವರಿಗೆ ಹೋಗಿ ಆ ಭೋಸಲೆಯವರಿಗೆ ಇದನ್ನು ಕನ್ವಿನ್ಸ್ ಮಾಡ್ತಾರೆ. ಅವನು ಸರಿ ಅಂತ ಹೇಳಿ ಇವರಿಗೆ ಯಥಾ ಪ್ರಕಾರ ವಿಶೇಷ ವೈಭವವನ್ನ ಮಾಡಿ ಮತ್ತೆ ಮೊದಲನಿಗಿಂತಲೂ ಹೆಚ್ಚಿನ ಮರ್ಯಾದೆಯನ್ನು ಮಾಡಿ ಕೊಟ್ಟು ಕಳಿಸ್ತಾನೆ. ಆ ಗೋಸಾವಿಗೆ ಭಯಂಕರ ಅವಮಾನ ಆಗ್ತದೆ, ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು. ಎಷ್ಟು ರೀತಿಯಿಂದ ನಾನು ಅವರಿಗೆ ಅವಮಾನ ಮಾಡಬೇಕು ಅಂದ್ರು, ಇವರು ಮತ್ತೆ ಅದನ್ನ ಗೆದೀತಾ ಇದ್ದಾರಲ್ಲ, ಏನ್ ಮಾಡಬೇಕು ಅಂತ ಹೇಳಿ ಹಾಗೆ ಸಂಕಟ ಪಡ್ತಾನೆ. ಆದರೂ ಅವನ ದ್ವೇಷ, ಆ ಅಸೂಯೆ ಅದು ಮುಗಿದಿರೋದಿಲ್ಲ, ಮನಸ್ಸಿನಲ್ಲಿ ಹಾಗೇ ಇಟ್ಟುಕೊಂಡಿರ್ತಾನೆ, ಹೇಗಾದ್ರೂ ಮಾಡಿ ಇದನ್ನು ಸಾಧಿಸಬೇಕು. ಸರಿ, ಇವರಂತೂ ವೈಭವದಿಂದ ಮತ್ತೆ ಕುಂಭಕೋಣಕ್ಕೆ ದಿಗ್ವಿಜಯ ಮಾಡಿದ್ರು. ಕುಂಭಕೋಣಕ್ಕೆ ದಿಗ್ವಿಜಯ ಮಾಡಿದಾಗ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ, ಅದಕ್ಕೂ ಹಿಂದಿನಿಂದ ಪುರಾಣದ ಕಟ್ಟೆಗಳು ಅಂತ ಆಗಿನ ಕಾಲದಲ್ಲಿ ಇರ್ತಾ ಇತ್ತು. ಒಂದೊಂದು ಕಟ್ಟೆಗಳು ಅಂತ ಹಾಗೆ ಅನೇಕ ಪುರಾಣದ ಕಟ್ಟೆಗಳಿದ್ದಂತೆ ಉತ್ತರಾದಿ ಮಠದ ಪಂಡಿತರಿಗೆ ಅಂತ ಮೂರು ಪುರಾಣದ ಕಟ್ಟೆಗಳು ಕುಂಭಕೋಣದಲ್ಲಿ ಇದ್ದವು. ಒಂದು ಚಿಂತಾಮಣಿ ಕಟ್ಟೆ, ಶ್ರೀನಿವಾಸ ಕಟ್ಟೆ, ಕಾಮಾಕ್ಷಿ ಕಟ್ಟಿ ಅಂತ ಮೂರು ಕಟ್ಟೆಗಳು. ಅದು ಕಾಲವಶದಿಂದ ಯಾರೋ ಅದನ್ನ ಆಕ್ರಮಣ ಮಾಡಿದ್ರು.
ಸತ್ಯ ಪ್ರೇಯರ್ ಹೇಳಿದ್ರು ನೋಡಪ್ಪ. ಮತ್ತ ಮತ್ತೆ ಅಲ್ಲಿ ಒಂದು ಸಣ್ಣ ಮಠ ಇತ್ತು, ಅದು ಜೀರ್ಣೋದ್ಧಾರ ಮಾಡಿ ದೊಡ್ಡ ಮಠ ಕಟ್ಟಬೇಕು ಅಂತ ಸತ್ಯಪ್ರಿಯರು ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಕೂಡ ಸತ್ಯಪ್ರಿಯರು ಕಟ್ಟದೇ ಇದ್ದ ಹಾಗೆ ರಾಜರುಗಳಿಂದ ಅಷ್ಟೇ ಆರ್ಡರ್ಗಳನ್ನ ಇತರರು ತೆಗೆದುಕೊಂಡು ಬರ್ತಾರೆ. ಹೀಗಾಗಿ ಈ ಎರಡು ಕೆಲಸ ಆಗಿಲ್ಲ ನೋಡಪ್ಪ, ಅದನ್ನಷ್ಟು ನೀವು ಹೋದಾಗ ಮಾಡ್ರಿ ಅಂತ ಸತ್ಯಪ್ರಿಯರು ಒಂದು ಮಾತು ಅಂದು ಹೋಗಿರ್ತಾರೆ ಸತ್ಯಬೋಧರಿಗೆ. ಸರಿ ಅಂತಾರೆ. ಚಿಂತಾಮಣಿ, ಕಾಮಾಕ್ಷಿ, ಶ್ರೀನಿವಾಸ ಅಂತ ಮೂರು ಕಟ್ಟೆಗಳು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣಕ್ಕೆ ಬಂದವರೇ ನೋಡಿ ಅಂದ್ರೆ ಎಷ್ಟು ಎಲ್ಲರೂ ಗಮನ ಕೊಟ್ಟು ಕೇಳಿ. ಇದೇನೋ ದೊಡ್ಡ ಎರಡು ಪಾಕಿಸ್ತಾನಿ ಇಂಡಿಯಾದ ಜಗಳ ಹೇಳ್ತಾ ಇದ್ದಾರೇನೋ ಅಂತ ನಿಮಗೆ ಅನಿಸ್ತದೆ, ದೊಡ್ಡ ಯತಿಗಳ ಕಥೆ. ಆದರೆ ಆಸುರಿ ಶಕ್ತಿಗಳು, ಕುಹಕಿಗಳು ಎಷ್ಟು ಸಾತ್ವಿಕ ಶಕ್ತಿಗಳಿಗೆ ತೊಂದರೆ ಕೊಡ್ತಾರೆ, ದೇವರು ಹೇಗೆ ರಕ್ಷಣೆ ಮಾಡ್ತಾನೆ, ಇದೊಂದೇ ಒಂದು ಅಂಶ ನೀವು ಪೂರ್ಣ ಅವರ ಕಥೆಯಲ್ಲಿ ನೀವು ಕಾಣಬೇಕಾದ ತಥ್ಯ. ಏನಾಯ್ತು, ಆ ಮನುಷ್ಯ ಅಲ್ಲ, ಇನ್ನು ಮನುಷ್ಯ ಬಂದಿಲ್ಲ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣಕ್ಕೆ ದಿಗ್ವಿಜಯ ಮಾಡಿದರು. ಕಾವೇರಿ ತೀರ, ಕಾವೇರಿ ನದಿಯ ದಂಡೆಯ ಮೇಲೇನೆ ಕಾವೇರಿ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಇವತ್ತಿಗೂ ಇದೆ. ನದಿ ದಡದ ಮೇಲೆ ಉತ್ತರಾದಿ ಮಠ, ಸಣ್ಣ ಮಠ, ಇನ್ನು ದೊಡ್ಡದಿದ್ದಿದ್ದಿಲ್ಲ ಅವಾಗ, ಒಂದು ಸಣ್ಣ ಗುಡಿ ಇತ್ತು, ಅರ್ಧ ಕಟ್ಟಿದಾಗ ನಿಲ್ಲಿಸಿದ್ರು. ಹೋದವರೇ ಇಳಿದು ಕಾವೇರಿ ತೀರದೊಳಗೆ ಸ್ನಾನ ಮಾಡಿ ಮುಂಜಾನೆ ಪ್ರಸು 4:30 ಹೋಗಿ ಆ ಚಿಂತಾಮಣಿ ಕಟ್ಟೆ ಮೇಲೆ ಕುಳಿತರು. ಅಲ್ಲೇ ಆನ್ಹಿಕ ಪ್ರಾರಂಭ ಮಾಡಿದರು. ಭಾಗವತ ಪುರಾಣ ಹೇಳು ಅಂತ ಹೇಳಿದ್ರು ಒಬ್ಬನಿಗೆ ಶಿಷ್ಯ, ಭಾಗವತ ಪುರಾಣ ಹೇಳಿ ಪ್ರಾರಂಭ ಮಾಡಿದ. ಪುರಾಣ ಕಟ್ಟೆ ಆಯ್ತಲ್ಲ, ಆದ್ರೆ ಇಷ್ಟಕ್ಕೆ ಸುಮ್ಮನೆ ಬಿಡ್ತಾರೇನು ನೋಡ್ರಿ, ಹಾಗೆ ಯಾರೋ ಎಲ್ಲೋ ಪುರಾಣ ಹೇಳ್ಕೊಂಡು ಹೋದ್ರೆ ಹೋಗ್ಲಿ ಅಂತ ಬಿಡಬೇಕು, ಬಿಡ್ಲಿಲ್ಲ. ಯಾವ ಜನ ಈ ಪುರಾಣ ಕಟ್ಟೆಗಳಲ್ಲಿ ಉತ್ತರಾದಿ ಮಠದ ಈ ಪಂಡಿತರಾಗ್ಲಿ ಶ್ರೀಗಳವರಾಗ್ಲಿ ಪುರಾಣ ಹೇಳಬಾರದು ಅಂತ ವ್ಯವಸ್ಥೆ ಮಾಡಿದ್ರು, ಅವರಿಗೆ ಇದು ಗೊತ್ತಾಯ್ತು. ಗೊತ್ತಾದ ತಕ್ಷಣ ಆ ಗ್ರಂಥದಲ್ಲಿ ಇದ್ದ ವರ್ಣನೆಯನ್ನು ನಾನು ಮಾಡುತ್ತೇನೆ. ಆ ಅನೇಕ ಜನ ದುಷ್ಟ ಜನರು ಇಲ್ಲಿ ಇವರು ಪುರಾಣ ಹೇಳುವುದು ಸಹನೆ ಆಗದೆ ಕಲ್ಲು ಕೊಡ್ಲಿ ಚಾಕು ಚೋರಿ ಎಲ್ಲ ತೆಗೆದುಕೊಂಡು ಟೊಂಕಕ್ಕೆ ಕಟ್ಟಿಕೊಂಡು ಸುತ್ತಲೂ ಬಂದು ನಿಲ್ತಾರೆ. ಆ ಪುರಾಣ ಹೇಳುವವನಿಗಂತೂ ಹೊಡೆದೇ ಬಿಡ್ತಾರೆ ಕಲ್ಲಿನಿಂದ, ಅವನ ತಲೆಗೆ ರಕ್ತ ಸೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಭಾಗವತ ಪುರಾಣ ಹೇಳೋ ವ್ಯಕ್ತಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕಣ್ಣು ತೆಗೆದು ನೋಡ್ತಾರೆ, ಬಹಳ ಘೋರವಾದ ಪರಿಸ್ಥಿತಿ. ಪಕ್ಕದಲ್ಲಿ ಒಂದು ಗುಡಿ, ಆ ಗುಡಿಯಲ್ಲಿ ಒಬ್ಬ ಅದ್ವೈತಿ ಸನ್ಯಾಸಿಗಳು. ಅವರು ಬಂದು ಸತ್ಯಬೋಧರಿಗೆ ಹೇಳ್ತಾರೆ, ಸ್ವಾಮಿ ತಾವು ಬಹಳ ದೊಡ್ಡವರು, ಮಹಾ ತಪಸ್ವಿಗಳು, ದೊಡ್ಡ ಸಂಸ್ಥಾನ, ದೊಡ್ಡ ಮಠ, ನೀವು ಮನಸ್ಸು ಮಾಡಿದರೆ ಇಲ್ಲಿ ಸುತ್ತಲೂ ಏನೇನು ಈ ದುಷ್ಟ ಜನಗಳು ನಿಂತಿದ್ದಾರೆ ಈ ಎಲ್ಲ ಜನರನ್ನ ನಿರ್ನಾಮ ಮಾಡಿ ಪೂರ್ಣವಾಗಿ ನೀವು ವಶಪಡಿಸಿಕೊಳ್ಳೋ ಯೋಗ್ಯತೆ ನಿಮ್ಮ ತಪಸ್ಸಿಗೂ ಇದೆ, ನಿಮ್ಮ ಜನಬಲ ಇದೆ, ನಿಮಗೆ ಧನಬಲ ಇದೆ, ಇದು ನನಗೆ ಗೊತ್ತು. ಆದರೆ ನಿಮಗಿದು ಈ ಸಂದರ್ಭ ಸರಿಯಲ್ಲ, ಇದು ಶೋಭೆಯಲ್ಲ, ನಿಮಗೆ ಹಾಗೆ ಅಪೇಕ್ಷೆ ಇಲ್ಲ, ನೀವು ಕರುಣಾಳುಗಳು ನಮಗೆ ಗೊತ್ತು. ಆದ್ದರಿಂದ ದಯಮಾಡಿ ತಾವು ತಮ್ಮ ಮಠದಲ್ಲಿ ಗುಡಿಯರ ಹನುಮಂತ ದೇವರ ಗುಡಿಯಲ್ಲಿ ಹೋಗಿ ತಾವು ಪಾಠ ಪ್ರವಚನ ಮಾಡಿರಿ, ಇವರು ಏನು ಮಾಡ್ಲಿಕ್ಕೂ ಹೆಸರೋದಿಲ್ಲ, ಅವರ ಕೈಯಲ್ಲಿ ನೀವು ಪರೀಕ್ಷೆ ಮಾಡೋದು ಒಳ್ಳೆಯ ಕಾಲ ಅಲ್ಲ ಇದು ಅಂತ ಹೇಳಿದಾಗ ಸತ್ಯಬೋಧರು ಸರಿ ಅಂತ ಒಪ್ತಾನೆ. ಒಪ್ಪಿ ಆ ಚಿಂತಾಮಣಿ ಕಟ್ಟೆಯಲ್ಲಿದ್ದ ಆ ಭಾಗವತ ಪುರಾಣಿಕನನ್ನು ಎತ್ತುಕೊಂಡು ಉಳಿದ ಎಲ್ಲ ಜನರನ್ನು ಕರೆದುಕೊಂಡು ತಾವು ನೇರವಾಗಿ ಮಠದಲ್ಲಿ ಬಂದು ಪಾಠ ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ. ಇಷ್ಟು ಅಲ್ಲಿರತಕ್ಕಂತಹ ಜನರು ಮಾಡಿದಂತಹ ಘಟನೆ ಆಯ್ತು. ಮಾಡೋದು ತಾವೇ ಕುಹಕಿಗಳು, ಭಾಗವತ ಪುರಾಣಿಕನಿಗೆ ಕಲ್ಲು ಹೊಡೆದು ಸತ್ಯಬೋಧರಿಗೆ ಆಯುಧಗಳಿಂದ ಹೆದರಿಸಿ ಅವರ ಮಹಾರಾಜನಿಗೆ ಅವನ ಅಧೀನದಲ್ಲಿ ಬರೋದಿದ್ದು ಕುಂಭಕೋಣ. ತಂಜಾವೂರ ಮಹಾರಾಜನಿಗೆ ಪತ್ರ ಕೊಟ್ಟು ಕಳಿಸ್ತಾರೆ, ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಏನು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರೇ ತಮ್ಮ ಶಿಷ್ಯರಿಂದ ನಮ್ಮೆಲ್ಲರನ್ನು ಹೊಡೆಸಿ ಬಡಿಸಿ ಅನ್ಯಾಯ ಮಾಡಿದ್ದಾರೆ, ನೀವು ಅವರಿಗೆ ಶಿಕ್ಷೆ ಮಾಡಬೇಕು ಅಂತ ಕೊಟ್ಟು ಕಳಿಸ್ತಾರೆ ಸತ್ಯಬೋಧ ತಂಜಾವೂರ. ಆದರೆ ಸುದೈವಕ್ಕೇನಾಗಿರುತ್ತದೆ ಅಂದ್ರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಕೆಲವು ಸರದಾರರು ಅವರು ಇವರಿಗಿಂತಲೂ ಮೊದಲಿಗೇನೆ ಕುದುರೆಯ ಮೇಲೆ ಹೋಗಿ ತಂಜಾವೂರ ಪ್ರತಾಪ ಸಿಂಗ್ ಭೋಸಲೆಯವರಿಗೆ ನಿಜವಾದ ಸುದ್ದಿಯನ್ನು ಹೇಳಿಬಿಟ್ಟಿರ್ತಾರೆ. ಹೀಗಾಗಿ ಅವನ ತಲೆ ಕೆಡೋದಿಲ್ಲ. ಇವನು ಹೋಗೋಕ್ಕಿಂತಲೂ ಮೊದಲಿಗೇನೆ ಸತ್ಯಬೋಧರ ಶಿಷ್ಯರು ಹೀಗೀಗೆ ನಡೀತು ಅಂತ ವರ್ತಮಾನ ಸುಮ್ಮನೆ ತಿಳಿಸಿರ್ತಾರಷ್ಟೇ. ಹೀಗಾಗಿ ಅನಂತರದಲ್ಲಿ ಈ ಜನ ಸುಳ್ಳು ಹೇಳ್ತಾರೆ ಅಂತ ಆ ಭೋಸಲೆಯವರಿಗೆ ಗೊತ್ತಾಯ್ತು. ಆದರೆ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಾಗ ನೀವು ಸುಳ್ಳು ಹೇಳ್ತೀರಿ ಹೋಗ್ರಿ ಅಂತ ಅನ್ಲಿಕ್ಕೆ ಬರೋದಿಲ್ಲ ಆ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವನಿಗೆ. ನಾನೇ ಬಂದು ನೇರವಾಗಿ ಪರೀಕ್ಷೆ ಮಾಡ್ತೇನೆ ಅಂತ ಸ್ವತಃ ಪ್ರತಾಪ ಸಿಂಗ್ ಭೋಸಲೆಯವರು ಕುಂಭಕೋಣಕ್ಕೆ ಬರ್ತಾರೆ.
ಬಂದು ಏನೇನು ನಡೆದಿದೆ ಅಂತ ಎಲ್ಲ ವಿಚಾರಣೆ ಮಾಡಿ ಅಲ್ಲಿರ್ತಕ್ಕಂತಹ ಜನರುಗಳಿಂದ ಎಲ್ಲ ಸರಿಯಾದ ವರ್ತಮಾನ ಗೊತ್ತಾದ ಮೇಲೆ ಇವರೇನು ಕಂಪ್ಲೇಂಟ್ ಒಳಗೆ ಕೊಟ್ಟಿರ್ತಾರೆ ಅಂದ್ರೆ ಹೀಗೆಲ್ಲ ಅನ್ಯಾಯ ಮಾಡಿದ್ದಾರೆ, ಇನ್ನೊಮ್ಮೆ ಕುಂಭಕೋಣಕ್ಕೆ ಇವರ ಕಾಲಿಡದೆ ಇದ್ದಾಗೆ ನೀವು ಪೂರ್ಣ ವ್ಯವಸ್ಥೆ ಮಾಡಿ ಇವರನ್ನ ಗಡೀಪಾರ ಮಾಡಬೇಕು ಅಂತ ಬೇಡಿಕೆ ಇರ್ತದೆ. ಆ ಕಂಪ್ಲೇಂಟ್ ಒಳಗೆ ಪ್ರೇಯರ್ ಇರ್ತದೆ. ಅದನ್ನ ನೋಡಿರ್ತಕ್ಕಂತಹ ಕುಂಭಕೋಣದವನು, ನಾನು ಆರ್ಡರ್ ಮಾಡಬೇಕಾದ್ರೆ ಹಾಗೆ ಒಬ್ಬರಿಗೆ ಅನ್ಯಾಯ ಮಾಡಬಾರದು, ನನ್ನ ಪ್ರತ್ಯಕ್ಷದಿಂದ ನಾನು ನೋಡಿ ನಿರ್ಣಯ ಮಾಡಿ ನಾನು ಆರ್ಡರ್ ಮಾಡ್ತೇನೆ ಅಂತ ಹೇಳಿ ಬರ್ತಾನೆ. ಬಂದು ಎಲ್ಲ ನೋಡಲಾಗಿ ಅವನಿಗೆ ಸರಿಯಾದ ವಿಷಯ ಗೊತ್ತಾಗ್ತದೆ. ಸಾಷ್ಟಾಂಗ ನಮಸ್ಕಾರ ಹಾಕಿ ಸತ್ಯಬೋಧ ತೀರ್ಥರಿಗೆ ವಿಶೇಷ ಆದರ ಉಪಚಾರಗಳನ್ನು ಮಾಡಿ ಪಾದ್ಯ ಪೂಜಾ ಭಿಕ್ಷಾಗಳನ್ನು ಮಾಡಿ ಮತ್ತಷ್ಟು ಇವರಿಗೆ ಸಂಪತ್ತುಗಳನ್ನ ಕೊಟ್ಟು ಹೋಗ್ಬಿಡ್ತಾನೆ. ಇವ್ರನ್ನ ನಾವು ಕಂಪ್ಲೇಂಟ್ ಕೊಟ್ರೆ ಇವನೇನ್ ಮಾಡಿದ ಬಂದು ಮತ್ತಷ್ಟು ಅವರಿಗೆ ವಿಶೇಷ ಆದರ ಉಪಚಾರ ಮಾಡಿದ ಅಂತ ಅವರಿಗೆ ಬಹಳ ದುಃಖ ಆಗ್ತದೆ. ದುಃಖ ಆದಾಗ ಮತ್ತೆ ಈ ಸೇತು ಗೋಸಾವಿಯನ್ನು ಹಿಡಿತಾರೆ. ಸಾಕಷ್ಟು ಬಂಗಾರ ಬೆಳ್ಳಿ ರೇಷ್ಮೆ ವಸ್ತ್ರಗಳು ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಆ ಕುಂಭಕೋಣದ ಜನರು ಆ ಶೇಷ ಸೇತು ಗೋಸಾವಿ ಕೈಯಲ್ಲಿ ಕಂಡಾಪಟ್ಟಿ ದುಡ್ಡನ್ನು ಕೊಡ್ತಾರೆ, ಲಂಚ ಕೊಡ್ತಾರೆ. ನೀ ಏನಾದ್ರೂ ಮಾಡಿ ರಾಜನಿಗೆ ತಲೆ ಕೆಡಿಸಬೇಕು. ಸೇತು ಗೋಸಾವಿ ರಾಜರ ಬುದ್ಧಿಯನ್ನ ಭಾರಿ ಉಪಾಯವಾಗಿ ಬೇಕಾದಷ್ಟು ಬಂಗಾರ ಬೆಳ್ಳಿ ತಗೊಂಡು ಬಿಟ್ಟಿರ್ತಾನೆ. ಹೀಗಾಗಿ ಸಾಕಷ್ಟು ಸ್ವತಃ ಸತ್ಯಬೋಧರ ಮೇಲೆ ದ್ವೇಷ ಇದ್ದೇ ಇರ್ತದೆ ಅವನಿಗೆ. ಅದೆರಡನ್ನೂ ಸೇರಿಸಿ ಸತ್ಯಬೋಧರ ಬಗ್ಗೆ ಸಾಕಷ್ಟು ಕೆಟ್ಟ ವಿಚಾರಗಳನ್ನ ಆ ಪ್ರತಾಪ ಸಿಂಗ್ ಭೋಸಲೆಯವರ ತಲೆಯಲ್ಲಿ ತುಂಬುತ್ತಾನೆ. ಆಗ ಆಗಲೂ ಅವನು ನಿರ್ಣಯ ತಗೊಳ್ಳೋದಿಲ್ಲ. ನೋಡಿ ದೇವರು ಹೇಗೆ ಧಿಯೋ ಯೋನ ಪ್ರಚೋದಯ, ನಾನು ನೋಡಿ ನಿರ್ಣಯ ತಗೋತೇನೆ ಅಂತ ಮತ್ತೆ ತಾನು ತನ್ನ ಸವಾರಿಯನ್ನು ತೆಗೆದುಕೊಂಡು ಕುಂಭಕೋಣಕ್ಕೆ ತಾನೇ ಬರ್ತಾನೆ. ಬಂದು ಸರಿಯಾಗಿ ಎಲ್ಲವನ್ನು ವಿಚಾರ ಮಾಡಿದಾಗ ಸತ್ಯಬೋಧರು ಹೇಳ್ತಾರೆ, ನಾವೇನ್ ತಪ್ಪು ಮಾಡಿದ್ದೇವೆ ಹೇಳಪ್ಪ. ಇದು ಚಿಂತಾಮಣಿ ಕಟ್ಟೆ, ಇದು ಶ್ರೀನಿವಾಸ ಕಟ್ಟೆ, ಇದು ಕಾಮಾಕ್ಷಿ ಕಟ್ಟೆ ಅಂತ ಮೂರು ಕಟ್ಟೆಗಳಿವೆ. ಈ ಊರಲ್ಲಿ 95, 96, 98 ವರ್ಷದ ಮುದುಕರು ಇದ್ದಾರೆ, ಅವರನ್ನು ಕರೆಸು ಕೇಳು. ಇಲ್ಲಿ ಯಾರು ಪುರಾಣವನ್ನು ಹೇಳ್ತಾ ಬರ್ತಾ ಇದ್ರು ಅಂತ ನೀನು ಅವರ ಮುಖದಿಂದ ಕೇಳು. ನಾವೇ ಹೇಳ್ಕೋತು ಬರ್ತಾ ಇದ್ದೀವಿ ಅಂತಾದ್ರೆ ನಮಗೆ ಹೇಳಲಿಕ್ಕೆ ಅವಕಾಶ ಕೊಡು. ಇಲ್ಲ, ಇಲ್ಲಿ ಪುರಾಣವನ್ನು ಹೇಳಲಿಕ್ಕೆ ಅವಕಾಶ ನಮಗಿಲ್ಲ, ಅಧಿಕಾರ ಇಲ್ಲ ಅಂದ್ರೆ ನಾವೆಲ್ಲೋ ನದಿ ದಂಡಿ ಮೇಲೆ ಹೇಳ್ಕೊಂಡು ಎಲ್ಲ ಊರೊಳಗೆ ನಮಗ್ ಕಟ್ಟಿರ್ತದೇನೋ, ಎಲ್ಲಿದ್ದಲ್ಲಿ ಹೇಳ್ಕೊಂಡು ಹೋಗ್ತೀವಿ. ನಿನಗೆ ಹೇಗೆ ಚಿತ್ತ ಬರ್ತದ ಹಾಗೆ ನಿರ್ಣಯ ಕೊಡು. ಅವನೆಲ್ಲ ಊರಿನ ಮುಖ್ಯ ಮುಖ್ಯ ಗೃಹಸ್ಥರನ್ನೆಲ್ಲ ಕರೆಸಿ ವಿಚಾರವನ್ನ ಮಾಡ್ತಾನೆ. ವಿಚಾರ ಮಾಡಿದಾಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಿಂದ ಬಂದಂತಹ ಈ ಕಟ್ಟೆಗಳು ಅಂತ ಎಲ್ಲರೂ ಸಾಕ್ಷಿಯನ್ನ ಹೇಳಿದಾಗ ಈ ಮೂರು ಕಟ್ಟೆಗಳು ಆಚಂದ್ರಾರ್ಕವಾಗಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಹಾಗೂ ಅವರ ಪರಂಪರೆಯಲ್ಲಿ ಬರತಕ್ಕಂಥವರೇ ಇಲ್ಲಿ ಪುರಾಣವನ್ನು ಹೇಳತಕ್ಕದ್ದು. ಇಲ್ಲಿ ಸುತ್ತಮುತ್ತಲು ಇದ ಮಾತ್ರವಲ್ಲದೆ ತಂಜಾವೂರಿನ ಅರ್ಥಾತ್ ನಮ್ಮ ಆಡಳಿತದಲ್ಲಿ ಬರತಕ್ಕಂತಹ ಯಾವ ಊರುಗಳಲ್ಲಿಯೂ ಯಾವ ನಮ್ಮ ಸಾಮಂತ ರಾಜರುಗಳು ಕೂಡ ಇವರ ಮತ್ತೆ ಕಟ್ಟಡ ಇವರ ಸಂಚಾರಕ್ಕೆ ಇವರ ದಿಗ್ವಿಜಯಕ್ಕೆ ಅಡ್ಡತಡಿ ಮಾಡತಕ್ಕದ್ದಲ್ಲ ಅಂತ ದೊಡ್ಡ ಪತ್ರ ಬರೆದು ತನ್ನ ಸೀಲನ್ನು ಹಾಕಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಕೊಟ್ಟು ಧೈರ್ಯವಾಗಿ ಪುರಾಣವನ್ನು ಹೇಳಿ ಅಂತ ಹೇಳಿ ಹೇಳುತ್ತಾನೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಸತ್ಯಪ್ರಿಯರ ಆಜ್ಞೆಯಂತೆ ಮಾಡಿದ ದೊಡ್ಡ ದಿಗ್ವಿಜಯ ಅಂತ ಹೇಳಿ ಎಷ್ಟೋ ತಿಂಗಳು ದಿವಸಾನೂ ಮೂರೂ ಕಟ್ಟೆ ಮೇಲೆ ಹೋಗಿ ಪುರಾಣ ಹೇಳಿ ಬರ್ತಿರ್ತ. ಸ್ವತಃ ತಾವೇ ಹೋಗಿ ಮುಂಜಾನೆ ಒಂದು ಕಟ್ಟಿ, ಮಧ್ಯಾಹ್ನ ಒಂದು ಕಟ್ಟಿ, ಸಂಜೆನಾಗ ಒಂದು ಕಟ್ಟಿ ಮೇಲೆ ಕುಳಿತು ಪುರಾಣ ಹೇಳಿಸಿ ತಿಂಗಳಗಟ್ಟಲೆ ಅಲ್ಲಿ ಇದ್ದು ಜಯಭೇರಿಯನ್ನು ಹೊಡೆದು ಆಮೇಲೆ ಮುಂದೆ ಹೊರಡ್ತಾರೆ. ಹೋಗುವಂತಹ ಸಂದರ್ಭದೊಳಗೆ ಇನ್ನೊಂದು ಆಜ್ಞೆ ಇರ್ತದಲ್ಲ, ಮಠ ಕಟ್ಟಿಸಬೇಕು ಅಂತ. ಮಠ ಕಟ್ಟಡ ಪ್ರಾರಂಭ ಮಾಡಿದ್ರು, ದೊಡ್ಡ ಕಟ್ಟಡ. ಇಂಥ ಕುಂಭಕೋಣಕ್ಕೆ ಹೋದವರೆಲ್ಲ ನೋಡಿದ್ದೀರಿ, ಇಂಥ ದೊಡ್ಡ ಕಂಬಗಳು, ಒಂದೊಂದು ಕಂಬಗಳು ಹೀಗಿವೆ, ಇವತ್ತಿಗೂ ಇದೆ. ನಮ್ಮ ಗುರುಗಳ ಕಾಲದಲ್ಲಿ ಮತ್ತೆ ಅದು ಜೀರ್ಣೋದ್ಧಾರವಾಗಿ ಸುಮಾರು 8 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ದೊಡ್ಡ ರಿನೋವೇಷನ್ ಮಾಡಿದ್ದಾರೆ. ಮತ್ತೆ ಈ ಒಂದು ಹೋದ ವರ್ಷ ನಾವು ಕುಂಭಕೋಣ ಚಾತುರ್ಮಾಸ್ಯದಲ್ಲಿ ಕುಳಿತಾಗ ಮತ್ತೆ 3-4 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇನ್ನೂ ಅನೇಕ ರಿನೋವೇಷನ್ ಕಾರ್ಯಗಳನ್ನು ಮಾಡೋದಕ್ಕಾಯ್ತು. ಆದರೆ ಮೂಲ ಮಠ ಏನು ಹಳೆಯ ಕಟ್ಟಡ ಇದೆ, ಅದು ಹಾಗೇ ಇದೆ, ಅತೀ ಭದ್ರವಾದ ಕಟ್ಟಡ. ಅದನ್ನು ಕಟ್ಟಿಸ್ಬೇಕು ಅಂತ ಪ್ರಾರಂಭ ಆಯ್ತು. ಭೂಮಿ ಪೂಜನ ಆಯ್ತು. ಭೂಮಿ ಪೂಜನವಾಗೋದೇ ತಡ ಮತ್ತೆ ಸೇತು ಗೋಸಾವಿ. ಆ ಸೇತು ಗೋಸಾವಿ ಮತ್ತೆ ಈ ಯಥಾ ಪ್ರಕಾರ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟು ಆ ಸೇತು ಗೋಸಾವಿ ಇದೆಲ್ಲ ಆ ಗ್ರಂಥಗಳಲ್ಲಿ ಇದ್ದ ಕಥೆನ ಹೇಳ್ತಾ ಇದ್ದೆ, ನಾ ಏನ್ ನೋಡಿದವಲ್ಲ ಏನಲ್ಲ. ಆ ಸೇತು ಗೋಸಾವಿ ಅವರಿಗೆ ಮತ್ತೆ ಸಾಕಷ್ಟು ಹಣ ಕೊಟ್ಟು ಆ ಪ್ರತಾಪ್ ಸಿಂಗ್ ಭೋಸಲೆ ಅವರಿಗೆ ಹೇಳಿ ಈ ಕಟ್ಟಡ ಕಟ್ಟೋದ್ರಿಂದ ಇಲ್ಲಿ ಮತ್ತೆ ಯುದ್ಧ ಮಾಡಬಾರದಾದ್ರಿಂದ ಈ ಕಟ್ಟೆಯ ಮೇಲೆ ಪುರಾಣ ಹೇಳೋದು, ಕಟ್ಟಡ ಕಟ್ಟಿಸೋದು, ಕಟ್ಟಿ ಕಟ್ಟ ಯಾವುದೂ ಬೇಡ ಅಂತ ಹೇಳಿ ಆವಾಗ 144 ಜಾರಿ ಮಾಡ್ತಾನೆ.
ಯಾರೂ ಕಟ್ಟಿ ಹತ್ತೋದು ಬೇಡ, ಯಾರೂ ಕಟ್ಟಡ ಕಟ್ಟೋದು ಬೇಡ, ಎಲ್ಲರೂ ಸಣ್ಣ ಕೂಡ್ರಿ ಅಂತ. ನನಗೆ ನಂದೇ ನನಗೆ ರೆಕಾರ್ಡ್ ಆಗಿದೆ, ನೀ ಎಲ್ಲಿ ಬಂದು ಹತ್ತೀರಿ ಅಂತ ಪ್ರತಾಪ್ ಸಿಂಗ್ ಭೋಸ್ಲೆ 144 ಜಾರಿ ಮಾಡ್ತಾನೆ. ಯಾರ್ಯಾರು ಹೋಗತಕ್ಕದ್ದಲ್ಲ ಅಲ್ಲಿ. ಆಗ ಮಠದ ಶಿಷ್ಯರು ದೊಡ್ಡ ದೊಡ್ಡ ಗೃಹಸ್ಥರೆಲ್ಲ ಹೇಳ್ತಾರೆ, ಸ್ವಾಮಿ ಆ ಸೇತು ಗೋಸಾವಿ ಮಹಾಮೂರ್ಖ, ಅವನು ಅವನ್ ಯಾರು ದುಡ್ಡು ಕೊಡ್ತಾರೆ ಅವ್ರು ಬೆನ್ನ ಹತ್ತಾನೆ, ನಿಮ್ಗೇನ್ ಕಿಡಿಮೆ ಆಗಿದೆ, ನೀವು ಅಷ್ಟು ದುಡ್ಡು ಕೊಡ್ರಿ, ಅವ ಕಟ್ಟಡ ಕಟ್ಲಿ ಅಂತ ಆರ್ಡರ್ ಕೊಡಿಸ್ತಾನೆ, ಅವನ ಕೈಯಲ್ಲಿದೆ ರಾಜ್ಯ, ಕೊಡೋದಿಲ್ಲ ಅಂತ. ಇದ್ರ ಸಲುವಾಗಿ ಸಂಸ್ಥಾನದ ದುಡ್ಡನ್ನು ನಾನು ಖರ್ಚು ಮಾಡ್ಲಿಕ್ಕೆ ತಯಾರಿ, ಏನು ನ್ಯಾಯ ಇದೆ, ರಾಮದೇವರ ಇಚ್ಛೆ ಏನಿದೆ ಅದಾಗ್ತದೆ, ಇದಕ್ಕೆಲ್ಲ ನಾನು ಕೊಡೋದಿಲ್ಲ. ನಮ್ಮ ಮಂತ್ರಾಕ್ಷತೆ ನಮ್ಮ ಫಲ ಏನು ಕೊಡೋದಿದೆ ರಾಜನಿಗೆ ಬೇಕಾದಷ್ಟು, ಇನ್ನೊಂದು ಎರಡು ಚೀಲ ಮಂತ್ರಾಕ್ಷತೆ ಹೆಚ್ಚು ಮಂತ್ರಾಕ್ಷತೆ ಕೊಡ್ತೇನೆ, ಆದರೆ ಲಂಚ ಕೊಡೋ ದುಡ್ಡು ಕೊಡೋದಿಲ್ಲ, ನನ್ನ ಕೈಲಿ ಆಗೋ ಮಾತಲ್ಲ ಅಂತ ಹೇಳ್ತಾರೆ ಸತ್ಯವಾದ ತೀರ್ಥ ಶ್ರೀಪಾದಂಗ. ಸರಿ ಅಂತ ಹೇಳಿ ಆದರೂ ತಮ್ಮ ಅನೇಕ ಮಠದ ಮುಖ್ಯ ಗೃಹಸ್ಥರನ್ನು ಕೊಟ್ಟು ಕಳಿಸ್ತಾರೆ, ಏನಿದ್ದು ವಸ್ತುಸ್ಥಿತಿಯಲ್ಲಿ ತಿಳಿಸಿ ಬರ್ರಿ ಅವರಿಗೆ ಅಂತ. ಹೋಗಿ ಸರಿಯಾಗಿ ಎಲ್ಲಾ ವಿಷಯಗಳನ್ನ ಪ್ರತಾಪ್ ಸಿಂಗ ಭೋಸ್ಲೆ ಅವರಿಗೆ ಹೇಳತಕ್ಕಂತಹ ಸಂದರ್ಭ ಬಂದಾಗ ಆಗ ಕೆಲವು ಮುಖ್ಯರಾಗಿರತಕ್ಕಂತಹ ಜನರು ಹೇಳ್ತಾರೆ, ಇವತ್ತಿನ ಆರಾಧ್ಯ ದೇವತೆ ಆಗಿರತಕ್ಕಂತಹ ಸಾಕ್ಷಾತ್ ರುದ್ರದೇವರು ಸ್ವಪ್ನದಲ್ಲಿ ಬಂದು ಅವನಿಗೆ ಹೇಳ್ತಾರೆ, ಭೋಸ್ಲೆ ನೀನು ಮಾಡುವ ಕೆಲಸ ಅನ್ಯಾಯ, ಸತ್ಯಬೋಧ ತೀರ್ಥರು ಮಾಡತಕ್ಕಂತಹ ಕಾರ್ಯಕ್ಕೆ ನೀನು ವಿಘ್ನ ಮಾಡ್ತಾ ಇದ್ದದ್ದು ಇದು ತಪ್ಪು ನೋಡಿ, ಇವರೇನು ಲಂಚ ಕೊಟ್ಟಿಲ್ಲ ಕಿಂಚ ಕೊಟ್ಟಿಲ್ಲ ಏನೇನೇನೇನೇನೇನೂ ಮಾಡಿಲ್ಲ, ರುದ್ರದೇವರು ಆ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಅನಾಯಾಸೇನ ರುದ್ರದೇವರ ಸ್ಮರಣೆ ಆಗ್ತಾ ಇದೆ. ರುದ್ರದೇವರು ಹೇಳ್ತಾರೆ ಅದು ರಾಮದೇವರ ಕೆಲಸ, ಯಾವ ರಾಮದೇವರ ಸ್ಮರಣೆ ಮಾಡಿದರೆ ನಾನು ಬದುಕಿದ್ದು ಸಾರ್ಥಕ ಅಂತ ನಾನು ತಿಳಿತೇನೆ, ಅಂತಹ ರಾಮದೇವರ ಕೆಲಸಕ್ಕೆ ನೀನು ಅಡ್ಡಿ ಮಾಡೋದು ಸರಿಯಲ್ಲ, ಅದಕ್ಕೆ ಅತ್ಯಂತ ವೈಭವದಿಂದ ಎಲ್ಲ ಕೆಲಸ ವ್ಯವಸ್ಥೆ ಮಾಡಲಿಕ್ಕೆ ಕೊಡು ಅಂತ. ಇದಕ್ಕೂ ಮೊದಲು ಏನಾಗಿರ್ತದೆ ಅಂದ್ರೆ ಆ ತಂಜಾವೂರು ಮಹಾರಾಜ ನೇರವಾಗಿ ಸತ್ಯಬೋಧರಿಗೆ ಆರ್ಡರ್ ಮಾಡೋ ಹಾಗಿಲ್ಲಲ್ಲ, ಅವನು ಕುಂಭಕೋಣದ ರಾಜನಿಗೆ ಆರ್ಡರ್ ಮಾಡಬೇಕು, ಅವನು ಇವರಿಗೆ ಹೇಳ್ಬೇಕು. ಆ ಕುಂಭಕೋಣದ ರಾಜ ಪರಮ ಸಾತ್ವಿಕ ಅವನ ಧರ್ಮ ಬೇರು, ಆದ್ರೆ ಮೇಲಿನ ರಾಜನೇ ಆದ್ಯ ಬಂದ್ರೆ ಅವನೇನ್ ಮಾಡ್ತಾನೆ, ಅವನು ಹೇಳಿರ್ತಾನೆ ಸತ್ಯಬೋಧರಿಗೆ, ನೋಡಿ ಈ ಹುಚ್ಚ ರಾಜ ತಂಜಾವೂರ ರಾಜ, ಅವನ್ ಕೊಡ್ತಾ ಅವನ್ ಹೀಗೆ ಆರ್ಡರ್ ಮಾಡ್ತಾನೆ, ಅವ್ನು ಹಾಗೆ ಆರ್ಡರ್ ಮಾಡ್ತಾನೆ. ಅದಕ್ಕೆ ನೀವು ಕಲ್ಲು ಸಿಮೆಂಟು, ಸಿಮೆಂಟ್ ಅಂದ್ರೆ ಗಚ್ಚು, ಕಲ್ಲು ಗಚ್ಚು ಕಬ್ಬಣ ಮತ್ತೊಂದು ಇಟ್ಟಂಗಿ ದೇವರು ಪ್ರತಿಷ್ಠಾ ಮಂತ್ರಗಳು ದರ್ಭ ಪ್ರತಿಷ್ಠಾ ಮಾಡೋ ಪುರೋಹಿತನ್ನು ರೆಡಿ ಇಟ್ಟುಕೊಂಡು ನಿಂತಿರ್ರಿ, ಇವ ಇವನ್ ತಲೆ ಕೆಟ್ಟದ ನನಗೆ ಗೊತ್ತದ, ಇವತ್ ಹಿಂಗ ಆರ್ಡರ್ ಮಾಡ್ಯಾರ ನಾನು ಚಲೋ ಮಾಡ್ತಾನೆ, ಆದ್ರೆ ಮತ್ ಯಾವಾಗ ಬೇಡ ಅಂತಾನು ಗೊತ್ತಿಲ್ಲ, ಒಮ್ಮೆ ಚಲೋ ಆರ್ಡರ್ ಮಾಡಿ ಇನ್ನೊಮ್ಮೆ ಬೇಡ ಅಂತ ಅನ್ನೋದ್ರೊಳಗೆ ಕಟ್ಟಿ ನೀವು ಪ್ರತಿಷ್ಠಾ ಮಾಡಿ ಹೊರಗೆ ಕಾಲಿಟ್ಟಿರ್ಬೇಕು, ಸೂಚನೆ ಕೊಟ್ಟಿರ್ತಾನೆ ಸರಿ ಅಂತ ಹೇಳಿ ಇವರು ಎಲ್ಲಾ ತಯಾರು ಮಾಡಿ ರೆಡಿ ಇಟ್ಟಿರ್ತಾರೆ. ಆ ಕುಂಭಕೋಣದ ರಾಜ ಇವರಿಗೆ ಶಿಷ್ಯ ಇರ್ತಾನೆ. ಸರಿ ಅಂತ ಹೇಳಿ ಇವರು ಎಲ್ಲಾ ಕಂಬ ಕಲ್ಲು ಮತ್ತೊಂದು ಹೋಗಿ ಎಲ್ಲ ರೆಡಿ ಇಟ್ಟಿರ್ತಾರೆ. ಯಾವಾಗ ರುದ್ರದೇವರ ಸ್ವಪ್ನ ಆಯಿತು, ಕುಂಭ ಪ್ರತಾಪ್ ಸಿಂಗ್ ಭೋಸಲೆ ಅವರ ಆರ್ಡರ್ ಬಂದದ್ದೇ ತಡ, ಕುಂಭಕೋಣದ ರಾಜ ಪರಮ ಸಾತ್ವಿಕಾಮನು ಸ್ವತಃ ತಾನು ನಿಂತು ಒಂದು ಕೆಲಸ ಮಾಡೋದ್ರಲ್ಲಿ 100, 200, 300 ಜನರನ್ನ ನೇಮಿಸಿ ರಾತ್ರೋ ರಾತ್ರಿ ಮಠವನ್ನ ಕಟ್ಟಿಸಿ ಬೆಳಕರೆಯೋದೊಳಗೆ ಪ್ರತಿಷ್ಠಾಪನೆ ಮಾಡಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನ ಮಾಡ್ತಾನೆ ಕುಂಭಕೋಣದ ಮಹಾರಾಜ. ಗೋಸಾಗಿ ಉಚ್ಚಡದ ಹೋಗ್ಬಿಡ್ತಾನೆ. ಆಗ ಇದಷ್ಟೇ ಅಲ್ಲದೆ ಆ ಊರಿನ ಜನ ಹಾಗೂ ರುದ್ರದೇವರ ಸ್ವಪ್ನದಂತೆ ಅವ್ರು ಹೇಳ್ತಾರೆ, ಇದು ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ನೀನು ಇದೇ ಗೋಸಾವಿ ಮಾತನ್ನ ಕೇಳಿದ್ರೆ ನೀನೇ ಸಾಯ್ತಿದಿ, ಇವನಿಗೆ ಬಹಿಷ್ಕಾರ ಹಾಕಿ ಊರ್ ಹೊರಗೆ ಹಾಕಿ ಇವನ್ನ ಎಲ್ಲಾ ಜಪ್ತಿ ಮಾಡು ಅಂತ ಹೇಳಿ ಅವನನ್ನು ಹೊರಗೆ ಹಾಕಿರಿ ಅಂತ ಹೇಳಿದಾಗ ಅವನಷ್ಟು ಅವನ ಮನೆಯಲ್ಲಿರುವ ಸಂಪತ್ತನ್ನ ಜಪ್ತಿ ಮಾಡಿ ಅವನಿಗೆ ಕೊಟ್ಟ ವಾದ್ಯ ವೈಭವ ಆನೆ ಒಂಟಿ ಕುದುರೆ ಪಲ್ಲಕ್ಕಿ ಮೇಣೆ ಎಲ್ಲಾ ಕಸಿದುಕೊಂಡು ಪ್ರತಾಪ ಸಿಂಗ್ ಭೋಸ್ಲೆ ಅವನನ್ನ ಒಂದು ಕುದುರೆ ಮೇಲೆ ತಲೆಗೋಳಿಸಿ ಅವನನ್ನ ಮಹಾರಾಷ್ಟ್ರಕ್ಕೆ ಓಡಿಸಿಬಿಡ್ತಾನೆ. ಹೋಗಿ ನೀ ತಮಿಳುನಾಡೊಳಗೆ ಇರಬೇಡ, ಓಡೋಗು ಸೇತು ಗೋಸಾವಿ ಓಡೋಗು. ಇವರನ್ನ ಕುಂಭಕೋಣದಿಂದ ಹೊರಗಾಕಿಸಿ ಗಡೀಪಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂತಹ ವ್ಯಕ್ತಿ ಯಾವ ರಾಜಗುರು ಅಂತ ಮೆರೆದ ಅದೇ ರಾಜಗುರುವೇ ತಲೆಗೋಳಿಸಿ ಒಂದೆಲ್ಲಾ ಕಸಿದುಕೊಂಡು ನೀ ಇಡೀ ತಮಿಳುನಾಡೊಳಗೆ ಕಾಲಿಟ್ಟಿ ಅಂದ್ರೆ ನೋಡು ಅಂತ ಹೇಳಿ ಅವನನ್ನ ಮಹಾರಾಷ್ಟ್ರಕ್ಕೆ ಓಡಿಸಿಬಿಡ್ತಾನೆ. ಅವನು ಎಲ್ಲೆಲ್ಲಿಯೋ ಹೋಗಿ 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 ಏನು ಒದ್ದಾಡ್ತಾನೆ. ಮುಂದೆ ಕಲಾಂತರದೊಳಗೆ ಪುನಃ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಎಲ್ಲಿಯೋ ಇದ್ದಾಗ ಇವರ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ನಾನು ನೀವು ನಿಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಟು ಪೀಡಿ ಕೊಟ್ಟು ತ್ರಾಸು ಕೊಡಬೇಕು ಅಂತ ಮಾಡಿದೆ, ರಾಜ ನನ್ನ ಹೊರಗೆ ಹಾಕಿದ, ಇನ್ಯಾರೋ ರಾಜರ ಆಶ್ರಯ ಹಿಡಿದು ಮತ್ತೆ ನಿಮಗೆ ತ್ರಾಸು ಕೊಡೋಣ ಅಂತ ಇಡೀ ಎಲ್ಲಾ ರಾಜರ ಹತ್ರ ಹೋದ್ರು ಎಲ್ಲೇನು ನನಗೊಂದು ತುತ್ತು ಅನ್ನ ಹುಟ್ಟಲಿಲ್ಲ, ನೀರು ಹುಟ್ಟಲಿಲ್ಲ, ನೀವೇ ನನಗೆ ಗತಿ, ದಯಮಾಡಿ ಉದ್ಧಾರ ಮಾಡಬೇಕು ಅಂತ ಬಂದು ಮತ್ತೆ ಸತ್ಯಬೋಧರ ಕಾಲಿಗೆ ಬೀಳ್ತಾನೆ. ಇವರು ನೋಡ್ರಿ ಮತ್ತೆ ದಯಾ, ಹೌದಾ ಆಯ್ತು ಮಾಡಿದ್ದು ಮಾಡಿದೆ ಹೋಗಿ ಹೋಗ್ಲಿ ಅಂತ ಹೇಳಿ ಮತ್ತೆ ಅವನು ಕರೆದು ಅವನಿಗೆ ಉದ್ಧಾರ ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು
ಅವನನ್ನ ಕ್ಷಮ ಮಾಡಿಬಿಡ್ತಾರೆ. ಸತ್ ಇಷ್ಟು ತ್ರಾಸು ಕೊಟ್ಟಿರ್ತಾನೆ ಮುಟ್ಟಾಳ, ಆದರೆ ಅವನಿಗೆ ಸತ್ಯಬೋಧ ತೀರ್ಥರು ಮತ್ತೆ ಕ್ಷಮ ಮಾಡಿ ಉದ್ಧಾರ ಮಾಡ್ತಾರೆ ಅಂತನ್ನುವ ಕಥೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಇದು ಆ ಕಡೆಗೆ ತ್ರಿಚನಾಪಲ್ಲಿ, ಈ ಕಡೆಗೆ ಕುಂಭಕೋಣ, ಹೀಗೆ ದಿಗ್ವಿಜಯವನ್ನ ಮಾಡಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಶ್ರೀಮುಟ್ಟಕ್ಕೆ ಹೋಗ್ತಾರೆ. ಅಲ್ಲಿಯೂ ಎಷ್ಟೋ ದಿವಸಗಳವರೆಗೆ ತಿಂಗಳು ವರ್ಷಗಟ್ಟಲೆ ಇರ್ತಾರೆ. ನಿತ್ಯದಲ್ಲಿ ತುಳಸಿ ಅರ್ಚನೆ, ಲಕ್ಷ ತುಳಸಿ ಅರ್ಚನೆಯನ್ನು ಮಾಡತಕ್ಕಂತಹ ಸಂಕಲ್ಪವನ್ನ ಇಟ್ಟುಕೊಂಡು ನಿತ್ಯದಲ್ಲಿ ತುಳಸಿ ಅರ್ಚನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಅಲ್ಲಿ ಇವರು ತುಳಸಿ ಅರ್ಚನೆ ಮಾಡಬೇಕು, ಪುಷ್ಪಾರ್ಚನೆ ಮಾಡಬೇಕು ಅಂದ್ರೆ ಬಳ್ಳಿಗಳೆಲ್ಲ ಒಣಗಿ ಹೋಗಿರುತ್ತದೆ. ಆಗ ಇವರು ರಾಮದೇವರಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಆ ಯಾವ ಹೂವಿನ ಗಿಡಗಳು ಪೂರ್ಣ ಒಣಗಿ ಕೆಲಸಕ್ಕೆ ಬರೋದಿಲ್ಲ ಅಂತ ಆಗಿರ್ತದೆ, ಅದು ಕೋಟಿ ಪುಷ್ಪಾರ್ಚನೆಯನ್ನ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಸಮೃದ್ಧ ಪುಷ್ಪಗಳನ್ನ ಇವರು ತಿಂಗಳಗಟ್ಟಲೆ ಇದ್ರೆ ನಿತ್ಯ ಬೇಕಾದಷ್ಟು ಹೂವುಗಳನ್ನು ಬಿಡುತ್ತದೆ. ಆ ಮೂಲ ಹೂವರಾಹ ದೇವರಿಗೂ ರಾಮದೇವರಿಗೂ ಪುಷ್ಪಾರ್ಚನೆ ತುಳಸಿ ಅರ್ಚನೆಗಳನ್ನ ಮಾಡ್ತಾ ಎಷ್ಟೋ ದಿವಸ ಅಲ್ಲಿ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನ ಮಾಡ್ತಾ ಶ್ರೀಮುಷ್ಣದಲ್ಲಿ ಇವರು ತಮ್ಮ ವಿಶೇಷವಾದಂತಹ ಮಹಿಮೆಯನ್ನು ತೋರಿಸ್ತಾರೆ. ಅರ್ಕಾಟದಲ್ಲಿ ಕೃಷ್ಣಾಜೀಪ್ ಅಂತ ಸತ್ಯ ಪೂರ್ಣರ ಕಾಲದಿಂದ ಶಿಷ್ಯನಾಗಿರತಕ್ಕಂತಹ ವ್ಯಕ್ತಿ, ಅವನು ಇವರಿಗೆ ವಿಶೇಷವಾಗಿರತಕ್ಕಂತಹ ಮರ್ಯಾದೆಯನ್ನು ಮಾಡ್ತಾನೆ. ಸಾಕಷ್ಟು ಬಂಗಾರ ವಜ್ರ ಮತ್ತು ಎಲ್ಲವನ್ನು ಕೊಟ್ಟು ಇವರ ಸೇವೆಯನ್ನು ಮಾಡ್ತಾನೆ. ಅಲ್ಲಿ ಎಷ್ಟೋ ದಿವಸ ವಾಸ ಮಾಡ್ತಾರೆ. ಒಂದು ದಿವಸ ಅಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ನಿತ್ಯ ಸಹಸ್ರನಾಮ ತುಳಸಿ ಅರ್ಚನೆಯನ್ನು ಮಾಡದೆ ಇವರು ಪೂಜೆಯಿಂದ ಹೇಳ್ತಾ ಇರೋದಿಲ್ಲ. ತುಳಸಿ ಅರ್ಚನೆಯನ್ನು ಮಾಡ್ತಾ ಇದ್ದಾಗ ಕೃಷ್ಣಾಜೀಪ್ ಅಂತ ಹೇಳ್ತಾನೆ, ಇವತ್ತು ನಿಮ್ಮ ಸಾವಿರ ಸಹಸ್ರನಾಮ ಬೇಡ, ನಮೋಸ್ತನಂತಾಯ ಸಹಸ್ರಮೂರ್ತಯ ಸಹಸ್ರಪಾದ ಅಕ್ಷಿಶಿರೋರುವ ಸಹಸ್ರನಾಮನೇ ಪುರುಷಾಯ ಸರಸ್ವತೇ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಒಂದು ಶ್ಲೋಕದ ತುಳಸಿ ಅರ್ಚನೆ ಮಾಡಿ ಇವತ್ತಿನ ಪೂಜಾ ಮುಗಿಸ್ರಿ, ಯಾಕಂದ್ರೆ ನನಗೆ ಮೇಲಿನ ರಾಜರ ಆಜ್ಞಾ ಬಂದಿದೆ, ನಾನು ದೊಡ್ಡ ಸರ್ಕಾರದ ಕೆಲಸಕ್ಕೆ ಹೋಗ್ಬೇಕಾಗಿದೆ, ನೀವು ಗಂಟೆಗಟ್ಟಲೆ ಪೂಜಾ ಮಾಡ್ತಾ ಕೂತ್ರೆ ಹೊತ್ತಾಗ್ತದೆ, ಆದ್ರಿಂದ ಬೇಗನೆ ಮುಗಿಸ್ರಿ. ಆಗ್ಲಿ ಅಂತ ಹೇಳಿದ್ರು. ಎಲ್ಲಿ ಈ ಕೃಷ್ಣಾಗಿ ಪಂಚ ಈ ಪುಂತೇನು ಏನು ಇವನ್ ರಾಮದೇವರು ಇಲ್ಲಿ ಬಂದಿದ್ದಾರೆ ಅಂದ್ರೆ ರಾಮದೇವರ ಸಂಸ್ಥಾನದು ಅವನ ಮನೆ ಏನಿದು, ಯಾರ ಮನೆ ಅಲ್ಲ ಏನಲ್ಲ ಹೂ ಅನ್ನೋ ಹಾಗೆ ಅಂದ್ರು. ಯಥಾ ಪ್ರಕಾರ ಅವತ್ತು ಬಂದು ಬಿಟ್ಟು ಮೂರು ಸಲ ವಿಷ್ಣು ಸಹಸ್ರನಾಮನ ಸಾವಕಾಶ ಪೂಜಾ ಮಾಡಿದ್ರು. ಅವನು ಟೈಮ್ ನೋಡ್ದ, ಓ ನನ್ನ ಟೈಮ್ ಆಯ್ತು ಅಂತ ಇನ್ನೂ ಅರ್ಚನೆ ವಿಷ್ಣು ವಿಶ್ವಂ ವಿಷ್ಣು ಅಂದುಕೊಳ್ಳಿ ಎದ್ದು ಓಡೋಗ್ಬಿಟ್ಟ. ಅವನು ಇವ್ರು ತಡ ಮಾಡ್ತಾರ ಬಾ ಅಂತ ಹೇಳಿ ಕರೆ ಅವ್ರು ನೋಡ್ದ ಎದ್ದು ಹೋದ. ಸತ್ಯಬೋಧರು ಏನು ನೋಡ್ಲಿಲ್ಲ, ಹಿಂತಿರುಗಲಿಲ್ಲ, ಎಲ್ಲ ಪೂಜಾ ಮುಗಿಸಿಕೊಂಡು ಸಾವಕಾಶ ಆಗಿ ಮನೆಗೆ ಬಂದ. ಮಂತ್ರಾಕ್ಷರ ಕೊಡೋ ಹೊತ್ತಿಗೆ ಕೃಷ್ಣಾಜಿ ಮಂತ್ರ ಇಲ್ಲ, ಅವರು ಹೋಗಿದ್ದಾರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗಿದ್ದಾರೆ ಎಂದು ಗೊತ್ತಾದ ತಕ್ಷಣ ನೋಡಿ ಸತ್ಯಬೋಧರು ಎಷ್ಟು ಸೂಕ್ಷ್ಮ ವಿಚಾರ ಮಾಡಿದ್ರು. ಕೃಷ್ಣಾಜಿ ಮಂತ್ರ ಇನ್ನು ಬದುಕಲಿಕ್ಕೆ ಸಾಧ್ಯ, ರಾಮದೇವರಿಗೆ ಹೀಗೆ ತಿರಸ್ಕಾರ ಮಾಡಿದ್ದಾನೆ ಅಂದ್ರೆ ಅವನಿಗೆ ಅವನ ಮಕ್ಕಳಿಗೆ ಏನೋ ಒಂದು ಅನರ್ಥ ಹಾಗೇ ಆಗ್ತದೆ. ಆದರೆ ಆಗೋದು ಬೇಡ, ಇವನ ಸತ್ಯಪೂರ್ಣರ ಕಾಲದಿಂದ ಶಿಷ್ಯ, ಸತ್ಯಪ್ರಿಯರಿಗೆ ಸೇವಾ ಮಾಡಿದ್ದಾನೆ, ಸತ್ಯ ವಿಜಯರಿಗೆ ಸೇವಾ ಮಾಡಿದ್ದಾನೆ, ನಮಗೆ ಸೇವಾ ಮಾಡಿದ್ದಾನೆ. ಸಾತ್ವಿಕ ತತ್ಕಾಲದಲ್ಲಿ ತಿಳುವಳಿಕೆ ಇಲ್ಲದೆ ಇದ್ದಕ್ಕೆ ಹುಚ್ಚು ಬರೀ ಟೈಮ್ ಟೈಮ್ ಅನ್ಕೋತ ಒದ್ದಾಡೋ ಕಾರಣಕ್ಕೆ ಏನೋ ಒಂದು ಮಾಡಿದ್ದಾನೆ ಅಂಥೇಳಿ ಇಷ್ಟು ಘೋರ ಶಿಕ್ಷೆ ಇವನಿಗೆ ಆಗೋದು ಸರಿಯಲ್ಲ ಅಂತ ಹೇಳಿ ಸತ್ಯಬೋಧರು ನೇರವಾಗಿ ನಾವು ಮೇಣೆಯಲ್ಲಿ ಕುಳಿತು ಆ ಕೃಷ್ಣಾಜೀಪ್ ಅಂತ ಇದ್ದಂತಹ ಊರಿಗೆ ತಾನೇ ಹೋಗ್ತಾನೆ. ಹೋಗಿ ಅವನ ಮನೆ ಬಾಗಿಲ ಬಡದು ಕೃಷ್ಣಾಜೀಪ್ ಅಂತಾನೆ ಗಾಬರಿಯಾಗಿ ಮೈಯೆಲ್ಲ ದೌಸ ಹೋಗ್ತಾನೆ. ಇನ್ನೇನು ಸತ್ಯಬೋಧರ ಮನೆಗೆ ಬಹಿಷ್ಕಾರ ಹಾಕ್ತಾರೆ ಅಂತ ನಾನು ತಿಳ್ಕೊಂಡ್ರೆ ಮನೆ ತನಕ ತಾವೇ ಬಂದಿದ್ದಾರಲ್ಲ ಮಹಾನುಭಾವರು ಅಂತ ಸಷ್ಟಾಂಗ ನಮಸ್ಕಾರ ಹಾಕಿದ. ಅವನು ಹೇಳ್ತಾರೆ, ನೋಡೋ ಹುಚ್ಚ ಇದೆಲ್ಲ ಮಾಡಬಾರ್ದು, ರಾಮದೇವರೇನು ಪೂಜಾ ಏನು ಎಂದು ನಡುವೆ ಎದ್ದು ಹೋಗೋದು ಅಂದ್ರೆ ಏನು ಮೂರ್ಖ, ಹಾಗೆಲ್ಲ ಮಾಡಬಾರದು, ನಿನಗೆ ನೋಡಿದ್ರೆ ಮಹಾ ಅನರ್ಥ ಆಗುತ್ತೆ, ಅದಾಗಬಾರದು ಅಂತ ಸತ್ಯಬೋಧ ನಾನು ಬಂದಿದ್ದೇನೆ ಇಲ್ಲಿ ತನಕ, ನಿನಗೆ ಒಳ್ಳೇದಾಗಲಿ ಅಂತ ತಪ್ಪಾಯ್ತು ಅಂತ ಹೇಳು, ಕ್ಷಮಾ ಕೇಳು ಅಂತ ಹೇಳಿ ಅವನ ಕಡೆಯಿಂದ ಸವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಅಂತ ಅವನ ಕುತ್ತಿಗೆ ಹಿಡಿಸಿ ತಾನೇ ನಮಸ್ಕಾರ ಮಾಡಿಸಿಕೊಂಡು ಕ್ಷಮಾ ಕೇಳಿಸಿ ನಿನಗೆ ಅನರ್ಥ ಆಗೋದಿಲ್ಲ, ಒಳ್ಳೇದಾಗ್ತದೆ, ನೀನು ರಾಮದೇವರಿಗೆ ವಿಶೇಷವಾಗಿ ಪಶ್ಚಾತ್ತಾಪಪೂರ್ವಕ ಪ್ರಾರ್ಥನೆಯನ್ನ ಮಾಡು, ಬದುಕ್ತದೆ ಇಲ್ಲ ಅಂದ್ರೆ ನೀನು ಹಾಳಾಗಿ ಹೋಗ್ತಿ ಅಂತ ನನಗೆ ಸಂಕಟ, ನೀನು ನಿಜವಾಗಿ ದುಷ್ಟಾಗಿದ್ರೆ ನೀನು ಹಾಳಾಗಿ ಹೋಗುವಂತೆ ನಾನು ಅಂತಿದ್ದೆ, ಆದ್ರೆ ನೀನು ಸಾತ್ವಿಕ ಆದ್ರಿಂದ ನಾನು ಹೀಗೆ ಹೇಳಿದ್ದೇನೆ ಅಂದಾಗ ಅವನು ನಿಜವಾಗಿ ಸಾತ್ವಿಕನೇ ಇರ್ತಾನೆ, ಕ್ಷಮಾ ಕೇಳ್ತಾನೆ, ತಪ್ಪಾಯಿತು ಅಂತಾನೆ ಅವನನ್ನ ಉದ್ಧಾರ ಮಾಡ್ತಾರೆ. ಸತ್ಯ ಧ್ಯಾನ ತೀರ್ಥರ ಕಾಲದಲ್ಲಿ ನೀವು ನಮ್ಮ ಆಚಾರ್ಯರ ಮೇಲಿನ ಮೇಲೆ ಹೇಳೋ ಕಥೆಯನ್ನು ಕೇಳಿದ್ದೀರಿ. ಹೈದರಾಬಾದಿನ ದಿವಾನರ ಮನೆಯಲ್ಲಿ ಸತ್ಯ ಧ್ಯಾನರು ಪೂಜೆಯನ್ನು ಮಾಡ್ತಾ ಇದ್ದಾರೆ, ಪೂಜೆ ಇಲ್ಲ ಸುಧಾಪಾಠವನ್ನು ಹೇಳ್ತಾ ಇರೋ ಸಂದರ್ಭದೊಳಗೆ ಏ ನಮ್ಮ ದರ್ಬಾರದೊಳಗೆ ದಿವಾನ್ ಖಾನದಲ್ಲಿ ಅಲ್ಲೇ ನಿಮ್ಮ ಪಾಠ ಆಗಲಿ ಸುಧಾಪಾಠ. ಅಲ್ಲಪ್ಪ ನಿನಗೆ ನೂರಾರು ಜನ ಭೇಟಿಗೆ ಬರುವವರು,
ಒಮ್ಮೆ ನಾವು ಪಾಠ ಕೂತ ಮೇಲೆ ಇಲ್ಲಿ ಕೂಡ್ಬೇಡ್ರಿ ಅಲ್ಲಿ ಕೂಡ್ರಿ ಅಂತ ಹೇಳಿದ್ರೆ ನಿನಗೆ ಕ್ಷೇಮ ಅಲ್ಲ. ನಾವು ಹೇಳ್ಬೋದು, ನೀವು ದೊಡ್ಡವ್ರು ಹೇಳ್ತೀರಿ, ನಾವು ಹೇಳ್ಬೋದು, ನಿನಗೆ ಒಳ್ಳೇದಲ್ಲ. ಆದ್ರಿಂದ ಅದರ ಪಾಡಿಗೆ ನಮ್ಮ ನಾವು ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಗುಡಿಸಲು ಸಿಕ್ಕರೆ ಸಾಕು, ನಮ್ಮ ಪಾಠ ನಡೀತಿದೆ ಅಂತ ಹೇಳಿದ್ರು. ಕೇಳಿಲೇ ನಿಮ್ಮಂತಹ ಮಹಾಸಂಸ್ಥಾನ ಅಂತ ಹೇಳಿ ಕೂಡಿಸಿದ. ಇವರು ಕೂಡೋದಕ್ಕೇನೆ ಒಂದು ರಾಜರಿಂದ ಏನೋ ಒಂದು ಕೆಲಸ ಬಂತು, ಮೀಟಿಂಗ್ ಬಂತು, ದಯಮಾಡಿ ನಾವು ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳಿದ. ಸತ್ಯಜ್ಞಾನರು ಆಯ್ತು, ನನಗೆ ಮೊದಲೇ ಗೊತ್ತಿತ್ತು ಎಷ್ಟನೇ ಬಾರ ಅಂತಂದ್ರು. ಬೇರೆ ಕಡೆಗೆ ಹೋದ್ರು, ಪಾಠ ಹೇಳಿಕ್ ಪ್ರಾರಂಭ ಮಾಡಿದ್ರು, ಪಾಠ ಆಯ್ತು, ಎಲ್ಲ ಆಯ್ತು. ಈ ಸತ್ಯಜ್ಞಾನ ತೀರ್ಥರು ಬೇರೆ ಊರಿಗೆ ದಿಗ್ವಿಜಯ ಮಾಡುವುದರೊಳಗೆ ಅವರ ಮಗ ಯಾವ ದಿವಾನ ಸುಧಾ ಪಾಠ ಇಲ್ಲಿ ಹೇಳಬೇಡಿ ಎದ್ದು ಹೋಗ್ರಿ ಅಂತ ಕಳಿಸಿದ. ಅವನ ಮಗ ಸತ್ತ ಸುದ್ದಿ ಬಂತು. ಆಗ ಅವನಿಗೆ ಪಶ್ಚಾತ್ತಾಪ ಆಯ್ತು. ಹಾಗೆ ಆ ದೇವರ ಪೂಜೆ ಸುಧಾದಿ ಗ್ರಂಥಗಳ ಪಾಠಕ್ಕೆ ತಿರಸ್ಕಾರ ಮಾಡಿದ್ರೆ ಇಂತಹ ಅನರ್ಥ ಆಗೋದು ಕಾಯ್ದಿರ್ತದೆ. ಆದ್ರೆ ಅದಾಗೋದು ಬೇಡ, ಅದಕ್ಕೆ ಉಪನಿಷತ್ನೊಳಗೆ ಬರ್ತದೆ. ಯದಿ ಮೂರ್ಧಾತೆ ವಿಪತೆ ಯದಿ ಮೂರ್ಧಾತೆ ವಿಪತಿಷ್ಠಿತಿ ಇದೆ ಕಶ್ಚಿತ್ ಭೂಯ, ನಿನ್ ತಲೆ ಬಿದ್ದು ಹೋಗ್ತದೆ. ಯಾರಾದರೂ ತಲೆ ಬೀಳಿ ಅಂತಂದರೆ ಸಜ್ಜನರು ಯಾರಂದಿಲ್ಲ ನೀ ಬದುಕೊಂಡಿ ಅಂತಾನೆ. ಅಂದ್ರೆ ದೇವರು ಕೂಡ ದೊಡ್ಡವರ ಬಾಯಿಯಿಂದ ಆಡಿಸಿ ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೆ ನಾವು ಆ ರೀತಿ ಆಡೋದು ಬೇಡ ಅಂತ ಸತ್ಯಬೋಧರು ಅವನಿಗೆ ಅನುಗ್ರಹವನ್ನ ಮಾಡ್ತಾರೆ. ಅರ್ಕಾಟದಲ್ಲಿ ಹೀಗೆ ಆ ಸಂತನ ಉದ್ಧಾರವನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ. ಎಷ್ಟಾಗ ವಿಷಯಗಳು ಸತ್ಯಬೋಧರ ಬಗ್ಗೆ ತಿಳಿಯಬೇಕಾದದ್ದಿದೆ, ಹೇಳಬಹುದು ಅಂದ್ರೆ ಹೇಳ್ತೀವಿ, ಸಾಕು. ತೀರ್ಥ ಶ್ರೀಪಾದಂಗಳವರ ಕಾಲದೊಳಗೆ ಮುಂದೆ ಸವನೂರಿನೊಳಗಿದ್ದಾಗ, ಸವನೂರದ ಇತಿಹಾಸ ಬಹಳ ದೊಡ್ಡದಿದೆ, ಅದರೊಳಗಿನ ಒಂದು ಕಥೆ ಹೇಳ್ತೇನೆ. ಅಲ್ಲಿ ಒಬ್ಬ ನವಾಬನ ಸೋದರ, ಅವನ ಅಣ್ಣ ತಮ್ಮಂದಿರ ಪೈಕಿ ಒಬ್ಬ ವ್ಯಕ್ತಿ, ಅವನ ಹೆಸರು ಪ್ರಾಯ ಜವಾರಂ ಖಾನ್ ಅಂತ ಏನೋ ಇರ್ತದೆ. ಆ ಖಾನ ಭಾರಿ ದೊಡ್ಡ ಬಂಗಲೆ ಕಟ್ಟಿಸ್ತಾನೆ. ನವಾಬರೇ ಅವನಿಗೆ ತಮ್ಮ ಬಳಗದವರು ಅಂತ ಜಾಗ ಕೊಟ್ಟಿರ್ತಾರೆ. ಬಂಗಲೆ ಕಟ್ಟಿಸ್ತಾನೆ, ಎಲ್ಲ ಆಗ್ತದೆ. ಬಂಗಲೆ ಕಟ್ಟಿಸಿದ ಮೇಲೆ ಅಲ್ಲಿ ಇರಬೇಕು ಅಂತ ಒಳಗೆ ಕಾಲು ಇಡ್ತಾನೆ. ದೊಡ್ಡ ಸರ್ಪ, ದೊಡ್ಡ ಸರ್ಪ. ಮನಿ ಕಟ್ಟಿಸಿ ಆಯ್ತು, ಖರ್ಚು ಮಾಡಿ ಆಯ್ತು, ಎಲ್ಲ ಆಯ್ತು, ಒಳಗಿರ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ದುಃಖ ಪಡ್ತಾನೆ. ಆಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅವನಿಗೆ ಆ ನಾಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪೂಜಾ ಕಾಲದೊಳಗೆ ಒಬ್ಬನಲ್ಲಿ ಪ್ರವೇಶ ಮಾಡಿ ಹೇಳುತ್ತದೆ, ನೋಡ್ರಿ ಯಾಕೆ ಹೀಗೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇಲ್ಲಿ ನಾನು ಮೊದಲ ಬದುಕಿಗೆ ವಾಸ ಮಾಡ್ತಾ ಇದ್ದೆ, ಕೋಟಿಗಟ್ಟಲೆ ಬಂಗಾರದ ನಾಣ್ಯಗಳನ್ನ ನಾನು ಇಲ್ಲಿ ಕೆಳಗಡೆಗೆ ಮುಚ್ಚಿಟ್ಟಿದ್ದೇನೆ, ಅದರ ಮೇಲೆ ಇವನು ಮನಿ ಕಟ್ಟಿದ್ದಾನೆ, ಹೀಗಾಗಿ ಅದನ್ನು ರಕ್ಷಣೆ ಮಾಡುವುದಕ್ಕೆ ನಾನು ಇಲ್ಲಿದ್ದೇನೆ. ನಾನೇನು ಅದನ್ನು ತಗೊಂಡು ಏನು ಮಾಡೋ ಹಾಗಿಲ್ಲ. ಆದರೆ ಅದನ್ನ ಸತ್ಯಬೋಧರು ಎಲ್ಲಿ ಕೈ ಮಾಡಿ ತೋರಿಸ್ತಾರೆ ಅಲ್ಲಿ ನೀವು ತೆಗೆದ್ರೆ ಆ ಹಂಡೆ ಸಿಗ್ತದೆ, ಅದರೊಳಗೆ ಅರ್ಧ ನಾಣ್ಯಗಳನ್ನ ಮಠಕ್ಕೆ ಕೊಡಬೇಕು, ಇನ್ನು ಅರ್ಧವನ್ನ ಆ ಜವಾರಂ ಖಾನನೇ ತೆಗೆದುಕೊಳ್ಳಿ, ಆಗ ನನಗೆ ತೃಪ್ತಿ ಆಗ್ತದೆ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಒಬ್ಬನಲ್ಲಿ ಆ ನಾಗ ಪ್ರವೇಶ ಮಾಡಿ ಹೇಳ್ತದೆ. ಆಗ ಸತ್ಯಬೋಧರು ತಾವು ತಮ್ಮ ಜ್ಞಾನ ದೃಷ್ಟಿಯಿಂದ ಒಂದು ಸ್ಥಳದಲ್ಲಿ ಕೈ ಮಾಡಿ ತೋರಿಸ್ತಾರೆ. ಆ ಸ್ಥಳದಲ್ಲಿ ಕೈ ಮಾಡಿ ತೋರಿಸಿದ ತಕ್ಷಣ ಅಲ್ಲಿ ತೆಗೆದಾಗ ಬಂಗಾರದ ಭಾರಿ ಪ್ರಾಚೀನ ಕಾಲದ ನಾಣ್ಯಗಳೆಲ್ಲ ಸಿಕ್ತು. ಆ ನಾಣ್ಯಗಳನ್ನ ಆಗಿನ ಕಾಲದಲ್ಲಿ 100,000 ರೂಪಾಯಿಗಳನ್ನ ಬಂಗಾರದ 100,000 ನಾಣ್ಯಗಳನ್ನ ಸತ್ಯಬೋಧ ತೀರ್ಥರಿಗೆ ಅವನು ಕೊಡ್ತಾನೆ, ಉಳಿದ ಹಣವನ್ನು ತಾನು ಇಟ್ಟುಕೊಳ್ತಾನೆ. ಆಗ ಅವನಿಗೆ ಆ ನಾಗದಿಂದ ಮುಕ್ತಿ ಆಗ್ತದೆ, ಸುಖವಾಗಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಎಲ್ಲ ನಾಣ್ಯಗಳನ್ನ ಬಂಗಾರವನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳು ಏನ್ ಮಾಡ್ಬೇಕು ಅಷ್ಟೆಲ್ಲ ತಗೊಂಡು ಅದನ್ನೆಲ್ಲವನ್ನು ತೆಗೆದುಕೊಂಡು ಅವುಗಳನ್ನ ವಿಶೇಷವಾದ ರೀತಿಯಲ್ಲಿ ಅದನ್ನ ತಮ್ಮ ಮುದ್ರಿಕೆಯನ್ನು ಮಾಡಿಸ್ತಾನೆ. ಹಿಂದೇನೆ ಮಾಡಿಸಿದ್ರು ಸತ್ಯಪ್ರಿಯರು, ಹಾಗೂ ಒಂದು ಕಡೆಗೆ ಸತ್ಯಪ್ರಿಯರು, ಒಂದು ಕಡೆಗೆ ರಾಮದೇವರ ಚಿತ್ರ ಇರತಕ್ಕಂತಹ ಬಂಗಾರದ ನಾಣ್ಯಗಳನ್ನ ಮಾಡಿಸಿ ಇಡೀ ದೇಶದ ಎಲ್ಲ ವಿದ್ವಾಂಸರಿಗೆ ದಾನ ಮಾಡಿರ್ತಾರೆ ತಮ್ಮ ಗುರುಗಳ ಆರಾಧನೆ ಕಾಲದಲ್ಲಿ. ಈಗ ಮತ್ತೊಮ್ಮೆ ತಮ್ಮ ಚಿತ್ರವನ್ನ ಹಾಕಿ ಒಂದು ಕಡೆಗೆ ಶ್ರೀ ಸತ್ಯಬೋಧ ಅಂತ, ಇನ್ನೊಂದು ಕಡೆಗೆ ಗುರುರಾಜ ಅಂತ ಬರೆಸಿ ಆ ಬಂಗಾರ ಹಾಗೂ ಬೆಳ್ಳಿ ಎಲ್ಲ ನಾಣ್ಯಗಳನ್ನ ಮಾಡಿಸಿ ಅದನ್ನ ಮಠದ ಹಾಗೂ ನವಾಬರ ಆಪ್ತರ ವ್ಯವಹಾರದಲ್ಲಿ ಚಲಾವಣೆಗೋಸ್ಕರವಾಗಿ ಬಂಗಾರದ ನಾಣ್ಯಗಳನ್ನ ಮಾಡಿಸಿ ಎಷ್ಟೋ ದಾನ ಮಾಡ್ತಾರೆ, ಇನ್ನೆಷ್ಟನ್ನು ಮಠದ ವ್ಯವಹಾರಕ್ಕೆ ಅಂತ ಹೇಳಿ ಅದನ್ನ ಮಠದಲ್ಲಿ ಇಟ್ಟುಕೊಳ್ತಾನೆ. ಹೀಗೆ ಮುಂದೆ ಅದರ ಕಥೆಯನ್ನು ಬಹಳ ಇದೆ, ನಾಳೆ ಹೇಳ್ತೇನೆ. ಆ ಮಠದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅನೇಕ ವ್ಯವಹಾರಗಳಿಗೆ ಸುತ್ತಮುತ್ತಲಿನ ಪ್ರಾಂತದಲ್ಲಿ ಚಲಾವಣೆಯಲ್ಲಿ ಇಡುವುದಕ್ಕೆ ಬಂಗಾರ ಬೆಳ್ಳಿಯಲ್ಲಿ ತಮ್ಮ ಚಿತ್ರದಿಂದ ತಮ್ಮ ಹೆಸರಿನಿಂದ ಮಾಡಿಸಿರತಕ್ಕಂತಹ ನಾಣ್ಯಗಳನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನಡೆಸ್ತಾರೆ. ಇವತ್ತಿಗೂ ರಾಮದೇವರ, ದಿಗ್ವಿಜಯ ರಾಮದೇವರ ಎಲ್ಲ ನಮ್ಮ ಪ್ರತಿನಿತ್ಯದಲ್ಲಿ ನಾವು ಪೂಜೆಗೆ ಇಟ್ಟುಕೊಳ್ಳುವ ಎಲ್ಲಾ ದೇವರ ಪೆಟ್ಟಿಗೆಯ ಮೇಲೆ
ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ನಾಣ್ಯವನ್ನ ಹೊಲದ ಇಟ್ಟಿರ್ತೇವೆ, ನಾಳಿನ ದಿವಸ ಪೂಜೆ ಮಾಡುವಾಗ ಗಮನ ಕೊಟ್ಟು ನೋಡಬಹುದು. ಆ ಪೆಟ್ಟಿಗೆಯ ಮೇಲೆ ಇವತ್ತಿಗೂ ಬಂಗಾರದ ಆ ನಾಣ್ಯಗಳು ನೆನಪಿಗೆ ಇವೆ. ಬೆಳ್ಳಿ ನಾಣ್ಯಗಳನ್ನು ಕೂಡ ಮಾಡಿಸಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಇಟ್ಟಿದ್ದಾರೆ. ಹೀಗೆ ಮುಸಲ್ಮಾನರನ್ನ ಮಹಾಬರನ ಎಷ್ಟು ಜನರನ್ನ ಎಷ್ಟು ರೀತಿಯಿಂದ ಶಿಷ್ಯರನ್ನು ಮಾಡಿದ್ದಾರೆ, ಎಷ್ಟು ಜನರಿಗೆ ಶಾಸನ ಮಾಡಿದ್ದಾರೆ. ಹಿಂದೂ ರಾಜರಂತೂ ಆ ದಕ್ಷಿಣ ಭಾರತದೊಳಗಿರತಕ್ಕಂತಹ ಪ್ರತಿಯೊಬ್ಬರೂ ಇವರ ಶಿಷ್ಯ, ಪ್ರತಿಯೊಬ್ಬರೂ ಇವರ ದಾಸಾನುದಾಸ. ಇವರು ಹೇಳಿದ ಮಾತನ್ನು ಮೀರೋ ಹಾಗಿಲ್ಲ. ಹೀಗೆ ಸಂಪೂರ್ಣವಾದಂತಹ ಒಂದು ಭೂಮಂಡಲದೊಳಗಿನ ಈ ಹಿಂದೂ ಸಾಮ್ರಾಜ್ಯವನ್ನ ಹಾಗೂ ಆ ಮುಸಲ್ಮಾನರ ಸಾಮ್ರಾಜ್ಯವನ್ನ ತಮ್ಮ ವಶದಲ್ಲಿ ಇಟ್ಟುಕೊಂಡಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕಾಣುತ್ತೇವೆ. ನಿಮಗೆ ತೋರಿಸುವುದಕ್ಕೆ ಅಂತ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ನಾಣ್ಯವನ್ನ, ಬೆಳ್ಳಿ ನಾಣ್ಯವನ್ನ, ಬಂಗಾರದ ನಾಣ್ಯ ಕಳೆದು ಹೋದಿತ್ತು ಅಂತ ಹೇಳಿ ಬೆಳ್ಳಿ ನಾಣ್ಯವನ್ನ ತಂದಿದ್ದೇವೆ. ಅದನ್ನು ದೂರದಿಂದ ತೋರಿಸ್ತೇನೆ, ಯಾರು ಕೈಯೊಳಗೆ ಕೊಡ್ರಿ ಅಂತ ಕೇಳಬೇಡಿ. ಗುರು ರಾಜಶ್ರೀ ಸತ್ಯಬೋಧ ಅಂತ ಒಂದು ಕಡೆಗೆ, ಮಧ್ಯದಲ್ಲಿ ಅವರು ಜಪ ಮಾಡತಕ್ಕಂತಹ ಚಿತ್ರ, ಹಿಂದೆ ಶ್ರೀ ಗುರುರಾಜೋ ವಿಜಯತೆ ಅಂತ ಕಮಲದಲ್ಲಿ ಬರೆದಂತಹ ಹೆಸರು, ಮುಂದೆ ಅವರು ಕುಳಿತಂತಹ ಚಿತ್ರ, ಹಿಂದೆ ಕಮಲದಲ್ಲಿ ಅವರ ಹೆಸರನ್ನು ಬರೆದು ಶ್ರೀ ಗುರುರಾಜೋ ವಿಜಯತೆ ಎಂಬುದಾಗಿ ಇದೇ ತರಹ ಬಂಗಾರದ ನಾಣ್ಯಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮಾಡಿಸಿದ್ರು ಅಂತ ನಾವು ಕಾಣ್ತೇವೆ. ಅಂತಹ ಮಹಾನುಭಾವರ ವಿಶೇಷವಾದಂತಹ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಇವತ್ತಿನ ಉಪಾಸ್ಯ ಮೂರ್ತಿಗಳಾದಂತಹ ರುದ್ರದೇವರ ಅನುಗ್ರಹವು ನಮ್ಮೆಲ್ಲರ ಮೇಲೆ ಆಗಲಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋಹೋ ಮುಕ್ಷೀಯ ಮಾಮೃತ. ಎಲ್ಲ ಸಂಸಾರದಿಂದ ನಮ್ಮನ್ನ ಉದ್ಧಾರ ಮಾಡಿ ಅಮೃತಾತ್ ಮೋಕ್ಷಕ್ಕೋಸ್ಕರವಾಗಿ ನಮ್ಮನ್ನ ಈ ಸಂಸಾರದಿಂದ ಮೇಲ್ ತೆಗೆದು ಬಂಧನದಿಂದ ಮೇಲೆತ್ತಿ ನಮಗೆ ಉತ್ತಮವಾದಂತಹ ಮೋಕ್ಷಾದಿ ಪುರುಷಾರ್ಥಗಳಿಗೆ ಸಾಧನೀಭೂತವಾದ ಜ್ಞಾನವನ್ನ ಆ ರುದ್ರದೇವರು ಮನೋಭಿಮಾನಿಗಳು ನಮಗೆಲ್ಲ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಈ ತ್ರ್ಯಂಬಕ ಅಂತನ್ನುವ ಶಬ್ದ ನಿಜವಾಗಿ ರಾಮದೇವರನ್ನ ಹೇಳಿಕೊಡುವಂತಹ ಶಬ್ದ. ಯಾಕೆ ಅಂದ್ರೆ ಮೂರು ಜನ ತಾಯಿಯಂದರಿದ್ದ, ಅಂಬಾ ಅಂದ್ರೆ ತಾಯಿ, ತಿಸ್ರಹ ಅಂಬಾಹ ಯಸ್ಯ ಸಹ ತ್ರ್ಯಂಬಕಃ ಅಂದ್ರೆ ಕೌಸಲ್ಯ, ಸುಮಿತ್ರ ಹಾಗೂ ಕೈಕೇಯಿ ಎಂಬ ಮೂರು ತಾಯಂದಿರನ್ನ ಪಡೆದುಕೊಂಡಿರತಕ್ಕಂಥವನು ರಾಮಚಂದ್ರ ದೇವರು. ಆದ್ದರಿಂದ ಅವನಿಗೆ ತ್ರ್ಯಂಬಕ ತ್ರ್ಯಂಬಕ ಅಂತ ಕರೀತಾರೆ. ಏನಪ್ಪ ಸಣ್ಣ ಏನು ಬರದೇ ಇದ್ದಂತಹ ಸಣ್ಣ ಸಣ್ಣ ಕೂಸುಗಳನ್ನು ಕೂಡಿಸಿಕೊಂಡು ಅಜ್ಜಿಯರು ಕಥೆ ಹೇಳಿದ ಹಾಗೆ ಮೂರು ಜನ ತಾಯಿಯರು ಅಂತ ಹೇಳ್ತಿರಲ್ಲ, ರಾಮದೇವರಿಗೆ ಒಬ್ಬಳೇ ತಾಯಿ, ಕೌಸಲ್ಯ ಮಾತ್ರ ತಾಯಿಯೇ ಹೊರತು ಸುಮಿತ್ರ ಕೈಕೇಯಿ ರಾಮದೇವರ ತಾಯಿ ಹೇಗಾಗ್ತಾರೆ ಅಂತ ಕೇಳಿದರೆ, ಯಾವ ಅಂಬಾ ಎಂಬ ಶಬ್ದವನ್ನ ಉಪನಿ ವೇದ ಬಳಸ್ತಾ ಇದೆ, ಇದೇ ಅಂಬಾ ಎಂಬ ಶಬ್ದದಿಂದ ರಾಮದೇವರು ಕೈಕೇಯಿಗೆ ಸಂಬೋಧನೆ ಮಾಡ್ತಾನೆ. ಮೈ ಪತತಿ ಗರೀಯಾನ್ ಅಂಬದೇ ಪಕ್ಷಪಾತ. ಏನೋ ಕರೆದಿದ್ದಾನೆ, ಎಲ್ಲೋ ಕರೆಯುವಾಗ ಕರೀತಾನೆ, ಅದನ್ನೇ ಹಿಡ್ಕೊಂಡು ಕೂತ್ರೆ ಹೇಗೆ? ಇದೆಲ್ಲ ನಿಮ್ದೇ ಆಸ್ತಿ ಅಂತಂತಾರೆ. ಓ ನಮ್ದೇನಾ, ಹಾಗಾದ್ರೆ ಸರಿ ಹೇಳಿಬಿಡು, ನಮ್ಮ ಎಲ್ಲಾರನ್ನು ಕರೆದುಕೊಂಡು ನಾವಿಲ್ಲೇ ವಾಸ್ತವ್ಯ ಮಾಡ್ತೇವೆ, ತಾವು ಹೊರಗೆ ಹೋಗ್ಬೋದು ಅಂತ ಹೇಳಿದ್ರೆ ಏನೋ ಮನೆಗೆ ಬಂದವ್ರಿಗೆ ಉಪಚಾರ ಮಾಡ್ಲಿಕ್ಕೆ ಎಲ್ಲ ನಿಮ್ದೇ ಏನ್ ಬೇಕಾದ ಉಪಯೋಗಿಸ್ಬೋದು ಅಂತಾರೆ ಅಷ್ಟೇ ಹೊರತು ಅದನ್ನೇ ಕರೆ ಹಿಡ್ಕೊಂಡ್ರೆ ಹೇಗೆ ಅಂತಂದ್ರೆ ಹಾಗಲ್ಲ. ಉದ್ದೇಶ ಇದೆ ವೇದಕ್ಕೆ, ಆ ರೀತಿಯಾಗಿ ಹೇಳುವುದಕ್ಕೆ ಒಂದು ಉದ್ದೇಶ ಉಂಟು. ಏನು ಅಂದ್ರೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಈ ಮೂರು ಜನ ತಾಯಂದಿರು ರಾಮದೇವರಿಗಿದ್ದಾರೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಸುಮಿತ್ರ ಕೈಕೇಯಿ ಯಾವ ರೀತಿಯಾಗಿ ನಿಜವಾಗಿ ತಾಯಿ ಅಲ್ಲವೋ ಕೌಸಲ್ಯ ಹಣೆಬಾರನು ಇಷ್ಟೇ ಅವಳು ನಿಜವಾಗಿ ತಾಯಿ ಅಲ್ಲ ಅಂತ ತೋರಿಸುವುದಕ್ಕೋಸ್ಕರವಾಗಿ ಅವರ ಕೆಟಗರಿಯೊಳಗೆ ಈ ಕೌಸಲ್ಯನ್ನು ಹಾಕಿದೆ. ಇವಳಲ್ಲಿ ತಾಯಿ ಜನ್ಮರಹಿತೆಯಾದ ಸ್ತಂಭಾರ್ಭಕನಾದ ಆ ಭಗವಂತನಿಗೆ, ಕಂಬದಿಂದ ಹುಟ್ಟಿ ಬಂದವನಿಗೆ ಕೌಸಲ್ಯ ಎಲ್ಲಿ ತಾಯಿ? ಕೈಕೇಯಿ ಸುಮಿತ್ರ ಕೆಟಗರಿ ಏನೋ ಅದೇ ಸ್ಥಾನದೊಳಗೆ ಇವಳು ಸೇರಿಸವಳು ಅಂತೇಳಿ ಮೂರು ಜನರನ್ನ ಸೇರಿಸಿ ತ್ರಿಸ್ರಹ ಅಂಬಕ ಅಂಬಾಹ ಯಸ್ಯ ಸಹ ತ್ರ್ಯಂಬಕಃ ಎಂಬುದಾಗಿ ರಾಮದೇವರನ್ನ ಈ ಮಂತ್ರ ವರ್ಣನೆ ಮಾಡ್ತಾ ಇದೆ. ಅಂತಹ ರಾಮದೇವರು ಅಂಬಕ ಅನ್ನೋ ಶಬ್ದಕ್ಕೆ ಕಣ್ಣು ಅಂತ ಅರ್ಥ ಇದೆ. ಮೂರು ಕಣ್ಣುಗಳು ರುದ್ರದೇವರಿಗಿದೆ, ಮೂರು ಕಣ್ಣುಗಳು ನರಸಿಂಹದೇವರಿಗೆ ಮುಖ್ಯವಾಗಿದ್ದದ್ದು. ಆ ನರಸಿಂಹದೇವರು ಉಪಾಸನೆ ಮಾಡಿದ್ದಕ್ಕೆ ಮೂರು ಕಣ್ಣುಗಳು ಇವರಿಗೆ ಬಂದಿದೆ. ಆದ್ರಿಂದ ಇವರಿಗೂ ಕೂಡ ತ್ರ್ಯಂಬಕ ಅಂತ ಕರೀತಾರೆ. ಮುಖ್ಯವಾಗಿ ನರಸಿಂಹದೇವರು ತ್ರ್ಯಂಬಕರು. ಅಥವಾ ತ್ರಿ ಅನ್ನೋ ಶಬ್ದಕ್ಕೆ ಕಂಬ ಅಂತ ಅರ್ಥ. ಯಾಕೆ ಅಂದ್ರೆ ಮೊನ್ನೆ ಹೇಳಿದ್ರ ಮನೆ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಬೇಕಾದದ್ದು ಯಾವುದು? ಕಂಬ. ಕಂಬಗಳು ಮುಖ್ಯ ಬೇಕು. ತ್ರಾಯತೆ ಇತಿ ತ್ರಿಹಿ, ತ್ರಿ ಎನ್ನುವ ಶಬ್ದಕ್ಕೆ ಮನೆಯನ್ನ ರಕ್ಷಣೆ ಮಾಡತಕ್ಕಂತಹ ಬೀಳದೇ ಇದ್ದಂತೆ ತಡೆದು ಹಿಡಿಯುವಂತಹ ಕಂಬಗಳು.
ತ್ರಿಹಿ ಸ್ತಂಭ ಅಂಬ ಯಸ್ಯ ಸಹತ್ರಂಬಕ ನರಸಿಂಹ. ಕಂಬದಿಂದ ಬಂದಂತವರು, ಕಂಬದ ಮಗ ಅವರು ನಿಜವಾಗಿ ತ್ರಂಬಕರು. ಆದ್ದರಿಂದ ತ್ರಂಬಕ ಅಂತನ್ನುವ ಶಬ್ದಕ್ಕೆ ತ್ರಿ ಅಂದ್ರೆ ಮೂರು, ಮೂರು ಅಂತಂದ್ರೆ ತ್ರಿ ಅನ್ನೋ ಶಬ್ದಕ್ಕೆ ರಕ್ಷಕವಾದಂತಹ ಕಂಬ, ಕಂಬದಿಂದ ಹುಟ್ಟಿದವರು. ಆದ್ದರಿಂದ ತ್ರಂಬಕ ಅಂದ್ರೆ ನರಸಿಂಹದೇವರು ಎಂಬುದಾಗಿ ತಿಳಿಯಬಹುದು ಅಂತ ಹೇಳಿಕೊಟ್ಟಿದ್ದಾರೆ. ಅಥವಾ ತ್ರಂಬಕ ಅಂತ ರುದ್ರದೇವರಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ನಾನ ಮಾಡಬೇಕು. ತ್ರಂಬಕ ಅಂತನ್ನೋ ಶಬ್ದಕ್ಕೆ ರುದ್ರದೇವರು ಅಂತ ಯಾಕೆ ಅರ್ಥ ಅಂದ್ರೆ, ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿಕೊಟ್ಟಿದ್ದಾರೆ, ರುದ್ರದೇವರು ಮೂರು ಸಲ ಹುಡ್ತಾರೆ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿ. ಬ್ರಹ್ಮದೇವರಿಂದ ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ಹುಡ್ತಾರೆ, ವಾಯುದೇವರಿಂದ ತೈಜಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ಹುಡ್ತಾರೆ, ಶೇಷದೇವರಿಂದ ತಾಮಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ಹುಡ್ತಾರೆ. ಮತ್ತೆ ಮೂರು ಸಲ ಹುಟ್ಟಿದರೆ ಬ್ರಹ್ಮದೇವರ ಮಡದಿಯಾದ ಸರಸ್ವತಿ, ಸೂತ್ರನಾಮಕರಾದ ವಾಯುದೇವರ ಹೆಂಡತಿಯಾದ ಶ್ರದ್ಧಾದೇವಿ, ಶೇಷದೇವರ ಹೆಂಡತಿಯಾದ ವಾರುಣಿ, ಮೂರು ಜನ ತಾಯಿಯರಾದರು. ಆದ್ದರಿಂದ ತಿಸ್ರ ಸರಸ್ವತಿ ಶ್ರದ್ಧಾ ವಾರುಣಿ ರೂಪಾ ತಿಸ್ರ ಅಂಬಾ ಮಾತರ ಯಸ್ಯ ಸಹ ತ್ರ್ಯಂಬಕ. ಮೂರು ಜನ ವೈಕಾರಿಕ, ತೈಸ, ತಾಮಸ ಎಂಬ ಮೂರು ಅಹಂಕಾರಗಳಿಗೆ ಅಭಿಮಾನಿಗಳಾಗಿ ಹುಟ್ಟುವಾಗ ಮೂರು ಜನ ತಾಯಂದಿರನ್ನ ಪಡೆದಂಥವರು ರುದ್ರದೇವರಾದದ್ದರಿಂದಲೂ ಕೂಡ ಅವರಿಗೆ ತ್ರ್ಯಂಬಕ ಎಂಬುದಾಗಿ ಆ ರುದ್ರದೇವರಿಗೆ ಕರೀತಾರೆ. ಅಂತಹ ತ್ರ್ಯಂಬಕರಾಗಿರತಕ್ಕಂತಹ ರುದ್ರದೇವರು ನಮಗೆ ಮೂರು ವಿಧವಾದಂತಹ ಕಣ್ಣುಗಳನ್ನ, ಜ್ಞಾನಭಕ್ತಿ ವ್ಯಾಪ್ತಿಗಳನ್ನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಎರಡು ಮಾತನ್ನ ಇಲ್ಲಿಗೆ ಮುಗಿಸು. ಶ್ರೀಕೃಷ್ಣಾರ್ಪಣಮಸ್ತು.